ಎಲ್ಲ ಸಹೃದಯರಿಗೆ ನಮಸ್ಕಾರ ನಿನ್ನೆ ದಿವಸ ಶ್ರೀರಾಮಕೃಷ್ಣ ಪರಮಹಂಸರ ಬಾಲ್ಯದ ಕೆಲವು ವಿಚಾರಗಳನ್ನು ನೋಡ್ತಾ ಹೇಗೆ ಅವರಲ್ಲಿ ಭಾವಾವೇಶ ಬರೋಕ್ಕೆ ಶುರು ಆಯಿತು ಅಂತ ಅದು ಬಂದಾಗ ಹೊರಗಡೆ ನೋಡೋರಿಗೆ ಅದು ಮೂರ್ಛ ರೋಗ ಅಂತ ಅನ್ನೋಂಗೆ ಅನಿಸಿದರೆ ಒಳಗಡೆ ಮಾತ್ರ ಅಂತರ್ಯದಲ್ಲಿ ತುಂಬ ಸಂತೋಷ ಇರ್ತಿತ್ತು ಅಂತ ಹೇಳ್ತಾಯಿದ್ರು ನಿನ್ನೆ ದಿವಸ ಒಂದು ಘಟನೆ ನೋಡಿದ್ವಿ ಶಿವರಾತ್ರಿ ದಿವಸ ಆ ಶಿವನ ಪಾತ್ರ ಮಾಡುವಂಥ ನಟ ಬರದೇ ಹೋದಾಗ ಇವರಿಗೆ ಶಿವನ ಅಲಂಕಾರ ಹಾಕಿದಾಗ ಮೈ ಮರೆತು ಹಾಗೆ ನಿಂತದ್ದು ನಾಟಕ ನಿಂತು ಹೋದದ್ದು ಅದನ್ನೆಲ್ಲ ಕಂಡಿದ್ವಿ ನಿನ್ನೆ ಅದಾದಮೇಲೆ ಈ ಥರದ ಭಾವ ಮೇಲೆ ಮೇಲೆ ಬರೋಕ್ಕೆ ಶುರು ಆಯಿತು ಯಾವತ್ತಾದರೂ ಒಂದು ಸಲ ತನ್ಮಯತೆ ಬಂದಾಗ ಆ ಭಾವದ ಉನ್ಮತ್ತತೆ ಬರ್ತದೆ ಅಂತ ಇತ್ತು ಆದರೆ ಇದು ಮೇಲೆ ಮೇಲೆ ಆಗೋಕ್ಕೆ ಶುರು ಆದಾಗ ಯಾವ ದೇವರ ಹೆಸರು ಹೇಳಿದ್ರಾಯಿತು ದೇವಿ ಸ್ತೋತ್ರ ಹೇಳಿದ್ರಾಯಿತು ಒಂದೇ ಸಲ ಎಚ್ಚರ ತಪ್ಪಿಬಿಡಬೇಕು ಈ ಥರದಾಗ್ತಾಯಿತ್ತು ಹೀಗಾದಾಗ ಶಾಲೆ ಕಡೆ ಹೋಗೋಕೆ ಮನಸ್ಸೇ ಬರೋಲ್ಲ ಈಗ ಶಾಲೆಯಲ್ಲಿ ಒಂದು ಭಾಳ ಡಿಫ್ರೆನ್ಸ್ ಇರೋದೇ ಅದು ದ ಗ್ಯಾಪ್ ಬಿಟ್ವೀನ್ ದ ರಿಯಲ್ ವರ್ಲ್ಡ್ ಆ್ಯಂಡ್ ದಿ ಇಲ್ಯೂಷನರಿ ವರ್ಲ್ಡ್ ಇಲಿವಸನೋ ತಪ್ಪಾಗ್ಬೊತ್ತಿದ್ ನಾವು ಭಾವಾವೇಶದಲ್ಲಿ ಜಗತ್ತೇ ಬೇರೆ ಇಮೋಷನಲ್ ಮೈಂಡ್ ಇಸ್ ಡಿಫ್ರೆಂಟ್ ಫ್ರಾಮ್ ರ್ಯಾಷ್ನಲ್ ಮೈಂಡ್ ಶಾಲೆಯಲ್ಲಿ ಸ್ಟ್ರಕ್ಚರ್ಡ್ ಎಜುಕೇಷನ್ ಅದು ನೀವು ಬೇಕೋ ಬ್ಯಾಡವೋ ಮೊದಲೇ ಪೀರಿಯಡ್ ಮ್ಯಾಥಮೆಟಿಕ್ಸು ಅದಾದ್ಮೇಲೆ ಎರಡನೇ ಪೀರಿಯಡ್ ಸೋಷಿಯಲ್ ಸೈನ್ಸ್ ಅದು ಹಾಗೆ ಆಸಕ್ತಿ ಇದೆಯಲ್ಲೋ ಗೊತ್ತಿಲ್ಲ ಅಫ್ಕೋರ್ಸ್ ಇದನ್ನು ಸಾಕಷ್ಟು ಬದಲಾವಣೆ ಜಪಾನಲ್ಲಿ ಮಾಡಿದ್ರು ತೋ ಚಾನ್ ಅಂತ ಶುರು ಆಯಿತು ಆದರೆ ಆಗಿನ ಕಾಲಕ್ಕೆ ನೂರು ವರ್ಷದ ಹಿಂದೆ ಇದ್ದಾಗ ಒಂದು ವ್ಯವಸ್ಥಿತವಾದ ಶಿಕ್ಷಣ ಅಂದಾಗ ಸ್ವಚ್ಛಂದವಾದ ಮನಸ್ಸಿಗೆ ಅದೊಂದು ಬಂಧನ ಅಂತ ಅನಿಸ್ಬಿಡುತ್ತೆ ಒಬ್ಬ ಒಳ್ಳೆಯ ಆರ್ಟ್ ಟೀಚರಿಗೆ ಆರ್ಟ್ ಮನುಷ್ಯ ಇದ್ದರೆ ಆರ್ಟ್ ತೆಗೆಯುವಂಥ ಮನುಷ್ಯ ಡಾನ್ಸರು ಸಿಂಗರ್ ಇದ್ದಾಗ ಅವ್ರನ್ನ ಕ್ಲಾಸಲ್ಲಿ ಕೂಡಿಸಿ ಮೂರು ಮೂರು ತಾಸು ಉಪನ್ಯಾಸ ಕೇಳು ಅಂದರೆ ತಲೆ ಕೆಟ್ಟು ಹೋಗಿಬಿಡ್ತೇವೆ ಯಾಕಂದರೆ ಅವ್ರ ಮನಸ್ಸು ಅದಲ್ಲ ಸ್ವಚ್ಛಂದವಾಗಿದ್ದಾಗಲೇ ಸೃಷ್ಟಿಯಾಗುವಂಥದ್ದು ಸೃಜನಶೀಲವಾದಂಥ ಮನಸ್ಸು ಇವರಿಗೆ ಅತ್ಯಂತ ಸೃಜನಶೀಲವಾದ ಮನಸ್ಸು ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಯಿಸುವಂಥ ಮನಸ್ಸು ಏನು ಮಾಡಿದ್ರು ಮತ್ತೆ ದೇವರ ಕಡೆಗೆ ಹೋಗುವಂಥ ಮನಸ್ಸು ಅಂಥದ್ದು ಶಾಲೆಗೆ ಹೋಗೋಕ್ಕೆ ಕಷ್ಟ ಆಯಿತು ನಾನು ನಿನ್ನೆ ಹೇಳಿದ ಹಾಗೆ ಈ ಸಮಯಕ್ಕೊಂದು ಘಟನೆಯಾಗಿ ರಾಮಕುಮಾರನ ಹೆಂಡತಿ ಗರ್ಭಿಣಿಯಾಗಿ ಮಗುವನ್ನು ಹೆತ್ತು ಆಕೆ ತೀರ್ಕೊಂಡ್ರು ಆ ಮಗನಿಗೆ ಅಕ್ಷಯ್ ಕುಮಾರ್ ಅಂತ ಹೆಸರಿಟ್ರು ಮಗನ ಬಿಟ್ಟು ರಾಮಕುಮಾರ ಇದಕ್ಕೆ ಹೋಗ್ಬಿಟ್ಟ ಕಲ್ಕತ್ತೆಗೆ ಹೋದ ಜೀವನ ನಡೆಸ್ಬೇಕಲ್ಲ ಇಲ್ಲಿದ್ದರೆ ಆಗೋಲ್ಲ ಉತ್ಪನ್ನ ಆಗೋಲ್ಲ ದೊಡ್ಡೂರಿಗೆ ಹೋದಾಗ ಅದಕ್ಕೆ ನಂಬಲ್ಲಿ ಒಂದು ಮಾತಿದೆ ಕೆಟ್ಟು ಊರು ಸೇರಿದ್ರು ಅಂತ ಕೆಟ್ಟು ಪಟ್ಟಣ ಸೇರಿದ್ರು ಅಂತ ಅಲ್ಲಿಗೆ ಹೋದಾಗ ಸ್ವಲ್ಪ ಏನಾದರೂ ಗಳಿಸಿ ಮನೆಗೆ ಕಳಿಸ್ಬೋದಲ್ಲ ಸಂಸಾರ ನಡೆಸ್ಬೋದು ಅಂತ ಆಸೆಯಿಂದ ಹೋದ ಉದ್ದೇಶ ಏನು ಅಂದರೆ ಅಲ್ಲೊಂದು ಸಂಸ್ಕೃತ ಪಾಠಶಾಲೆ ನಡೆಸಬೇಕು ಅದ್ರ ಮೂಲಕ ಏನು ಫೀಸ್ ಬರುತ್ತೆ ತನಗೊಂದು ಇಷ್ಟ ಆಗುತ್ತೆ ಮನೆಗೆ ಕಳಿಸ್ಬೋದು ಅಂತ ಹೋದ ಈ ಕಡೆ ಗದಾಧರ್ನ ಮನಸ್ಸು ಪೂರ್ತಿ ಬೇರೆ ಬೇರೆ ಆಗೋಕ್ಕೆ ಶುರು ಆಯಿತು ಒಂದು ವಿಚಿತ್ರ ಗಮನಿಸಿದ್ದು ಪರಿವಾರದಲ್ಲಿ ಅಂತಂದರೆ ಈ ಹುಡುಗ ಮೊದಲು ಆಸಕ್ತಿ ತೋರಿಸಿಲ್ಲ ಏಕಾಏಕಿ ಚಿತ್ರ ಬಿಡಿಸೋದ್ರಲ್ಲಿ ಆಸಕ್ತಿ ಬರೋಕ್ಕೆ ಶುರು ಆಯಿತು ಶಾಲೆಗೆ ಹೋಗಿಲ್ಲ ಚಿತ್ರ ಬಿಡಿಸೋದನ್ನು ಕಲ್ತಿಲ್ಲ ಆದರೂ ಎಷ್ಟು ಚೆಂದ ಪಿತ್ರ ಪತ್ರ ಬಿಡಿಸ್ಬೇಕು ಅಂತ ಚಿತ್ರ ಬಿಡಿಸ್ಬೇಕು ಅಂದರೆ ಪ್ರೊಫೆಷ್ನಲ್ ಆರ್ಟಿಸ್ಟ್ ಮಾಡ್ದಂಗೆ ಮಾಡ್ತಿದ್ರಂತೆ ಅದು ದೈವದತ್ವ ಬಂದ ಹಾಗೆ ಅದರಲ್ಲೂ ದೇವ ದೇವತೆಗರ ಚಿತ್ರ ಬಿಡಿಸೋದು ಅಂದ್ರೆ ತುಂಬ ಖುಷಿ ಅವ್ರಿಗೆ ಅದ್ರ ಜೊತೆಗೆ ಶಿಲ್ಪ ಕಲೆ ಕಲ್ಕೊಂಡ್ಬಿಟ್ರು ಎಲ್ಲಿ ಹೋದದ್ದಲ್ಲ ಮಣ್ಣು ಸಿಕ್ಕರೆ ಮಣ್ಣಿನ ತೊಗೊಂಡು ಬೊಂಬೆ ಮಾಡೋದು ಆ ಬೊಂಬೆ ಎಷ್ಟು ಚೆಂದ ಮಾಡ್ತಿದ್ರು ಅಂತಂದರೆ ಇದು ಯಾರೋ ಅಂಗಡಿಯಲ್ಲಿ ಕೊಂಡ್ಕೊಂಡ್ಬಂದಿದ್ದ ಅಂತ ಕೇಳುವಷ್ಟು ಮಟ್ಟಿಗೆ ಚೆನ್ನಾಗಿರ್ತಿತ್ತಂತೆ ಒಂದು ಕಡೆ ಬರೀತಾರೆ ಆ ಒಬ್ಬ ಶಿಲ್ಪಿ ಒಂದು ವಿಗ್ರಹ ಕೆತ್ತಾ ಇದ್ದಂತೆ ದೇವಿ ವಿಗ್ರಹ ಇದ್ದ ರಾಮಕೃಷ್ಣರ ಪಕ್ಕದಲ್ಲೇ ಕೂತಿದ್ದಾರೆ ಆ ಮುಗಿಯೋಕೆ ಬಂದಾಗ ಹೇಳಿದ್ರಂತೆ ಯಾಕೋ ಕಣ್ಣು ಸರಿ ಬರಲಿಲ್ಲ ನಿಂದು ಅಂತ ಹೇಳಿದ್ರಂತೆ ಆ ವಿಗ್ರಹದ ಕಣ್ಣು ಸರಿ ಬರಲಿಲ್ಲ ಅಂತ ಆ ಹೇಳ್ತಾನೆ ನಾನು ಇಡೀ ಜನ್ಮ ಕಳೆದಿದ್ದೀನಿ ವಿಗ್ರಹ ಶಿಲ್ಪ ಕಲೆಯದೊಳಗೆ ನಿನಗೇನ ಗೊತ್ತು ಅಂತ ಆಗ ಅವ್ರು ಹೇಳ್ತಾರೆ ವಿಗ್ರಹದ ಕಣ್ಣು ಹೀಗಿರಬಾರ್ದು ವಿಗ್ರಹದ ಕಣ್ಣು ಬೇರೆ ಇರಬೇಕು ಅಂತ ಕಾಗದದಲ್ಲಿ ಬಿಡಿಸಿ ತೋರಿಸಿ ಇಡೀ ಮುಖ ತೋರಿಸಿದ್ರಂತೆ ಅವನ ಹತ್ರ ಕಣ್ಣು ಚೇಂಜ್ ಮಾಡಿದ ಅವ್ನು ಹೇಳ್ತಾನೆ ಮರಯ್ಯ ನಾನು ಮೂವತ್ತು ವರ್ಷ ಮಾಡಿದ್ದೀನಿ ಶಿಲ್ಪಕಲೆ ನನಗೆ ಯಾರೂ ಹೇಳಲಿಲ್ಲ ಇದನ್ನು ಅಂದರೆ ಅದು ಹ್ಯಾಕ್ ಬಂತು ಅಂತ ಗೊತ್ತಿಲ್ಲ ಶಿಲ್ಪಕಲೆಯಲ್ಲಿ ಬಂತು ವಿಗ್ರಹಗಳನ್ನು ಮಾಡೋದು ಮಣ್ಣಲ್ಲಿ ಎಲ್ಲ ಮಾಡೋದು ಇದು ಬೆಳ್ಕೊಂಡು ಹೋದಾಗ ಇನ್ನೊಂದು ವಿಚಿತ್ರವಾದಂಥ ಹವ್ಯಾಸ ಬಂತು ಅವ್ರಿಗೆ ಏನಿದಾಗದೆ ಹೆಣ್ಣಿನ ವೇಷ ಧರಿಸೋದು ಹೆಣ್ಮಕ್ಳಂಗೆ ಡ್ರೆಸ್ ಮಾಡ್ಕೊಂಡು ಹೋಗೋದು ಆ ಕೆರೆಗೆ ಒಂದು ಕೊಳ್ಳ ಸೊಂಟದಲ್ಲಿ ಒಂದು ಬಿಂದಿಗೆ ಇಟ್ಕೊಂಡು ಸೀರೆ ಉಟ್ಕೊಂಡು ಹೋದರೆ ಹೆಣ್ಮಕ್ಳಿಗೂ ಗೊತ್ತಾಗ್ತಿದ್ದಿಲ್ಲ ಅಂತೀವ್ರು ಯಾರು ಅಂತ ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅಂದರೆ ಮತ್ತೊಬ್ಬನ ಇಮಿಟೇಟ್ ಮಾಡೋದು ಮಿಮಿಕ್ರಿ ಅಂತೀವಲ್ಲ ತುಂಬ ಚೆನ್ನಾಗಿ ಅಂತ ಅವ್ರ ಧ್ವನಿ ಅವ್ರಂಗೆ ಮಾಡೋದು ಧ್ವನಿ ಬದಲಾಯಿಸೋದು ನಾಟಕ ಮಾಡೋದು ಅಭಿನಯ ಮಾಡೋದು ಮತ್ತೊಬ್ಬರ ಬಗ್ಗೆ ಅವ್ರ ಹಾಗೆ ನಟನೆ ಮಾಡೋದು ಇದೆಲ್ಲ ತುಂಬ ಇತ್ತು ಅಲ್ಲಿ ಊರಿನ ಹೆಣ್ಮಕ್ಳು ಹೇಳ್ತಿದ್ರಂತೆ ಈ ಗದಾಯ ಬಂದ ಅಂದರೆ ಹುಡುಗ ಅಂತ ಗೊತ್ತೇ ಆಗಲ್ಲ ಇವನು ಆ ಥರದ ಅಲಂಕಾರ ಮಾಡ್ಕೊಂಡು ಬರಬೇಕು ಅವನ ಕೈ ಮೈ ಚಲನ ನೋಡಿದಾಗ ಅವ್ರು ಹೇಳ್ತಿದ್ರಂತೆ ನಮಗೆ ಕಲ್ಕೋಬೇಕಪ್ಪ ಇವನು ನೋಡಿದ್ರೆ ಅನ್ನೋ ಹಂಗಿದ್ದಾನೆ ಇವನು ಅಂತ ಹೇಳ್ತಿದ್ರಂತೆ ಒಂದು ತಮಾಷೆ ಘಟನೆ ಬರೀತಾರೆ ಭಾಳ ಚೆನ್ನಾಗಿರೋ ತಮಾಷೆ ಘಟನೆ ಅದು ಅಂದರೆ ಬಹಳ ದೇವದೇವತೆಯರು ಪೂಜೆ ಮಾಡ್ತಿದ್ರು ಅವ್ರ ವಿಗ್ರಹಗಳನ್ನು ಮಾಡ್ತಿದ್ರು ಅಂದರೆ ಭಾಳ ಸೀರಿಯಸ್ ಅಸಾಮಿ ಅಂತ ತಿಳ್ಕೊಬಾರ್ದು ನಾವು ಸಾಕಷ್ಟು ಜೋಕ್ಸ್ ಮಾಡೋದು ತಮಾಷೆ ಮಾಡೋದು ಮತ್ತೊಬ್ಬರ ಕಾಲು ಎಳೆಯೋದು ಇದೆಲ್ಲ ಬೇಕಾದಷ್ಟಿತ್ತು ಅವ್ರಿಗೆ ಇತ್ತು ಒಂದು ಇವ್ರ ಕತೆ ಹೇಳೋದು ಹಾಡು ಹಾಡೋದು ಇದೆಯಲ್ಲ ವಿಪರೀತ ಹಾಡು ಹಾಡೋದು ಚಂದ ಹಾಡೋದು ಲಾವಣಿ ಪದ ಹಾಡೋದು ಇದರಿಂದಾಗಿ ಊರಿನ ಹೆಣ್ಮಕ್ಳಲ್ಲಿ ನನ್ನಲ್ಲಿ ಭಾಳ ಪ್ರೀತಿ ಈ ಬಿ ಕೆಮ್ಮ ಹೀರೋ ಫಾರ್ ಆಲ್ ದಿ ವಿಮೆನ್ ಆಫ್ ದಿ ಟೌನ್ ವಿಲೇಜ್ ಎಲ್ಲರೂ ಬರಬೇಕು ಇವನ್ನ ಹಾಡು ಕೇಳೋದಕ್ಕೆ ಮನೆಗೆ ಬರಬೇಕು ಬಂದು ಹಾಡೋ ಗದಾಯ ಅಂದರೆ ಇವ್ರು ಗದಾಯ ಹಾಡೋಕ್ಕೆ ಶುರು ಮಾಡಬೇಕು ಆ ಊರಲ್ಲಿ ಸೀತಾನಾಥ್ ಪೈನೆ ಅಂತ ಬೈದ ಅವನು ವೈಶ್ಯರವನು ಅವರೆಲ್ಲ ಏನು ಮಾಡಿದ್ರು ಅಂದರೆ ಎಲ್ಲರೂ ಬಳಗದವ್ರು ತಮ್ಮಂದಿಕ್ಕೂ ಅಣ್ಣಂದಿರು ತಮ್ಮಂದಿರೆಲ್ಲ ಎಲ್ಲ ಸೇರಿ ಒಂದು ವಠಾರ ಥರ ಮಾಡ್ಕೊಂಬಿಟ್ಟಿದ್ರು ಅದು ವೈಶ್ಯರ ವಠಾರ ಅಂತ ಹೆಸರು ಸಾಮಾನ್ಯ ಈತ ಅವ್ರು ಸೈ ಸೀತಾನಾಥ್ ಪೈತೆ ಮನೆಯಲ್ಲಿ ಒಂದು ಪೈನೆ ಮನೇಲಿ ಒಂದು ಕೆಲಸ ಏನಂದರೆ ಅವನ ಮನೆಗೆ ಯಾರಾದರೂ ಹೋಗ್ಬೋದು ಅವ್ರ ಹೆಣ್ಮಕ್ಳು ಬೇರೆ ಮನೆಗೆ ಹೋಗ್ತಿರಲಿಲ್ಲ ಆದರೆ ಅವರಿಗೆ ಇವ್ನ ಗದಾಯನ ಹಾಡು ಕೇಳಬೇಕು ಅಂತ ಬಹಳ ಆಸೆ ಅವ್ರು ಹೇಳಿದಾಗ ಇವ್ರು ಹೇಳಿದಂತೆ ಚಿಂತೆ ಮಾಡ್ತೀನಿ ನಾನೇ ಬಂದು ಹಾಡ್ತೀನಿ ಮನೆಗೆ ಅಂತ ಇತ್ತು ಅವ್ರ ಮನೆಗೆ ಹೋಗಬೇಕು ಸೀತಾನಾಥ್ ಪೈನೆ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಬಂದು ಕೂಡಬೇಕಲ್ರಿ ಇದನ್ನು ಹಾಡು ಇದನ್ನು ಹಾಡು ಇದನ್ನು ಹಾಡು ಅಂತ ದಿನಕ್ಕೊಂದು ಎರಡು ಮೂರು ತಾಸಾದರೂ ಅಲ್ಲಿ ಹೋಗಿ ಹಾಡಬೇಕು ಅವನು ಈ ಇದೆಲ್ಲ ಸಂಭ್ರಮ ನಡೀತಾ ಇತ್ತು ಆಗ ಇನ್ನೊಬ್ಬ ಮನುಷ್ಯ ಇದ್ದ ಅವ್ರ ಸಂಬಂಧಿಕ ದುರ್ಗಾದಾಸ್ ಪೈನೆ ಅಂತ ಅವನೊಂಥರ ವಿಚಿತ್ರ ಮನುಷ್ಯ ಈ ಕೆಲವರು ಡಾಮಿನೇಟಿಂಗ್ ಇರ್ತಾರೆ ನೋಡ್ಬೇಕು ಮನೆಯಲ್ಲಿ ತುಂಬ ಡಾಮಿನೇಟ್ ಮಾಡ್ತಾರೆ ಎಲ್ಲಿವರೆಗಂದ್ರೆ ಅವ್ರು ಇರೋ ತನಕ ಯಾರೂ ಸರಿಯಾಗಿ ಉಸಿರಾಡ್ಸೋಕೆ ಸಾಧ್ಯ ಇಲ್ಲ ನನ್ನ ಶಿಷ್ಯ ಒಬ್ಬ ಆ ಥರ ಅವನು ಪಿ ಎಚ್ ಡಿ ಮಾಡೋಕೆ ಬಂದವನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಇರಬೇಕು ಹುಡುಗನಿಗೆ ಬಾಂಬೆದಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಎಮ್ ಎಸ್ ಸಿ ಮಾಡಿದ್ದಾನೆ ಬಂದ ಬುದ್ಧವಂತ ಎಮ್ ಎಸ್ಸಿಯಲ್ಲಿ ಮಾರ್ಕ್ಸ್ ಎಲ್ಲ ಚೆನ್ನಾಗಿದೆ ಸಾಮಾನ್ಯವಾಗಿ ಇದು ರಿಸರ್ಚ್ ಮಾಡುವಾಗ ಡೈರೆಕ್ಟ್ಲಿ ಗೈಡ್ ಕಡೆ ಯಾರು ಹೋಗಲ್ಲ ಮೊದಮೊದಲು ಆ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು ಅದಾದಮೇಲೆ ಕೊನೆ ಡೌಟ್ ಇದ್ದರೆ ನಮ್ಮ ಕಡೆ ಬರಬೇಕು ಗೈಡ್ ಕಡೆ ಒಂದು ಸೇರಿಕೊಂಡು ಎಂಟು ದಿವಸ ಆಗಿಲ್ಲ ಬಂದ ನನ್ನ ಕಡೆಗೆ ಸರ್ ಒಂದು ಎಮ್ ಎಲ್ ಆಲ್ಕೋಹಾಲ್ ತಗೊಳ್ಳ ಸರ್ ಅಂದ ಯಾಕಪ್ಪ ಅಂತ ಕೇಳಿದೆ ಇಲ್ಲ ಸರ್ ಪ್ರಾಕ್ಟಿಕಲಿಗೆ ಅಂದ ಪ್ರಾಕ್ಟಿಕಲ್ಗೆ ಆದರೂ ತಗೋ ಪರವಾಗಿಲ್ಲ ಕರೆ ನಮ್ಮಲ್ಲಿ ಲೀಟ್ರ್ ಗಟ್ಟಲೆ ಆಲ್ಕೋಹಾಲ್ ಇರಬೇಕು ಕೆಮಿಸ್ಟ್ರಿ ಲ್ಯಾಬಲ್ಲಿ ತೊಗೊಂಡೆ ಮತ್ತು ಐದು ನಿಮಿಷಕ್ಕೆ ಬಂದ ಅದನ್ನು ಕುದಿಸ್ಲಾ ಸರ್ ಅಂದ ಕುದಿಸು ಒಂದೆ ಈ ಕಂಪೌಂಡ್ ಹಾಕ್ಲ ಸರ್ ಅಂದ ಹಾಕು ಒಂದೇ ಐದೈದು ನಿಮಿಷಗೊಂಬರೋಣ ಇದು ಮಾಡ್ಲಾ ಸೋಸ್ಲ ಸರ್ ಓವನಲ್ಲಿ ಇಡ್ಲ ಸರ್ ಅಂತ ಕೇಳೋನು ಐದಾರು ಸ್ಥಳದ ನನಗೂ ತಲೆ ಬಿಸಿ ಆಯಿತು ಕರೆದೇ ಅವನ ಇಲ್ಲಿ ಬರೋ ಇಲ್ಲಿ ಅವನ ಹೆಸರು ಚೇಂಜ್ ಮಾಡ್ತೀನಿ ನಾನು ಪಾಪ ಇಲ್ಲಿ ನಾನು ಯಾಕೆ ಹೇಳಿ ಬೇಸಾರಾಗ್ತದೆ ಅವನು ಹೇಳಿದೆ ಅಲ್ಲ ಬಾಪ ಇಲ್ಲಿ ನೀನು ಎಮ್ ಎಸ್ ಸಿ ಪಾಸ್ ಆಗಿಲ್ವೋ ಅಂತ ಕೇಳಿದೆ ಆಗಿದ್ದೇನೆ ಸರ್ ಅಂದ ಇಂಗ್ಲೀಷ್ ಬರುತ್ತಲ್ಲ ಬರುತ್ತೆ ಅಲ್ಲಪ್ಪ ಜೀರ್ಗೊಂದು ಪ್ರೊಸೀಜರ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ನೋಡ್ಕೊಂಡು ಮಾಡೋಕೆ ಬರಲ್ವಾ ಅಲ್ಲಪ್ಪ ರೆಸಿಪಿ ಬುಕ್ ಹಿಡ್ಕೊಂಡು ಅಡುಗೆ ಮಾಡ್ತಾರಂತೆ ನೀನು ಪ್ರೋಸೆಸ್ ಕೊಟ್ಟರೆ ಎಮ್ ಎಸ್ ಸಿ ಯಾವುದೋ ಒಂದು ಮಾಡೋಕ್ಕಾಗಲ್ವಾ ಅಂದೆ ಯಾಕೆ ಕೇಳ್ತಿ ತಿರ್ಗಾ ಮುರ್ಗ ಐದೈದು ನಿಮಿಷಕ್ಕೊಮ್ಮೆ ಅಂದೆ ಒಂದು ಪಚ್ ಚೆನ್ನಾಗಿ ಹಕ್ಬಿಟ್ಟು ಸುಮ್ಮನೆ ಕೇಳಿದೆ ಸರ್ ಅಂತ ಸುಮ್ಮನೆ ಕೇಳ್ತಾ ಏನು ಇರ್ಬೇಕಪ್ಪ ಇನ್ನೊಂದೆ ಒಂದು ವಾರ ಬಿಟ್ಟ ಬಂದ ಸರ್ ನಾನು ಬೇಗ ಮನೆಗೆ ಹೋಗ್ಲಾ ಸರ್ ಇವತ್ತು ಅಂದ ಹೋಗು ಅಂದೆ ಇದನ್ನು ಪ್ರೈಮರಿ ಸ್ಕೂಲ್ ಕೆಟ್ಟೋಯ್ತಾ ನೀವು ಮನೆಗೆ ಹೋಗ್ಲಾ ಹೋಗಲಿ ಪರ್ಮಿಷನ್ ತೊಗೊಂಡು ಹೋಗೋದಕ್ಕೆ ನೋಡಪ್ಪ ನೀನು ಬೇಗ ಬೇಗ ಕೆಲಸ ಮಾಡಬೇಕಂದ್ರೆ ಜಾಸ್ತಿ ಕೆಲಸ ಮಾಡಬೇಕು ಪಿ ಎಚ್ ಡಿ ಬೇಗ ಆಗಬೇಕಂದ್ರೆ ಏನು ಪಾಪ ಬೇಗ ಹೋಗ್ತೀನಿ ಅಂತಾನೆ ತೊಂದರೆ ಇರಬೇಕು ಅಂತ ಹೇಳಿ ಏನಾದರೂ ಕಷ್ಟ ಇದೆಯಾ ಏನೋ ತೊಂದರೆ ಏನಿಲ್ಲ ಸರ್ ಅಮ್ಮ ಮನೆಯಲ್ಲಿದ್ದಾರಲ್ಲ ಸರ್ ಅದಕ್ಕೆ ಹೋಗ್ಬೇಕು ಸರ್ ಅಂದ ಅಮ್ಮ ಇದು ನೀನು ಯಾಕೆ ಹೋಗಬೇಕು ಅಂತ ಕೇಳಿದೆ ಶರ್ಟ್ ತೊಗೋಬೇಕಾಗಿದೆ ಸರ್ ಅಮ್ಮ ಯಾಕೆ ಬೇಕು ಸರ್ ಅವರೇ ಸೆಲೆಕ್ಟ್ ಮಾಡಬೇಕು ಸರ್ ನನ್ನ ಬಣ್ಣ ಗೊತ್ತಾಗಲ್ಲ ಸರ್ ಅಂದ ಎಲ್ಲ ಚೆಂಡಲ್ಲ ಕೆಮಿಸ್ಟ್ರಿ ಪಿ ಎಚ್ ಡಿ ಮಾಡೋಕೆ ಬಂದಿದ್ದಾನೆ ಬಣ್ಣ ಗೊತ್ತಿಲ್ಲ ಅಂದರೆ ಪಿ ಎಚ್ ಡಿ ಏನು ಮಾಡ್ತಾನೆ ತಲೆ ಅವನು ಕೆಮಿಸ್ಟ್ರಿ ಎಲ್ಲ ಬಣ್ಣದೇ ಇರೋದು ಅದು ಬಣ್ಣ ಗೊತ್ತಾಗಲ್ವ ಅಂತ ಹಂಗಲ್ಲ ಸರ್ ನನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ ಸರ್ ಅಮ್ಮನೇ ಸೆಲೆಕ್ಟ್ ಮಾಡೋದು ಸರ್ ಅವತ್ತಿಂದ ಅವರೇ ಮಾಡ್ತಾರೆ ಸರ್ ಅಂತ ಇಪ್ಪತ್ತೇಳು ವರ್ಷ ಆದವನಿಗೆ ಒಂದು ಶರ್ಟ್ ತೊಗೊಳಕ್ಕಾಗಲ್ಲ ಅಂದರೆ ಇನ್ನು ಪಿ ಎಚ್ ಡಿ ಹೆಂಗೆ ಮಾಡ್ತಾನೆ ಇವನು ನನಗೆ ಆ ಚಿಂತೆ ಇವ್ನು ಯಾಕೆ ಹಿಂಗಾದ ಅಂತ ನನಗೆ ಬಲೆ ಆಸೆ ಅವ್ನು ಮನೆಗೆ ಹೋಗಬೇಕು ಅಂತ ನನ್ನ ಆಸೆ ಸುಮ್ಮ ಸುಮ್ಮನೆ ಹೋಗಾಗತ್ತೇನು ರೀ ಪಿ ಎಚ್ ಡಿ ಗೈಡ್ ಆಗಿಬಿಟ್ಟು ದೀಪಾವಳಿ ಬಂತು ಅವರಪ್ಪ ನನ್ನ ಫೋನ್ ಮಾಡಿದರು ಪ್ರೊಫೆಸರ್ ಮನೆಯಲ್ಲಿ ದೀಪಾವಳಿ ಬರಬೇಕು ಅಂದರು ಕಾಯ್ತಾ ಇದ್ದೆ ನಾನು ಕರೆಕ್ಟಾಗಿ ಹೋದೆ ಅವ್ರು ಹೇಳಿದ ಟೈಮ್ಗೆ ಬಾಗಿಲು ಪೂರ್ತಿ ಹಾಕಿದರೆ ಬೆಲ್ ಮಾಡ್ಬೋದಪ್ಪ ತೆಗೆದಿದ್ರೆ ಕಾಣುತ್ತೆ ಇದು ಮುಕ್ಕಾಲು ಭಾಗ ಮುಚ್ಕೊಂಡಿತ್ತು ಇನ್ನೇನು ಬೆಲ್ ಮಾಡಬೇಕು ಅಂತ ಹಿಂಗೆ ಹೋಗ್ತೀನಿ ಒಳಗಿಂದ ಬೂಮಿಂಗ್ ವಾಯ್ಸ್ ಜೋರಾಗಿ ಬಂತು ಯಸ್ ಕಮಿನ್ ಅಂತ ಬಾಗಿಲು ತಳ್ಕೊಂಡು ಒಳಗೆ ಕಾಲಿಟ್ಟೆ ಒಳಗೆ ಕಾಲಿಟ್ಟ ತಕ್ಷಣ ಎದುರಿಗೆ ನೋಡ್ತೀನಿ ತ್ರೀ ಸೀಟ್ರ್ ಸೋಫಾ ಇರ್ತದಲ್ಲ ಮೂರು ಜನ ಕೂಡುದು ಅದ್ರ ತುಂಬ ಅವರು ಅರಪ್ಪ ಕೂತ್ಬಿಟ್ಟು ಬನ್ನಿ ಒಳಗಡೆ ಅಂದರು ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಜೋರಾಗಿ ಕೂತ್ಕೊಂಡ್ರು ಸುಧಾಕರ ಅಂದರು ರಾ ಅನ್ನೋದಕ್ಕೆ ಬಂದಿದ್ದ ಅವನಲ್ಲಿ ಸುಧಾಕರ ರಾ ಅನ್ನೋದ್ರಲ್ಲಿ ಬಂದುಬಿಟ್ಟಿದ್ದ ಕೈ ಮುಗಿದ ನಮಸ್ಕಾರ ಸರ್ ಮನೆಗೆ ಬಂದಿದ್ದು ಭಾಳ ಸಂತೋಷ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ಅಂತ ಒಂದು ಕುರ್ಚಿ ಕಡೆ ಕೈ ಮಾಡಿದ ನಾನು ಆ ಕಡೆ ಒಂದು ಹೆಜ್ಜೆ ಇಟ್ಟೆ ಮತ್ತವರು ಕೂತ್ಕೊಂಡ್ರು ಕೀರ್ತಿ ಅಂದರು ಇದ್ಯಾವು ಕೀರ್ತಿದು ಅವನ ತಂಗಿ ಆಕೆ ಬಂದು ಅದೇ ಡೈಲಾಗ್ ನಮಸ್ಕಾರ ಸರ್ ಮನೆಗೆ ಬಂದಿದ್ದು ಭಾಳ ಸಂತೋಷ ಸರ್ ಕೂತ್ಕೊಳ್ಳಿ ಸರ್ ಅದೇ ಕುರ್ಚಿನೇ ಬೇರೆ ಚಾನ್ಸ್ ಇಲ್ಲ ಮತ್ತೊಂದು ಹೆಜ್ಜೆ ಆ ಕಡೆ ಇಟ್ಟೆ ಮಜ್ಜೋರಕ್ಕೆ ಹೋಗಿದ್ರು ಜಾನಕಿ ಅಂದರು ಇದ್ಯಾವ ಜಾನಕಿ ಮತ್ತು ಇವನು ಸುಧಾಕರ್ನ ಅಮ್ಮ ಅವ್ರ ಹೆಂಡತಿ ಅವ್ರು ಬಂದರು ಅವರು ಹಾಗೇನೆ ನಮಸ್ಕಾರ ಸರ್ ಮನೆಗೆ ಬಂದದ್ದು ಭಾಳ ಸಂತೋಷ ಸರ್ ಕೂತ್ಕೊಳ್ಳಿ ಸರ್ ಕುರ್ಚಿ ಮ್ಯಾಲೆ ಕೂತ್ಕೊಂಡಿದ್ದೀನಿ ಜೋರಾಗಿ ಹೋಗಿದ್ರು ಜಾನಕಿ ಅಂದರು ಎಲ್ಲ ಇವನ ಎರಡನೇ ಜಾನಕಿ ಒಂದು ಜಾನಕಿ ಬಂದ್ರಲ್ಲ ಇನ್ಯಾವ ಜಾನಕಿಪ್ಪ ಎರಡನೇ ಸಲ ಕೂಗಿದಾಗ ಯಾಕೆ ಒಳಗೆ ಹೋದರು ಓಹೋ ರಿಹರ್ಸಲ್ ಪಕ್ಕ ಆಗಿಬಿಟ್ಟಿದೆ ಅಂದರೆ ಮೊದಲನೇ ಸಲ ಜಾನಕಿ ಅಂತ ಕರೆದಾಗ ಎಂಟರ್ ಎರಡನೇ ಸಲ ಕರೆದಾಗ ಎಕ್ಸಿಟ್ ನಮ್ಮ ಡ್ರಾಮಾ ರಿಹರ್ಸಲ್ ಮಾಡಿಸ್ತಾರೆ ಎಂಟರ್ ಎಕ್ಸಿಟ್ ಅಂತ ಹಾಗೆ ಪಕ್ಕ ಆಗಿದೆ ಆಮೇಲೆ ಈ ಪ್ರತಿಯೊಂದು ಗೊತ್ತಾಯ್ತು ಅವ್ರು ಕೂತ್ಕೊಂಡು ಹೇಳ್ತಾರೆ ನೋಡಿ ಇವನು ಹೆಂಗೆ ಬಳಸಿದ್ದೀನಿ ಗೊತ್ತೋ ನಾನು ನನಗೆ ಗೊತ್ತಾಯ್ತು ಅವಾಗ ಹೆಂಗೆ ಬಳಸಿದ್ದಾರೆ ಅಂತ ಕೆಲವರು ಅಭಿಮಾನದಿಂದ ಅಂತ ಹೇಳ್ಕೊತಾರೆ ಅಪ್ಪ ಅಮ್ಮ ನಾ ಹಾಕಿದ ಗೆರೆ ದಾಟಲ್ಲ ಮಗ ಎಷ್ಟು ಗೆರೆ ಹಾಕ್ತೀರಿ ಅವ್ನು ಗೆರೆ ಒಳಗೆ ಕೂತ್ಕೊಂಡ್ರೆ ಬೆಳೆಯೋದು ಹೆಂಗೆ ಅವನು ಆಗ ಅರ್ಥ ಆಯ್ತು ಹೆಂಗೆ ಅಂತ ಒಂದು ಅನುಕೂಲ ಅಂದರೆ ಪಿ ಎಚ್ ಡಿಯಲ್ಲಿ ಯಾರೂ ನಪಾಸ್ ಆಗಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ನಪಾಸ್ ಆಗ್ಬೋದು ಪಿ ಹೆಚ್ ನಪಾಸ್ ಆಗಲ್ಲ ಯಾರೂ ಮೇಗೊಂದು ಆರು ಜಾಸ್ತಿ ತಗೋತಾರೆ ಪಿ ಎಚ್ ಡಿ ಮುಗಿಸ್ತಾವ್ ಬೆಂಗಳೂರಿಗೆ ಬಂದ ಬಂದಾಗ ಅವ್ರ ತಂದೆ ಫೋನ್ ಮಾಡಿದರು ಪ್ರೊಫೆಸರ್ ಒಂದು ಒಳ್ಳೆಯ ಸುದ್ದಿ ನಿಮಗೆ ಅಂದರು ಏನು ಒಳ್ಳೆಯ ಸುದ್ದಿ ಅಂತ ಕೇಳಿದೆ ನಿಮ್ಮ ಸ್ಟೂಡೆಂಟಿಗೆ ಮದುವೆ ಗೊತ್ತು ಮಾಡಿಬಿಟ್ಟಿದ್ದೀನಿ ಅಂದರು ಅಯ್ಯೋ ಕರ್ಮುವೆ ಮದುವೆ ಬೇರೆ ಕೇಳಿ ಇವನಿಗೆ ಅಂದ್ಕೊಂಡು ಯಾರು ಸರ್ ಹುಡುಗಿ ಏನಿದೆ ಅವ್ರು ಹೇಳಿದೆ ಅಂತಲ್ಲಿದ್ದಾಳೆ ಈಗ ಲೆಕ್ಚರರ್ ಕೆಲಸ ಮಾಡ್ತಾಳೆ ಅಂದರು ನನಗೆ ಅದೇ ಹೊಡೋದಾಯ್ತು ಆ ಇಷ್ಟಿದ್ದಾಗಿಂದ ನೋಡಿದ್ದೀನಿ ನಾನು ಆ ಹುಡುಗಿ ನಗತಾಳೆ ನಗತಾಳೆ ಅಸಾಧ್ಯ ನಗ್ತಾಳೆ ಕಾರ್ಟೂನ್ ಶೋಗೆ ಚಪ್ಪಾಳೆ ತಟ್ ತಟ್ಟು ನಗ್ತಾಳಕ್ಕೆ ಇವ್ರ ಮನೇಲಿ ನಗೋದೊಂದು ಕ್ರೈಮ್ ಹೆಂಗೆ ಬದುಕು ತಾಳಪ್ಪ ಅನ್ಸ್ಬಿಡ್ತು ಮದುವೆ ಆಗ ಒಂದು ವಾರ ಆಗಿದೆ ರಾತ್ರಿ ಹತ್ತುವರೆಗೆ ನನ್ನ ಫೋನ್ ಬಂತು ಆ ಹುಡುಗಿ ಫೋನ್ ಮಾಡ್ತಾಳೆ ಅಂಕಲ್ ಸುಧಾಕರ್ ಮೊದಲೇ ಗೊತ್ತಿತ್ತ ನಿಮಗೆ ಅಂತ ಗೊತ್ತಿತ್ತೇನಮ್ಮ ನನ್ನ ಕಡಿಮೆ ಮಾಡಿದ್ದಾನಲ್ಲ ಕೆಲಸವನು ಒಂದೇ ಒಂದು ಮೊದಲೇ ಯಾಕೆ ಹೇಳಿಲ್ಲ ನನಗೆ ಅಂದು ನನಗೇನು ಗೊತ್ತು ನೀ ಮದುವೆ ಅಂತ ಮದುವೆ ಕಾರ್ಡ್ ಬಂದಮೇಲೆ ಗೊತ್ತಾದದ್ದು ನನಗೆ ಏನು ತಕರಾರು ಅಂತ ಕೇಳಿದೆ ನಿಮಗೆ ಗೊತ್ತಲ್ಲ ನನ್ನ ನಗದೇ ಇರೋಕ್ಕೆ ಸಾಧ್ಯ ಇಲ್ಲ ಅವ್ರ ಬಳಿ ನಗಬೇಕಾದ್ರೆ ಮೂರು ಪರ್ಮಿಷನ್ ತೊಗೋಬೇಕು ಹೆಂಗೆ ಬದುಕಲಿ ನಾನು ಒಂದು ನೋಡಮ್ಮ ಎರಡೇ ಹಾದಿ ಇರೋದು ಒಂದು ನೀನು ಅವರಂಗೆ ಗುಂ ಅಂತ ಕೂತ್ಕೊ ಇಲ್ಲದೆ ಹೋದರೆ ಅವ್ರು ನಗಸು ಶಿ ಟುಕ್ ಫೋರ್ ರಿಯರ್ಸ್ ಟು ಮೇಕ್ ದೀಸ್ ಫೆಲೋಸ್ ಲಾಫ್ ನಾಲ್ಕು ವರ್ಷ ತೊಗೊಂಡ್ಲಿಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಯಾರಾದರೂ ಒಬ್ಬ ಮನೆ ದರ್ಪದ ವ್ಯಕ್ತಿ ಇದ್ದುಬಿಟ್ರೆ ಆ ಇಡೀ ಮನೆಯ ಮಕ್ಕಳು ವಾತಾವರಣನ ಬದಲಿಯಾಗಿಬಿಡುತ್ತೆ ಹೊಲಗಾಡೋಕ್ಕೆ ಬಿಡೋಲ್ಲ ಅವ್ರನ್ನು ಆ ಥರ ಬೆಳೆಸ್ತಾರೆ ಇದು ದುರ್ಗಾದಾಸ್ ಪೈನೇ ಆಗಿದ್ದದ್ದು ಅವನಿಗೆ ಅಭಿಮಾನ ಏನು ಅಂದರೆ ನನ್ನ ಮನೆ ಏನಿದ್ದಾರೆ ಹೆಣ್ಮಕ್ಕಳು ಅವರು ಯಾರು ಪರಪುರುಷರು ಅವ್ರನ್ನ ನೋಡಿಲ್ಲ ಅವರು ನೋಡಿರ್ಬೋದು ಕಿಡಕಿಯಿಂದ ಬೇರೆದವ್ರನ್ನ ಆದರೆ ಅವ್ರನ್ನ ಯಾರೂ ನೋಡಿಲ್ಲ ನಮ್ಮ ಮನೆ ಗಂಡು ನೊಣ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅಭಿಮಾನದಿಂದ ಹೇಳ್ಕೊತಿದ್ದ ಅದನ್ನ ಮಾತು ಕೇಳಿಸ್ಕೊಂಡು ಈ ರಾಮಕೃಷ್ಣರು ಹೋಗಿ ಹೇಳ್ತಾರೆ ಅಲ್ಲ ಅದೇ ನಿರ್ಜೀವ ವಸ್ತುಗಳು ಹಾಕಿ ಕಟ್ಟಿಟ್ಟಿದ್ದೀರೋ ಅವ್ರನ್ನೆಲ್ಲ ಕಪಾಟಲ್ಲಿ ಹಾಕಿದಂಗೆ ಬಂದರೆ ಏನು ತಪ್ಪು ಹೊರಗಡೆ ಬಂದರೆ ಮಾತಾಡಿದ್ರೆ ಎಲ್ಲ ಹೆಣ್ಮಕ್ಳು ಬರಲ್ವಾ ನಾನು ಹಾಡು ಕೇಳ್ತಾರೆ ಮಾತಾಡ್ತಾರೆ ಅದೆಲ್ಲ ಇಲ್ಲ ಕಣಯ್ಯ ನಮ್ಮ ಮನೆಯಲ್ಲಿ ಸಾಧ್ಯ ಇಲ್ಲ ಗಂಡಸರು ಯಾರೂ ನಮ್ಮ ಮನೆ ಒಳಗೆ ಬರೋಂಗಿಲ್ಲ ನಮ್ಮ ಮನೆ ಎಷ್ಟು ಕೋಣೆ ಇದೆ ಅಂತ ಯಾರಿಗೂ ಗೊತ್ತಾಗ ಸಾಧ್ಯ ಇಲ್ಲ ಹೌದಾ ನಾನೇ ಬರ್ತೀನಿ ನಿಮ್ಮ ಮನೆಗೆ ನಮ್ಮ ಮನೆಗೆ ಬಂದು ನೋಡಿ ಏನಾಗ್ತಾಯಿದ್ದೆ ನಿನ್ನ ಅವಸ್ಥೆ ಅಂತ ಆತ ಹೇಳ್ದ ದುರ್ಗಾದಾಸ್ ಪೈನೆ ಎರಡು ಮೂರು ದಿವಸ ಹೋಗಿರಬೇಕು ಕಟ್ಟೆ ಮೇಲೆ ಕೂತಿದ್ದ ನಾನು ದುರ್ಗಾದಾಸ್ ಪೈನೆ ಸಾಯಂಕಾಲ ಆರು ಆರೂವರೆ ಹೊತ್ತಿಗೆ ಒಬ್ಬ ನೇಕಾರು ಹೆಣ್ಮಗಳು ಬಂದಳು ಈ ಹಳೆ ಸೀರೆ ಮಾಸಲ್ ಸೀರೆ ಕೈಯಲ್ಲೆಲ್ಲ ಬೆಳ್ಳಿ ಕಡಗ ಬೆಳ್ಳಿ ಆಭರಣ ಕುಂಕುಮ ಹಚ್ಕೊಂಡು ತಲೆ ಮೇಲೆ ಸರಗೆ ಹೊದ್ಕೊಂಡು ಬಂದ್ಲು ಹೆಣ್ಮಗಳು ಬಂದು ಯಾರ ಮನೇನೋ ಅಂತ ಕೇಳಿದೆವು ನಾನು ನೇಕಾರ ಹುಡುಗಿ ವ್ಯಾಪಾರಕ್ಕೆ ಬಂದಿದ್ದೆ ನನ್ನ ಜೊತೆಯವರೆಲ್ಲ ಹೋಗ್ಬಿಟ್ರೆ ನಾನು ಒಬ್ಬಳೇ ಈಗ ನನಗೆ ಒಬ್ಬಳೇ ಹೋಗೋಕೆ ಭಯ ಆಗ್ತಾಯಿದೆ ಇವತ್ತು ರಾತ್ರಿ ನೀ ಮನೆಯಲ್ಲಿ ಮಲ್ಕೊಳಕ್ಕೆ ಇಳ್ಕೊಳ್ಳೋ ಜಾಗ ಕೊಟ್ಟರೆ ಸಾಕು ಬೆಳಗ್ಗೆ ಹೋಗ್ಬಿಡ್ತೀನಿ ನಾನು ಅಂತ ನೀವು ಹತ್ತು ಪ್ರಶ್ನೆ ಕೇಳಿದೆ ಊರು ನಿಮ್ಮದು ಯಾರ ಮಗಳು ನೀನು ಯಾರು ನಿಮ್ಮಪ್ಪ ಎಲ್ಲ ಕರೆಕ್ಟಾಗಿ ಉತ್ತರ ಕೊಟ್ಟರು ಉತ್ತರ ಸರಿ ಆದಮೇಲೆ ಒಂದು ಕೆಲಸ ಮಾಡು ಒಳಗಡೆ ಹೋಗು ನಾನು ಹೇಳಿದ್ದೀನಿ ಅಂಥೇಳು ಅಲ್ಲೇ ಪಟಸಾಲೆಯಲ್ಲಿ ಒಂದು ನಿಮ್ಗೆ ಹಾಸಿಗೆ ಹಾಸಿ ಕೊಡ್ತಾರೆ ಅಲ್ಲೇ ಮಲ್ಕೊಂಬಿಡು ಆಯಿತಾ ಆಯಿತು ಅಂತ ಒಳಗೆ ಹೋದ್ಲಕ್ಕೆ ನೇಕಾರ ಹುಡುಗಿ ಒಳಗಡೆ ಹೋಗಿ ಹೆಣ್ಮಕ್ಳ ಹತ್ರ ಮಾತಾಡಿದ್ರು ಅವ್ರಿಗೂ ಪಾಪ ಚೆಂದ ಅನ್ನಿಸ್ತು ಇವರಿಗೆ ಆ ಚುರುಮುರಿ ಅಂತ ಜಾಸ್ತಿ ಬಂಗಾಲ್ದಲ್ಲಿ ನಮ್ಮ ಕಡೆ ಪಪ್ಪು ಇದು ಪುರಿ ಅಂತೀವಲ್ಲ ಆ ಪುರಿನ ಅವಲಕ್ಕಿ ಬೆಲ್ಲ ಎಲ್ಲ ಕೊಟ್ಟರು ತಿಂದರು ಆ ಹುಡುಗಿ ಮಾತಾಡ್ತಾ ಇದ್ಲು ಅವರೆಲ್ಲ ಮಾತು ಕೇಳಿ ಮಾ ಚೆಂದ ಮಾತಾಡೋದು ಹಾಡು ಚಂದ ಚೆಂದ ಹಾಡ್ತಿದ್ರು ಅವರೆಲ್ಲ ಕೂತ್ಕೊಂಡು ಹಾಡು ಕೇಳೋಕ್ಕೆ ಶುರು ಮಾಡಿದರು ಎಷ್ಟು ಒಳ್ಳೆಯವನೂನು ಅಂತ ಹೇಳಿ ನಿಮ್ಮ ಮನೆ ಇಷ್ಟೇನ ಅಂತ ಕೇಳ್ದು ಇಲ್ಲ ಒಳಗೆ ತೋರಿಸ್ತೀನಿ ಬಾ ಅಂದರು ಅವರು ಒಳಗೆ ಕರ್ಕೊಂಡು ಎಲ್ಲ ಮನೆ ಪೂರ್ತಿ ನೋಡ್ಕೊಂಡು ಬಂದೆ ನಾನು ನೋಡ್ಕೊಂಡ್ಬಂದು ರಾತ್ರಿ ಸಂಜೆ ಆಯಿತು ರಾತ್ರಿ ಎಂಟು ಎಂಟೂವರೆ ಆಗಿಬಿಟ್ಟಿದೆ ಇಲ್ಲಿ ತಾಯಿ ಚಂದ್ರಮಣಿ ಚಿಂತೆ ಬೆಳಗ್ಗೆ ಹೋಗಿದ್ದಾನೆ ಬಂದೇ ಇಲ್ಲ ಮನೆಗಿನೂ ಎಲ್ಲಿ ಹೋದವನು ಅವನೇಲ್ಲಿ ಹೋಗ್ತಾನೆ ರಾಮೇಶ್ವರ ಅಣ್ಣ ಹೇಳಿದ ಅವನಲ್ಲಿ ಹೋಗ್ತಾನೆ ಆ ಸೀತಾನಾಥ್ ಪೈನೆ ಮೇಲೆ ಕೂತಿರ್ತಾನೆ ಹಾಡ್ತಾ ಹಾಡ್ತಾಯಿರ್ತಾನೆ ಹೆಣ್ಮಕ್ಳು ಕೂತಿದ್ದಾರ ಸುತ್ತಲೂ ಕರ್ಕೊಂಬಾರೋ ಮಾರಾಯ ರಾತ್ರಿ ಎಂಟು ಗಂಟೆ ಆಯಿತು ಅಂತ ಹೇಳಿದ್ರು ಈತ ಹೋಗ್ಬಿಟ್ಟು ಸೀತಾನಾಥ್ ಪೈನೆ ಮನೆಗೆ ಕೂಗಿದ ಗದಾಯ್ ಗದಾಯ್ ಎಲ್ಲಿದೆಯಾ ಬಾ ಹೊರಗಡೆ ಅಂತ ಅವನ ಮನೇಲಿ ಇಲ್ಲಲ್ಲ ಅವನು ಅವನು ಹೇಳಿದಂತೆ ಈಗ ಅವನು ದುರ್ಗಾದಾಸ್ ಮನೆ ಹತ್ತಿರ ಹೋಗಿರ್ಬೇಕನ್ನೋ ಗೊತ್ತಿಲ್ಲ ನಮ್ಮ ಮನೆ ಅಂತೂ ಬಂದಿಲ್ಲ ಅಂತ ಅವ್ನು ದುರ್ಗಾದ ಒಟ್ಟಾರ ಇದ್ದಂಗೆ ಅಲ್ವ ಅದು ದುರ್ಗಾದಾಸ್ ಮನೆ ಒಂದು ಗದಾಯ್ ಎಲ್ಲಿದೆಯಪ್ಪ ಅಮ್ಮ ಹುಡುಕ್ತಾ ಇದ್ದಾಳೆ ಬಾ ಅಂದರು ಈಗೋ ಬಂದೆ ಅಣ್ಣ ಅಂತ ಶೋರಾಗಿ ಮನೆಯಿಂದ ಕೂತ್ಕೊಂಡು ಹೊರಗೆ ಬಂದ ಬಂದದ್ದು ಹುಡುಗಿ ಅದ್ರ ಧ್ವನಿ ಗದಾದ್ರಂದು ಸೀತಾ ದುರ್ಗಾದಸ್ಪ ಎಲ್ಲ ಕಟ್ಟೆ ಮೇಲೆ ನಿನ್ನ ಈತ ಬಂದು ಹೊರಗೆ ಬಂದಾಗ ಆ ಹೆಣ್ಮಕ್ಳಿಗೆಲ್ಲ ಭಾರಿ ಆಶ್ಚರ್ಯ ಆಯ್ತಂತೆ ಓ ಹುಡುಗಿ ಅಲ್ಲ ಇದು ಇವನು ಗದಾದರ ಅವನು ಇವನು ಗೊತ್ತೇ ಆಗ್ಲಿಲ್ಲಲ್ಲ ನಮಗೆ ಅಂತ ಹೊರಗೆ ಬಂದು ಹೇಳ್ದಂತೆ ನೋಡಿ ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ಹೇಳ್ಬಿಡಲ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿಬಿಡ್ಲಾ ಎಲ್ಲರೂ ಮಾತಾಡ್ಸಿದ್ದೀನಿ ನಾನೀಗ ಅಂತ ಹೇಳಿದ್ನಂತೆ ಅವ್ನು ಸಿಟ್ಟು ಬಂತು ನಾನು ಹೀಗೆ ಹಠ ತೊಟ್ಟಿದ್ದೀನಿ ಯಾರನ್ನೂ ಬಿಡೋಲ್ಲ ಅಂಥೇಳಿ ಆದರೂ ಬಂದಲ್ಲ ಒಳಗಡೆ ಇವನು ಅಂತ ಅನಿಸಿದ್ರು ಕೂಡ ಹುಡುಗ ಚೂಟಿ ಇವನು ಆ ಎಷ್ಟು ಗದಾಧರಿಗೆ ಹದಿಮೂರು ವರ್ಷ ಇನ್ನೂ ಧ್ವನಿ ಒಡೆದಿಲ್ಲ ಆ ಹುಡುಗಿ ಧ್ವನಿಯೇ ಇದೆ ಒಂದು ಆ ಬಣ್ಣ ಆಕಾರ ಎಲ್ಲ ಹಾಕೋ ಅಲಂಕಾರ ಮಾಡ್ಕೊಂಡು ಹೋಗಿದ್ದಾನೆ ದುರ್ಗಾದಾಸ ಹೇಳಿದಂತೆ ನಾನು ನನಗೂ ಗೊತ್ತಾಗಲಿಲ್ಲಲ್ಲೋ ನನ್ನೂ ಮೋಸ ಮಾಡಿಬಿಟ್ಟೆ ನೀನು ಹುಡುಗ ನೀನು ಓಡಾಳ ಇದೆಯಪ್ಪ ನೀನು ಅಂತ ಹೇಳಿಬಿಟ್ಟು ಆದರೆ ಮೆಚ್ಕೊಂಡಂತೆ ನಂತರ ಆ ನಂತರ ಸೀತಾನಾಥ್ ಪೈ ಮನೆಯಲ್ಲಿ ಹಾಡು ಹಾಡ್ತಿರ್ಬೇಕಾದ್ರೆ ದುರ್ಗಾದಾಸ್ ಪೈ ಹೆಣ್ಮಕ್ಳು ಕೂಡ ಬಂದು ಕೊಡ್ತಿದ್ರು ಅಂತ ಬೈನೇ ಹೆಣ್ಮಕ್ಳು ಬಂದು ಕೊಡ್ತಿದ್ರು ಅಂತ ಅಂದರೆ ಫಸ್ಟ್ ಟೈಮ್ ಲಿಬರೇಷನ್ ಮಾಡಿದ್ದವರು ಅಂತ ಮನೆಯಲ್ಲಿ ಕಟ್ಟಿ ಹಾಕಿದಂಥ ಹೆಣ್ಮಕ್ಳು ಹೊರಗೆ ಬರೋ ಹಾಗೆ ಮಾಡಿದ್ದು ಈ ನಾಟಕದಿಂದ ಮಾಡಿದ್ದು ಹೊರಗೆ ಬರೋ ಹಾಗೆ ಮಾಡಿದರು ಬೇಸಿಕಲಿ ಅವ್ರಿಗೆ ಯಾಕಿತ್ತು ಅಂದರೆ ಹೆಣ್ಮಕ್ಳ ಬಗ್ಗೆ ತುಂಬ ಪ್ರೀತಿ ಅನುಕಂಪೆ ಸಹಾನುಭೂತಿ ಇತ್ತು ಆಗಿನ ಕಾಲದಲ್ಲಿ ಈಗ ಸಿಕ್ಕ ಹಾಗೆ ಅವ ಅವಕಾಶಗಳಿರಲಿಲ್ಲ ಹೆಣ್ಮಕ್ಕಳಿಗೆ ಗಂಡಸರು ಹೆಂಗೆ ಕೇಳ್ತಾರೋ ಹಾಗೆ ಇರಬೇಕು ಅದು ಆವತ್ತಿನ ಬಿಡಿ ನಾ ಬಾಲಕರಿದ್ದಾಗೆ ನೋಡಿದ್ದು ಹೆಣ್ಮಕ್ಳಿಗೆ ಯಾವ ಮಾತಾಡೋಕೆ ಅಧಿಕಾರನೇ ಇರಲಿಲ್ಲ ನನಗೆ ಗೊತ್ತು ನಮ್ಮ ಊರಲ್ಲಿ ಜೋರು ಮಾಡಬೇಕು ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ ಗಂಡಸರು ಮಾತಾಡುವಾಗ ಏನು ಅದು ಬಲಿ ಬುದ್ಧಿಲ್ವೋ ಅವ್ರಿಗೆ ಅದು ಇರೋದು ಹಾಗೆ ಆ ಥರದ ಮೇಲ್ ಶಾವನಿಸಮ್ ಹೀಗೆ ಇರಬೇಕಾದ್ರೆ ಅವಾಗ ಹೆಂಗಿದ್ದಿರಬೇಕು ಆದರೆ ಅದನ್ನು ಒಡೆದು ಆ ದುರ್ಗಾದಾಸ್ ಪೈನೆ ಅಂಥ ಬಿಗಿ ಮನುಷ್ಯನ ಒದಲಿಸಿ ಆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಎಲ್ಲರ ಹಾಗೆ ಮಿಕ್ಸ್ ಮಾಡುವಂಗೆ ಮಾಡಿದ್ರಲ್ಲ ಅದೊಂದು ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಂಡಿತು ಬರ್ತಾ ಬರ್ತಾ ಅವರಲ್ಲಿ ಸ್ತ್ರೀ ಭಾವ ಅನ್ನುವಂಥದ್ದು ಭಾಳ ಗಟ್ಟಿ ಆಗ್ತಾ ಬಂತು ಅವ್ರಿಗೆ ಅನಿಸ್ಬಿಡೋದು ಕೃಷ್ಣನ್ ನೆನೆಸ್ಕೊಂಡಾಗ ತನ್ನ ರಾಧೆ ಆಗಿದ್ದೀನಿ ಅಂತ ತನ್ನ ರಾಧಾ ಭಾವ ಅಂತ ಬರಬೇಕು ಅನ್ಕೋತಿದ್ರಂತೆ ಎಷ್ಟೋ ಸಲ ನಾನು ಗಂಡಸಾಗಬಾರ್ದಾಗಿತ್ತು ಹೆಂಗೆ ಸಾಗಿದ್ರೆ ಕೃಷ್ಣನ ಪೂಜೆ ಮಾಡೋದು ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಿದ್ರು ಇನ್ನೊಂದು ವರ್ಷ ಅಥ್ವಾ ಹದಿನಾಲ್ಕು ವರ್ಷ ಗದಾಧರಿಗೀಗ ಆವಾಗ ತೀರ್ಮಾನ ಮಾಡ್ಕೊಂಬಿಟ್ಟೆ ಗದಾಧರ ನಾನು ಶಾಲೆಗೆ ಹೋಗೋದೇ ಇಲ್ಲ ಇನ್ನು ಹೋದ್ರೆ ಪ್ರಯೋಜನ ಇಲ್ಲ ನನಗೆ ಅಂಥೇಳಿ ಶಾಲೆಗೆ ಹೋಗೋದು ನಿಲ್ಲಿಸಬಿಟ್ಟು ಈಗ ರಾಮ್ಕುಮಾರ್ ಏನು ಮಾಡಿದ ಕಲ್ಕತ್ತೆಗೆ ಬಂದಿದ್ದಾನೆ ಸಂಸ್ಕೃತ ಪಾಠಶಾಲೆ ಶುರು ಮಾಡಿದ ಅದ್ರ ಜೊತೆ ಪುರೋಹಿತ ವೃತ್ತಿ ಹಾಗೂ ಬದುಕಬೇಕಲ್ಲ ಬರೋದೇ ಒಂದು ಕೆಲಸ ಆತನಿಗೆ ಪೂಜೆ ಮಾಡೋದು ಪುರೋಹಿತ ವೃತ್ತಿ ಬರ್ತದೆ ಸಂಸ್ಕೃತ ಬರ್ತದೆ ಪಾಠಶಾಲೆ ಮಾಡಿದ್ದಾರೆ ಆ ಪಾಠಶಾಲೆ ಅಂತ ಹೆಸರಿಗಷ್ಟೇ ಅದು ಆದ್ದರಿಂದ ಆದಾಯ ಉತ್ಪನ್ನ ಏನಿರಲಿಲ್ಲ ಆ ಬರೋ ಹುಡುಗರು ಅಂಥವ್ರೆ ಅವ್ರು ಸಂಸ್ಕೃತ ಕಲಿಸ್ಬೇಕು ಉದ್ದೇಶ ಎರಡಿತ್ತು ಒಂದು ಸಂಸ್ಕೃತ ಪರಿಚಯ ಮತ್ತೊಂದು ಸಂಸ್ಕೃತಿ ಪ್ರಸಾರ ಅದ್ರ ಮೂಲಕ ನಮ್ಮ ಸಂಸ್ಕೃತಿ ಪ್ರಸಾರ ಆಗಬೇಕು ಸಂಸ್ಕೃತ ಪರಿಚಯ ಆಗಬೇಕು ಹುಡುಗರಿಗೆ ಅಂತ ಪಾಠಶಾಲೆ ಮಾಡ್ತಿದ್ದರು ಅದರಿಂದ ಆದಾಯ ಆ ಪಾಠಶಾಲೆ ನಡೆದ್ರೆ ಸಾಕಾಗಿತ್ತು ಬದುಕಿಗೆ ಏನು ಮಾಡಬೇಕು ಅಂತ ಹೇಳಿ ಕೆಲವು ಶ್ರೀಮಂತರ ಮನೆಯಲ್ಲೆಲ್ಲ ದೇವರ ಮನೆ ಪೂಜೆ ಒಪ್ಕೊಂಡಿದ್ರು ತಾ ಗಮನಿಸಿರ್ಬೇಕು ಈಗೂ ಇದೇನು ಗೊತ್ತಿಲ್ಲ ನಮ್ಮೂರಲ್ಲಿ ಇತ್ತದು ಒಬ್ಬ ಆಚಾರ್ಯರು ಒಂದು ಐದಾರು ಮನೆಗೆ ಹೋಗಿ ಎಲ್ಲ ಕಡೆ ಪೂಜೆ ಬರಬೇಕು ಅವ್ರಿಗೆ ಎಷ್ಟು ದಕ್ಷಿಣ ತಿಂಗಳಿಗೆ ಅಂತ ಕೊಟ್ಟುಬಿಡೋದು ಹಳ್ಳಿ ಕಡೆ ಅಂತೂ ದಕ್ಷಿಣೆಯೇ ಕೊಡ್ತಿರ್ಲಿಲ್ಲ ಕೆಲವು ಕಡೆ ಇಷ್ಟು ಜೋಳ ಇಷ್ಟು ಗೋಧಿ ಇಷ್ಟು ಅಕ್ಕಿ ಕೊಡಬೇಕು ಅಂತ ಕೊಟ್ಬಿಡೋರು ಆಗಲ್ಲ ಬಾರ್ಟರ್ ಸಿಸ್ಟಮ್ ಅವಾಗೆಲ್ಲ ಆ ರೀತಿ ಪಾಪ ಜೀವನ ಮಾಡ್ತಾಯಿದ್ದ ವರ್ಷಕ್ಕೊಂದು ಸಲ ಹೋಗೋಕ್ಕೂ ಕಷ್ಟ ಪಾಠಶಾಲೆ ಬಿಟ್ಟು ವರ್ಷಕ್ಕೊಂದು ಸಲ ಹೋಗಿ ಎರಡು ವಾರ ಹೋಗಿ ಮನೆಗೆ ಅಪ್ಪ ಅಮ್ಮನ್ನ ನೋಡಿಕೊಂಡು ಅಣ್ಣನ ನೋಡಿ ತಮ್ಮನ್ನು ನೋಡಿಕೊಂಡು ಮಗ ಇದ್ನಲ್ಲ ನೋಡ್ಕೊಂಡು ಬರಬೇಕು ಒಂದು ಸಲ ಹೋದಾಗ ಬಹಳ ವಿಚಾರ ಮಾಡಿದ ಅಣ್ಣ ರಾಮ್ಕುಮಾರ್ ಉಳಿದವ್ರೆಲ್ಲ ಚೆನ್ನಾಗಿದ್ದಾರೆ ಮಗ ಚೆನ್ನಾಗಿ ಬೆಳೀತಿದ್ದಾನೆ ಅಜ್ಜಿ ಕಾಳಜಿಯಲ್ಲಿ ಬೆಳೀತಿದ್ದಾನೆ ಆತನ ಚಿಂತೆ ಅದದು ಗದಾ ಅದರ ಬಗ್ಗೆ ಚಿಂತೆ ಯಾಕಂದ್ರೆ ಇವನು ಶಾಲೆಗೂ ಹೋಗಲ್ಲ ಏನೂ ಕಲಿಯಲು ಇಲ್ಲ ಮಂತ್ರ ಕಲಿಸೋಕೆ ಯಾರು ಕಲಿಸ್ಬೇಕು ರಾಮಕುಮಾರ್ ಕಲಿಸ್ಬೇಕಾಯ್ತು ಅದು ಅಲ್ಲಿ ಕೂತಿದ್ದಾನೆ ಏನು ಮಾಡಲ್ಲ ಬರೀ ಹರಟೆ ಹೊಡ್ಕೊಂಡು ಕೂತ್ಕೊತಾನೆ ಹಾಡು ಹೇಳ್ತಾನೆ ಕಳ್ಕೊ ಜೀವನ ಮುಂದೆ ನಡೆಯೋದು ಹೇಗೆ ಮುಂದೆ ದೊಡ್ಡವನಂದ್ರೆ ಬದುಕು ನಡೆಸ್ತಾನೆ ಹೇಗೆ ಇವನೇನಾದರೂ ಮಾಡ್ನಾಗ ಕರ್ಕೊಂಡು ಹೋಗಬೇಕು ಕಲ್ಕತ್ತೆ ಕರ್ಕೊಂಡು ಹೋಗ್ಬಿಡ್ಬೇಕು ಇದೊಂದು ಬಹುದೊಡ್ಡ ತಿರುವು ಜೀವನದಲ್ಲಿ ಬರುವಂಥದ್ದು ಕಲ್ಕತ್ತೆ ಯಾಕೆ ಹೋಗಬೇಕು ಅಂದರೆ ದೊಡ್ಡವರಿಗೆ ಬರಲಿಿಸ್ತಲ್ಲ ಮನಸ್ಸು ವಿಸ್ತಾರ ಆಗ್ತದೆ ಇದು ದಯವಿಟ್ಟು ಗಮನಿಸ್ಬೇಕಾದದ್ದು ಒಂದು ಪಾತ್ರೆಯಿಂದ ದೊಡ್ಡ ಪಾತ್ರೆಗೆ ಹೋದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಚಟುವಟಿಕೆಗಳು ವಿಸ್ತಾರ ಆಗ್ತವೆ ಬೆಳೀತದೆ ನನಗೆ ಗೊತ್ತಿರೋ ಒಬ್ಬ ಹುಡುಗಿ ಕತೆ ಹೇಳಬೇಕು ಧಾರವಾಡದ ಹತ್ರ ಒಂದು ಹಳ್ಳಿ ಆ ಹುಡುಗಿಗೆ ಮದುವೆ ಮಾಡಿದರು ಆ ಹುಡುಗಿ ಬಿ ಎಡ್ ಮಾಡಿದ್ದಾಳೆ ಟೀಚರ್ ಆಗಬೇಕು ಅಂತ ಆ ಊರಲ್ಲಿ ಸಣ್ಣ ಊರಲ್ಲಿ ಒಂದು ಕೆಲಸ ಮಾಡಿದ್ರು ಟೀಚರ್ ವೃತ್ತಿ ಮಾಡ್ತಾ ಇದ್ರು ದುರ್ದೈವ ಮದುವೆಯಾಗಿ ಒಂದು ವರ್ಷನೋ ಒಂದು ಎರಡು ವರ್ಷನೋ ಮಗು ಹೆತ್ತಿದ್ದಾಳೆ ಗಂಡ ಸತ್ತೋಗ್ಬಿಟ್ಟ ಅಲ್ಲಿ ಅತ್ಯಂತ ಸಂಪ್ರದಾಯದ ಅಂತನೋದು ಆಕೆ ತಲೆ ಬೊಳಿಸಿ ಮತ್ತು ಕೆಂಪು ಸೀರೆ ಉಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು ಆಕೆಗೆ ಬೇಡ ಅನ್ನಿಸ್ತು ಅಪ್ಪ ಸ್ವಲ್ಪ ಮಾಡ್ರನ್ ಬೇಡ ಅಂತ ಹೇಳ್ಕೊಂಡ ಹಾಗಾದ್ರೆ ಆ ಊರಲ್ಲಿ ಇರೋದು ಬೇಡ ಊರಲ್ಲಿದ್ದರೆ ತುಂಬ ಕಿರಿಕಿರಿ ಆಗುತ್ತೆ ಅಂತ ಬೆಂಗಳೂರಿಗೆ ಬಂದರು ಬೆಂಗಳೂರು ಬಂದಾಗ ಒಂದು ಯಾವುದೋ ಶಾಲೆಗೆ ನಾನು ಕೆಲಸ ಹಚ್ಕೊಟ್ಟೆ ಒಂದು ಸ್ವಲ್ಪ ಹೋಗು ಅಂತ ಅದು ಒಳ್ಳೆಯ ಶಾಲೆ ಆ ಸಣ್ಣ ಊರಿಂದ ಈ ಶಾಲೆಗೆ ಬಂದವಳಿಗೆ ಒಂದೇ ಸಲ ಆಕೆಗೆ ಸಣ್ಣ ಊರಿಂದ ಬೆಂಗಳೂರಿಗೆ ಬಂದಂಗೆ ಅನಿಸ್ಬಿಡ್ತು ಬೆಂಗಳೂರಿಗೆ ಬಂದಿದ್ದಾಳೆ ಆ ಶಾಲೆ ದೊಡ್ಡದು ಅನ್ನಿಸ್ಬಿಡ್ತು ಹಾಂಗ ಆ ಸಣ್ಣ ಊರಿತ್ತಲ್ಲ ಸಣ್ಣ ಸಣ್ಣ ಊರಿ ಅಲ್ಲಿ ತುಂಬ ಚೆನ್ನಾಗಿರೋ ಪಾಠ ಮಾಡ್ತಾಳೆ ಅಂತ ಹೆಸರಿತ್ತು ಆದರೆ ಇಲ್ಲಿ ಬಂದ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತಲ್ಲ ಇದು ಬೆಂಗಳೂರಿನ ಅತ್ಯಂತ ಒಳ್ಳೆ ಶಾಲೆ ಅಂತ ಇದ್ದದ್ದು ಆಕೆ ಗಾಬರಿ ಆಗಿಬಿಡ್ತು ದಿನ ನನ್ನ ಕಡೆ ಬರೋಳು ಹೆಂಗೆ ಮಾಡೋದು ಸರ್ ಪಾಠ ಇಲ್ಲೆಲ್ಲ ನನಗೆ ಗಾಬರಿ ಆಗುತ್ತೆ ಇವರೆಲ್ಲ ಮಾಡೋ ರೀತಿ ನೋಡಿದಾಗ ನನಗೆ ಆಗೋಲ್ಲ ಅನಿಸುತ್ತೆ ಅಂತ ಕಷ್ಟಪಟ್ಟು ಓದು ಕಷ್ಟಪಟ್ಟು ಹೋದಿಲ್ದ ಹುಡುಗಿ ರಾತ್ರಿ ಎಲ್ಲ ಕೂತ್ಕೋಬೇಕು ಓದಬೇಕು ತಯಾರಿ ಮಾಡ್ಕೋಬೇಕು ಪಾಠ ಮಾಡಬೇಕು ಒಂದು ಎರಡು ಮೂರು ವರ್ಷ ಮಾಡೋದ್ರೊಳಗೆ ಆಕೆಗೆ ಚೆನ್ನಾಗಿ ಪಾಠ ಮಾಡ್ತಾಳೆ ಅಂತ ಧೈರ್ಯ ಬಂತು ಅಂದರೆ ಬೆಂಗಳೂರಿನ ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಮೇಸ್ಟ್ರು ಅಂತ ಹೆಸರು ತಗೊಂಡ್ಲು ಆನಂತರ ನಾನು ಒಂದು ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕರ್ಕೊಂಡು ಹೋದೆ ಇಲ್ಲಿ ಬಾ ಅಂತ ತಿಳ್ಕೊಂಡು ಆಕೆಗೆ ಇನ್ನೂ ಎದೆ ಹೊಡೆದಾಯ್ತು ಇಲ್ಲಿ ಹದಿನೈದು ಹದಿನಾರು ದೇಶದ ಮಕ್ಕಳಿದ್ದಾರೆ ಅವ್ರು ಇಂಗ್ಲಿಷ್ ಅದ್ಭುತ ಅರ್ಥ ಆಗ್ಬೇಕಾದ್ರೆ ಮೂರು ತಿಂಗಳು ಬೇಕು ಅವರು ಅಮೇರಿಕನ್ಸು ಆಸ್ಟ್ರೇಲಿಯನ್ಸ್ ಮಾತಾಡ್ತಾ ಇದ್ರೆ ಅವರು ಭಾಷೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗುವಂಗಿಕೆ ಮಾತಾಡಬೇಕು ಮತ್ತು ಅಲ್ಲೆಲ್ಲ ಟೆಕ್ನಾಲಜಿ ಭಾಳ ಯೂಸ್ ಮಾಡುವಂಥದ್ದು ಈ ಶಾಲೆಗೆ ಹೋಗಿ ಮಾ ಕೆಲಸ ಮಾಡ್ತಿ ಇಲ್ಲಿ ಬಂದಲಲ್ಲ ಒಂದು ಮೂರು ವರ್ಷದಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಹೆಸರು ಮಾಡಿದ್ರು ಒಂದು ಸಲ ಈ ಶಾಲೆ ಬೆಂಗಳೂರು ಶಾಲೆ ಶ್ರೇಷ್ಠ ಶಾಲೆ ಅಂತೇನಿತ್ತು ಅಲ್ಲಿಗೆ ಸಲ ಒಂದ್ಸಲ ಕರೆದ್ರಾಕೇನು ಯಾವುದೋ ಒಂದು ಕಾಂಪಿಟೇಷನಿಗೆ ಜಜ್ ಆಗಿ ಬಾ ಅಂತ ಬರೆದ್ರು ಆಕೆ ಅಲ್ಲಿ ಹೋಗಿ ಬಂದು ನನಗೆ ಹೇಳ್ತಾಳೆ ಸರ್ ಎಷ್ಟು ಹಿಂದಿದ್ದಾರೆ ಸರ್ ಅವರು ಗೊತ್ತಾಯ್ತಲ್ಲ ಎಷ್ಟಿಂದಿದ್ದಾರೆ ಸರ್ ಏನು ಯೂಸೇ ಮಾಡಲ್ಲ ಅವರು ಅಂತ ನಾನು ಹೇಳಿದೆ ಆದ್ರೆ ಮೂರು ವರ್ಷ ಇಂಜಿನಿಯರ್ ಮಾಡ್ಕೊ ನೀನು ಅಲ್ಲಿದ್ದಾಗ ಈ ಶಾಲೆ ಬಂದಾಗ ಜ್ವರ ಬಂದುಬಿಟ್ಟಿತ್ತು ಈ ಹುಡುಗರಿಗೆ ಪಾಠ ಹೆಂಗೆ ಮಾಡೋದು ಭಾಳ ಬುದ್ಧಿವಂತರಿದ್ದಾರೆ ಅವರು ಅಂತಿದ್ದೆ ನೀನು ಆದರೆ ಇಲ್ಲಿಗೆ ಬಂದಾಗ ಅದು ಸಣ್ಣದ ಅನಿಸುತ್ತೆ ಇಲ್ಲಿದ್ದಾಗ ಅದು ಸಣ್ಣದನಿಸುತ್ತೆ ಈಗ ಕ್ಷೇತ್ರ ಬದಲಾದಾಗ ನಮ್ಗೆ ಗೊತ್ತಿಲ್ದಂಗೆ ಬೇರೆ ಬೇರೆ ಆಯಾಮಗಳು ಬರ್ತವೆ ಜೀವನಕ್ಕೆ ಬೆಳ್ಕೊಂಡು ಹೋಗುತ್ತೆ ಜೀವ ರಾಮ್ಕುಮಾರ್ ಮನಸ್ಸಲ್ಲಿದ್ದದ್ದು ಅದು ಇಲ್ಲೇ ಕೂತ್ಕೊಂಡಿರೋ ಕಾಮಾರ್ಪುಕ್ಕರಲ್ಲಿ ಹಿಂಗೆ ಅವನು ಏನು ಬದಲಾಯಿಸಲ್ಲ ಮತ್ತು ಹಾಡ್ಕೊಂಡಿರೋದು ಮನಸ್ಸಿಗೆ ಅದಾದಾಗ ಒಂದು ಭಾವವಿಷ್ಟ ಆಗೋದು ಇದಾಗ್ತಾನೆ ಅಲ್ಲಿ ಹಚ್ಚೋಣ ಕೆಲಸಕ್ಕೆ ಹಚ್ಚಬೇಕು ಮತ್ತು ಇನ್ನೊಂದು ನನಗೂ ಅನುಕೂಲ ಆಗತ್ತೆ ನಾನು ಮಾಡ್ತಾ ಇದ್ದೀನಲ್ಲ ಸಂಸ್ಕೃತ ಪಾಠಶಾಲೆ ಅದು ನೀವು ನಡೆಸೋಕ್ಕಾಗಲ್ಲ ಪಾಠಶಾಲೆ ನಾನು ನಡೆಸ್ತೀನಿ ಇವನು ಪೂಜೆ ವಿಧಾನ ಎಲ್ಲ ಹೇಳಿಕೊಟ್ರೆ ಇವನು ದೊಡ್ಡ ದೊಡ್ಡವ್ರ ಮನೇಲಿ ಪೂಜೆ ಮಾಡ್ತಾನೆ ಅವ್ರು ಕೊಡೋ ದುಡ್ಡಿಂದ ನನಗೂ ಸ್ವಲ್ಪ ಆದಾಯ ಆಯಿತು ಮನೆ ಕಳಿಸ್ಬೋದು ಅಂತ ಹೇಳ್ದ ಅಮ್ಮನಿಗೆ ಹೇಳ್ದ ಚಂದ್ರಮಣಿಗೆ ಕರ್ಕೊಂಡು ಹೋಗ್ಬಿಡಲ ಇವನ್ನ ಅಂತ ಅವ್ನು ಬರೋಲ್ವೋ ವಿಚಿತ್ರ ಹುಡುಗ ಅವನು ಇಲ್ಲಿ ಹೊಂದ್ಕೊಂಡಿದ್ದಾನೆ ಎಲ್ಲರಿಗೂ ಬರ್ತಾನೋ ಅಂದ್ಬಿಟ್ಟು ಬರೋಲ್ಲ ರಾಮೇಶ್ವರರು ಅಂತ ಬರಲ್ಲ ಅಂತ ಕೇಳಿ ನೋಡ್ತೀನಿ ಅಂತ ಇದು ವಿಚಿತ್ರ ಹೆಂಗಿದೆ ನೋಡಿ ಇವು ಕೇಳೋದಕ್ಕಿಂತ ಮೊದಲೇ ಖಾತ್ರಿ ಇದೆ ರಾಮ್ಕುಮಾರ್ಗೆ ಕಲ್ಕತ್ತೆಗೆ ಬರೋಲ್ಲ ಇವನು ಅಂತ ಹೋಗಿ ಮಾತಾಡಿದ್ದಂತೆ ನೋಡೋ ನನ್ನ ಜೊತೆ ಕಲ್ಕತ್ತೆಗೆ ನೀನು ಚೆನ್ನಾಗಿರ್ತದೆ ಅಂತ ಓಹ್ ಬರ್ತಿಲ್ಲ ನಾಳೆ ಹೋಗಿ ಅಂದ ಅಂದರೆ ವಿಚಿತ್ರ ಅದು ಇವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೇನು ಅಂದರೆ ಬರಲಿಕ್ಕಿಲ್ಲ ಕಲ್ಕತ್ತೆಗೆ ಬರೋಕ್ಕೆ ಒಪ್ಲಿಕ್ಕಿಲ್ಲ ಆ ಊರಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ ಅಂತ ಆದರೆ ಎಷ್ಟೋ ಕಡೆ ಹಿಂಗೆ ಆದದ್ದು ರಾಮಕೃಷ್ಣನ ಜೀವನದಲ್ಲಿ ಅಂದರೆ ನಾನು ಬರ್ತೀನಿ ಹೋಗೋ ನಡಿ ಅಂದ್ಬಿಟ್ರು ತಕರಾರೇ ಇಲ್ಲ ಖುಷಿಯಿಂದ ಎಂದು ಅಣ್ಣನ ಜೊತೆ ಹೊರಟೇ ಬಿಟ್ರು ಕಲ್ಕತ್ತೆಗೆ ಬಂದರು ಬಂದಲ್ಲಿ ಅಣ್ಣ ಕೂಡಿಸ್ಕೊಂಡು ಆ ಗದಾಧರನಿಗೆ ಎಲ್ಲ ಮಂತ್ರಗಳನ್ನು ಪೂಜಾ ವಿಧಿಗಳನ್ನು ಎಲ್ಲಗಳನ್ನು ಹೇಗೆ ಮಾಡಬೇಕು ಅಂತ ಕಲಿಸಿದರು ಅದನ್ನು ಬೇಗ ಕಲ್ತ್ಕೊಂಡ್ಬಿಟ್ರು ಯಾಕೆ ಮನಸ್ಸಿದೆಯಲ್ಲ ಪೂಜೆ ಮಾಡೋ ಮನಸ್ಸು ಇದೆಯಲ್ಲ ಅದನ್ನೆಲ್ಲ ಹಿಡ್ಕೊಂಬಿಟ್ರು ಅದಕ್ಕೇನು ಮಾಡಿದರು ಒಂದು ಐದಾರು ಜನ ಶ್ರೀಮಂತರ ಮನೆ ಇತ್ತಲ್ಲ ಅಲ್ಲಿ ಹೋದರು ಪೂಜೆ ಖುಷಿಯಲ್ಲಿ ಹೇಗಿದ್ದರು ಇವರಿಗೆ ಅಯ್ಯ ಪ್ರತಿಯೊಂದು ಮನೆಯಲ್ಲಿ ವಿಶೇಷ ವಿಶೇಷವಾಗಿ ಪೂಜೆ ಮಾಡಬೇಕು ಚಂದ ಮಾಡಬೇಕು ಮನೆ ಯಜಮಾನ್ರಿಗೂ ಖುಷಿ ಅಲ್ಲಿ ಹೆಣ್ಮಕ್ಳಿಗೆ ಭಾಳ ಖುಷಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಅವ್ರಲ್ಲ ಭಾರಿ ಶ್ರೀಮಂತರ ಮನೆ ಹೆಣ್ಮಕ್ಳು ಹೊರಗಡೆ ಬಂದು ಮಾತಾಡೋರಲ್ಲ ಆದರೆ ಗದಾಧ್ರನ್ನೇ ಸಚ್ಕೊಂಡ್ಬಿಟ್ರು ಅಂದರೆ ಪೂಜೆ ಆದಮೇಲೆ ಕೂತ್ಕೊಳ್ಳಿ ಆಚಾರ್ಯ ಭಟ್ ಭಟ್ಟಾಚಾರ್ಯ ಅಂತಾರಲ್ಲ ಪೂಜಾರಿಗೆಲ್ಲ ಭಟ್ಟಾಚಾರ್ಯ ಅಂತ ಭಟ್ಟಾಚಾರ್ಯ ಒಂದು ಹಾಡು ಹೇಳಿ ಹೋಗಿ ಅನ್ಬೇಕು ಇವರೆಲ್ಲ ಹಾಡು ಹೇಳೋರು ಹೀಗಾಗಿ ಆ ಎಲ್ಲ ಹೆಣ್ಮಕ್ಳು ಸಂಕೋಚ ಬಿಟ್ಟು ಇವ್ರ ಹತ್ರ ಮಾತಾಡ್ತಾ ಇದ್ದರಂತೆ ಇವ್ರಿಗೊಂದು ಫ್ಯಾನ್ಸ್ ಕ್ಲಬ್ ಆಯ್ತಲ್ಲಿ ಎಷ್ಟು ಜನ ಮನೆಗೆ ಹೋಗ್ತಿದ್ರು ಅಷ್ಟೆಲ್ಲಾರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೊಂದು ಪರಿಚಯ ಇವು ಒಂದು ದಿವಸ ಪೂಜೆಗೆ ಹೋಗ್ತಿದ್ರೆ ಕೇಳೋದಂತೆ ಯಾಕೆ ಭಟ್ಟಾಚಾರ್ಯ ಅಲ್ಲ ನಿನ್ನೆ ಕಳಿಸ್ಕೊಡಿ ಒಂದೊಂದು ಸಲ ಆಭಾಸ ಆಗ್ತಿತ್ತಂತೆ ರಾಮ್ ಹೋಗ್ತಿದ್ರು ಹೋಗ್ತಿದ್ರೆ ಯಾವುದೋ ಮನೆಗೆ ಹೋದಾಗ ಹೇಳ್ತಿದ್ರಂತೆ ಭಟ್ಟಾಚಾರ್ಯ ಆ ಕಿರಿ ಭಟ್ಟಾಚಾರ್ಯನೇ ಕಳಿಸ್ಬಿಡಿ ನಮ್ಗೆ ಅದು ಹೊಂದುತ್ತೆ ಅಂತ ಅಂದರೆ ಇವತ್ತು ಮೋರ್ ಪಾಪ್ಯುಲರ್ದ್ ಬ್ರದರ್ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಅನಂತರ ಮಾಡ್ತಾ ಇರಬೇಕಾದ್ರೆ ಆದಾಯ ಬರೋದು ಸಂಸ್ಕೃತ ಪಾಠಶಾಲೆಯಿಂದ ಏನೂ ಬರ್ತಿಲ್ಲ ಈಗ ನಮ್ಮ ಕೊರೋನಾ ಇದ್ದಂಗೆ ಇರಬೇಕದು ಶಾಲೆಗಳಿಗೆ ಯಾರೂ ಫೀಸ ಕಟ್ಟಲ್ಲ ಅಲ್ಲಿ ಯಾರೂ ಸಂಸ್ಕೃತ ಪಾಠಶಾಲೆಗೆ ಯಾರೂ ಕಟ್ಟಲಿಲ್ಲ ಸಂಬಳ ನಡೆಸೋದು ಕಷ್ಟ ಆಯಿತು ಆದರೆ ಬಿಡೋಕ್ಕಾಗಲ್ಲ ಈ ಪೂಜೆ ಮನೆಯಿಂದ ಬಂದಿದ್ದು ಎಷ್ಟು ಬರುತ್ತೆ ಹೇಗೋ ಮಾಡಬೇಕು ರಾಮ್ಕುಮಾರ್ ತಮ್ಮನ ಹತ್ರ ಮಾತಾಡಿ ಹೇಳಿದ್ದಂತೆ ನೋಡಪ್ಪ ನನ್ನ ಪರಿಸ್ಥಿತಿ ಹೀಗಿದೆ ನನಗೆ ಉಳಿದಿರೋದು ಒಂದೇ ಮಾರ್ಗ ಈಗ ಭಿಕ್ಷೆ ಒಂದೇ ಈಗ ನನಗೆ ಇರೋದು ಎರಡೇ ಕೆಲಸ ಪೂಜೆ ಮಾಡೋದು ಸಂಸ್ಕೃತ ಕಲಿಸೋದು ಆ ಎರಡರಲ್ಲೂ ನಾನು ಬದುಕೋಕ್ಕಾಗಲ್ಲ ಅನಿಸುತ್ತೆ ನನ್ನ ಜೀವನ ಹೇಗೆ ಆಯಿತು ಇಷ್ಟು ವರ್ಷ ಇದ್ದೀನಿ ನಾನು ಇನ್ನು ಮುಂದೆ ಹೇಗೆ ಜೀವನ ನಾನು ತಿಳಿತಾ ಇಲ್ಲ ಅಂತ ಹೇಳಿ ಭಗವಂತ ನನ್ನ ಪ್ರಾರ್ಥನೆ ಮಾಡ್ತಾ ಅವನೇನಾದರೂ ದಾರಿ ತೋರಿಸ್ತಾನೆ ಬಿಡು ಅಂತ ಗದಾಧರ ಹೇಳಿದ ಇದು ನನಗೆ ಯಾವಾಗಲೂ ಮುಖ್ಯ ಅನ್ಸುತ್ತೆ ನಂಬಿಕೆ ಗಟ್ಟಿ ಆಗಿದ್ದರೆ ಪರಿಹಾರಗಳು ದೊರೆತಾಳೆ ನಂಬಿಕೆ ಅಳ್ಕಾಗಿದ್ದರೆ ಯಾರೂ ಸಹಾಯ ಮಾಡಲ್ಲ ಆಗತ್ತೋ ಇಲ್ಲವೋ ನೋಡೋಣ ದೇವರು ಬರ್ತಾನೋ ಇಲ್ಲೋ ನೋಡೋಣ ಅಂತ ಖಂಡಿತ ಬರಲ್ಲ ಅವನು ಆ ನಂಬಿಕೆ ಗಟ್ಟಿಯಾಗಿರಬೇಕು ಗದಾಧರ ನಂಬಿಕೆ ಮತ್ತು ರಾಮಕುಮಾರ ನಂಬಿಕೆ ಗಟ್ಟಿಯಾಗಿತ್ತು ಅಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಆಗತ್ತೆ ನಾವು ಭಕ್ತಿಯಿಂದ ಬದುಕಿದ್ದೀವಿ ಯಾರಿಗೂ ಅನ್ಯಾಯ ಮಾಡಿದವರಲ್ಲ ಅದಕ್ಕೆ ನಾನು ಯಾವಾಗಲೂ ಈ ಮಾತನ್ನು ಹೇಳ್ತಾ ಇರ್ತೀನಿ ವೆನ್ ಯು ಆರ್ ಬಿಲೀವ್ಸ್ ಆರ್ ಇಂಟೆನ್ಸ್ ಆ್ಯಂಡ್ ಆನೆಸ್ಟ್ ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಯು ಅಂತ ನಮ್ಮ ನಂಬಿಕೆಗಳು ಗಟ್ಟಿಯಾಗಿರಬೇಕು ಮತ್ತು ಇದು ಒಳ್ಳೇದಿರಬೇಕು ಒಳ್ಳೆಯ ವಿಚಾರಗಳಿರಬೇಕು ಅಂದರೆ ಭಗವಂತ ಇರ್ತಾನೆ ಅಂತ ಹಾಗೆ ಆಯಿತು ಆ ರಾಮಕುಮಾರ ನಂಬಿಕೊಂಡು ಇನ್ನೇನಾದರೂ ದಾರಿ ಸಿಕ್ಕೀತಾ ಅಂತ ವಿಚಾರ ಮಾಡುವಾಗ ಭಗವಂತನ ಯೋಜನೆಯೇ ಬೇರೆ ಆಗಿತ್ತು ಕಲ್ಕತ್ತೆ ದೊಡ್ಡ ನಗರ ಅಲ್ಲೊಂದು ಜಾನ್ ಬಜಾರ್ ಅಂತ ಒಂದಿದೆ ಜಾನ್ ಬಜಾರ್ ಅಂದರೆ ಇರುವಂಥ ಜಾಗ ನಮ್ಮಲ್ಲಿ ಕೆಲವು ಇದಾವಲ್ಲ ನಗರ ಅಂತಲ್ಲೆಲ್ಲ ಅಂದರೆ ಅಲ್ಲೆಲ್ಲ ಬರೀ ಶ್ರೀಮಂತ್ರೆ ಅದಕ್ಕೆಲ್ಲ ನಾವು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ ಹಾಗೆ ಜಾನ್ ಬಜಾರ್ ಅಂದರೆ ಅತ್ಯಂತ ಶ್ರೀಮಂತರ ಮಾತ್ರ ಇರುವಂಥ ಏರಿಯಾ ಅಲ್ಲಿ ಒಬ್ಬರು ರಾಸಮಣಿ ಅಂತ ಒಬ್ಬ ಹೆಣ್ಮಗಳಿತ್ತು ರಾಸಮಣಿ ಬೇಸಿಕಲಿ ಅಂಬಿಗರ ಹೆಣ್ಮಗಳು ಭಾರಿ ಆಸ್ತಿ ಹಾಕಿದ್ವು ಬಹು ದೊಡ್ಡ ಆಸ್ತಿ ದೊಡ್ಡ ಜಮೀನ್ದಾರು ಆಕೆ ಕಾಶಿಗೆ ಹೋಗಬೇಕು ಅಂತ ವಿಚಾರ ಇತ್ತು ರಾಸಮಣಿಗೆ ಗಂಡ ವ್ಯಾಪಾರ ನೋಡ್ಕೋತಾ ಇದ್ದ ತುಂಬ ದೊಡ್ಡ ಸಾಮ್ ಸಾಮ್ರಾಜ್ಯ ಕಟ್ಟಿದಂಗೆ ಕಟ್ಟಿಬಿಟ್ಟಿದ್ದಾನೆ ದುಡ್ಡು ಬೇಕಾದಷ್ಟಿದೆ ಈಕೆ ಕಾಶಿಗೆ ಹೋಗಬೇಕು ಅಂತ ತಯಾರು ಮಾಡಿಕೊಂಡು ಎಲ್ಲ ಸಿದ್ಧ ಮಾಡುವಾಗ ಅಕಸ್ಮಾತ್ತಾಗಿ ಏನೋ ಕಾರಣ ಬಂದು ಗಂಡ ತೀರ್ಕೊಂಡ್ಬಿಟ್ಟ ಕಾಶಿಗೆ ಹೋಗೋದು ಬಿಟ್ಬಿಟ್ಲು ಅದಕ್ಕೆ ಚಿಂತೆ ಅಂದರೆ ಆಸ್ತಿ ನೋಡ್ಕೊಳ್ಳೋದು ಯಾರು ಒಂದೊಂದು ಸಲ ನಮ್ಮನ್ನು ನುಕ್ಕಿ ಬಿಡ್ತದೆ ಸಮ ಪರಿಸ್ಥಿತಿ ನಮ್ಮನ್ನು ನೂಗಿ ಬಿಡ್ತದೆ ಆ ಸಿಚುವೇಷನ್ನಲ್ಲಿ ಹಾಗೆ ರಾಶ್ ಮಾಡಿ ಏನು ಮಾಡಿ ತಾನೇ ನಿಭಾಯಿಸೋಕೆ ಶುರು ಮಾಡಿದ್ರು ಎಷ್ಟು ಚೆನ್ನಾಗಿ ಚಾಕಚಕ್ಯತೆಯಿಂದ ತನ್ನ ವ್ಯಾಪಾರ ನಡೆಸಿದ್ಲು ಅಂದರೆ ಮೊದಲಿನಗಿಂತ ಊರ್ಜಿತ ಆಗೋಕ್ಕೆ ಶುರು ಆಯಿತು ಗಂಡ ಇದ್ದಾಗ ಏನು ಬಿಸ್ನೆಸ್ ಇತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಬೆಳೆಯೋಕ್ಕೆ ಶುರು ಆಯಿತು ಇನ್ನೊಂದು ವಿಶೇಷ ಆಯಿತು ಆಕೆ ಮೂರು ಜನ ನಾಲ್ಕು ಜನ ಹೆಣ್ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಕರೆಕ್ಟ್ ಅದರಲ್ಲಿ ಮೂರು ಜನದ ಮದುವೆ ಆಗಿಬಿಟ್ಟಿದೆ ಮೂರು ಜನ ಮದುವೆ ಆಗಿದೆ ಮೂರನೇದವಳ ಹೆಸರು ಕರುಣಾಮಯಿ ಅಂತ ಭಾಳ ಚೆನ್ನಾಗಿರೋ ಹೆಸರು ಕರುಣಾಮಯಿ ಅಂತ ಆಕೆಯನ್ನು ಮಥುರನಾಥ್ ವಿಶ್ವಾಸ್ ಅನ್ನೋವನಿಗೆ ಮದುವೆ ಮಾಡಿಕೊಟ್ಟಿದ್ರು ಈ ಮಥುರಾ ಅನ್ನುವಂಥ ದೊಡ್ಡ ಪಾತ್ರ ಏನು ಕೃಷ್ಣ ರಾಮಕೃಷ್ಣನ ಜೀವನದಲ್ಲಿ ಬರುವಂಥದ್ದು ಮಥುರಾನಾಥ ಅಂತ ಅಡ್ಡ ಹೆಸರು ವಿಶ್ವಾಸ್ ಅಂತ ಮಥುರಾನಾಥ್ ವಿಶ್ವಾಸ್ ಅವನು ಮದುವೆ ಮಾಡಿಕೊಟ್ಟಿದ್ರು ಒಂದು ಮುಗು ಹುಟ್ಟಿದ ಮೇಲೆ ಕರುಣಾಮಯಿ ತೀರ್ಕೊಂಡ್ರು ತೀರ್ಕೊಂಡ್ಮೇಲೆ ಏನು ಮಾಡಬೇಕು ಇಂಥ ಒಳ್ಳೆ ಹುಡುಗ ಮಥುರಾನಾಥ್ ಒಳ್ಳೆ ಅಳಿಯ ಚೆನ್ನಾಗಿ ಕೆಲಸ ಮಾಡ್ತಾನೆ ನನ್ನ ಆಸ್ತಿ ನನಗೆ ಸಹಾಯ ಮಾಡ್ತಾನೆ ಆಸ್ತಿ ನಿಭಾಯಿಸೋದ್ರಲ್ಲಿ ಸಹಾಯ ಮಾಡ್ತಾನೆ ಅಂದ್ಕೊಂಡು ಆಕೆ ಏನು ಮಾಡಿದ್ಲು ಈತನ ದೂರ ಮಾಡೋದು ಬೇಡ ಅಂತ ತನ್ನ ನಾಲ್ಕನೇ ಮಗಳು ಜಗದಾಂಬೆ ಅಂತಿದ್ಲು ಆಕೆನ ಅವನಿಗೆ ಮದುವೆ ಮಾಡಿಕೊಟ್ಲು ಅವಾಗೆಲ್ಲ ಆಗ್ತಿತ್ತು ತನ್ನ ನಾಲ್ಕನೇ ಮಗಳನ್ನು ಒಂದು ಅಳಿಯನ್ನು ಮದುವೆ ಮಾಡಿಕೊಟ್ಲು ಇಬ್ಬರು ಜೊತೆಗಿರ್ತಾಯಿದ್ರು ಇನ್ಮೇಲೆ ಬರ್ತಾ ಬರ್ತಾ ಮಥುರಾನನಾಥ ರಾಸಮಣಿ ಬಲಗೈ ಬಂಟ ಆಗ್ಬಿಟ್ಟ ಆಸ್ತಿ ನಿಭಾಯಿಸೋದ್ರಲ್ಲಿ ಅವನ ಕೆಲಸ ಒಳ್ಳೆ ಮನುಷ್ಯ ಶಕ್ತಿ ಇದೆ ನೀವು ನೋಡ್ಕೊಳ್ಳೋ ಅಂಥದ್ದು ಆ ನೋಡ್ಕೋತಾ ಇದ್ದ ಹೀಗೆ ಶ್ರೀಮಂತೆ ಆದರೂ ಕೂಡ ರಾಸ್ ಬಣ್ಣದ ಒಳ್ಳೆ ಗುಣ ಇತ್ತು ಜಿಪುಣ ಅಳ್ಳಾಕೆ ಬಂದವ್ರಿಗೆಲ್ಲ ಕೈ ಎತ್ತಿ ದಾನ ಮಾಡಬೇಕು ಅನ್ನದಾನ ಮಾಡಬೇಕು ವಸ್ತ್ರ ದಾನ ಮಾಡಬೇಕು ಬಂದವ್ರಿಗೆಲ್ಲ ಕೊಡಬೇಕು ದೈವ ಭಕ್ತಿ ವಿಪರೀತ ಆಕೆ ದೇವಿ ಕಾಳಿದೇವಿ ಭಕ್ತಿ ಆಕೆ ಅದಲ್ಲದೆ ಕಾಶಿ ವಿಶ್ವನಾಥನ ಭಕ್ತೆ ದೇವರಲ್ಲಿ ನಂಬಿಕೆ ಇದೆ ಬಡವ್ರ ಬಗ್ಗೆ ಕರುಣೆ ಇದೆ ಮತ್ತು ಸಾಹಸ ಗುಣ ಇದೆ ಸಾಧಿಸಬೇಕು ಅಂತ ಹೇಳಿ ಒಂದು ಜಾ ಊರಲ್ಲಿ ಆ ಜಾನ್ ಬಜಾರ್ಲಿ ಒಂದು ದಂತಕಥೆ ಆಗಿಬಿಟ್ಟಿದ್ಲು ಏನು ಸಮಸ್ಯೆ ಬಂದರೂ ರಾಸಮಣಿ ಕಡೆ ಹೋದರೆ ಸಾಲ್ವ್ ಆಗ್ತದೆ ಅಂತ ಆದ್ದರಿಂದ ಎಲ್ಲರೂ ಆಕೆನ ರಾಣಿ ರಾಸಮಣಿ ಅಂತ ಕರೀತಾ ಆಕೆ ರಾಸಮಣಿ ಅಂಬಿಗರ ಹೆಣ್ಮಗಳು ಶ್ರೀಮಂತೆ ಆದರೆ ಆಕೆ ನಡುಗೆ ನೋಡವಡಿಕೆ ನೋಡ್ಬಿಟ್ಟು ಎಲ್ಲ ಜನ ರಾಣಿ ರಾಸಮಣಿ ಅಂತ ಕರೀತಾ ಇದ್ರು ಅಲ್ಲಿ ಒಂದು ಪ್ರಸಂಗ ಹೇಗೆ ಬಂತು ನೋಡಿ ನನಗೆ ಯಾವಾಗಲೂ ಇದು ಅನಿಸುತ್ತೆ ಸಂದರ್ಭಗಳು ಬೇರೆ 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 ಬರ್ತವೆ ಎಲ್ಲ ಒಂದು ಕಡೆ ಒಟ್ಟು ಕೊಡ್ತವೆ ನಾನು ತಮಾಷೆ ಎಲ್ಲ ಆರ್ಥರ್ ಹ್ಯಾಲಿ ನಾವೆಲ್ ಇದ್ದಂಗೆ ಇದು ಅಂತ ಇಲ್ಲೊಂದು ಘಟನೆ ಆಗುತ್ತೆ ಇಲ್ಲೊಂದು ಘಟನೆ ಇಲ್ಲೊಂದು ಘಟನೆ ಆಗುತ್ತೆ ಅವೆಲ್ಲೂ ಒಂದೇ ಕಡೆ ಬಂದು ಸೇರಿಕೊಳ್ತವೆ ಈ ಜೀವನ ಇರೋದೇ ಹಾಗೆ ಇಲ್ಲೋಡಿ ಏನಾಯಿತು ಅಂದರೆ ಈ ಕಂಪ್ನಿ ಸರ್ಕಾರ ಇತ್ತಲ್ಲ ಬ್ರಿಟಿಷ್ ಸರ್ಕಾರ ಅವರು ಏನು ತಲೆಗೆ ಬಂತೋ ಗೊತ್ತಿಲ್ಲ ಈ ಬಡ ಬೆಸ್ತರಿದ್ದಾರಲ್ಲ ಸಣ್ಣ ಸಣ್ಣ ಬೆಸ್ತರು ಅವ್ರ ಮೇಲೆಲ್ಲ ಕಂಡಾಪಟ್ಟಿ ತೆರಿಗೆ ಹಾಕಿಬಿಟ್ರು ಮೀನು ಹಿಡಿಬೇಕಾದ್ರೆ ಇಷ್ಟು ತೆರಿಗೆ ಕೊಡಬೇಕು ಅಂತ ಪಾಪ ಬಡ ಬೆಸ್ರು ಸಿಕ್ಕೋದು ಒಂದು ನಾಲ್ಕು ಮೀನು ಅದನ್ನು ಮಾರಿ ಜೀವನ ಮಾಡೋದು ಇವರೆಲ್ಲರೂ ಹಿಂಗೆ ಮೇಲೆ ಅವ್ರು ಗಾಬರಿಯಾಗಿ ಹೋಗಿ ರಾಸಮಣಿಗೆ ಬೇಡ್ಕೊಂಡ್ರಂತೆ ಅಮ್ಮ ನೋಡಿ ನಮ್ಮ ಹೊಟ್ಟೆ ಮೇಲೆ ಸಂಚಿಕಾರ ಬಂದುಬಿಡ್ತು ಊಟಕ್ಕೆ ದಿಕ್ಕಿಲ್ದಂಗೆ ಆಯ್ತು ನಮ್ಮ ಪರಿಸ್ಥಿತಿ ಅದಕ್ಕೇನಾದರೂ ಮಾಡ್ತೀರಾ ಅಂತ ರಾಸಮಣಿ ಎಂಥ ಐಡಿಯಾ ಮಾಡ್ತು ಆಕೆ ಬಿಸ್ನೆಸ್ ವುಮನ್ ನೋಡಿ ಗೊತ್ತಿದೆ ಯಾಕೆ ಹೆಂಗೆ ಮಾಡಬೇಕು ಅಂತ ಐಡಿಯಾ ಏನು ಮಾಡಿದ್ಲು ಅಂದರೆ ಕಂಪ್ನಿ ಸರ್ಕಾರ ಹತ್ರ ಮಾತಾಡಿದ್ಲು ನೋಡಿ ಇಷ್ಟು ಪ್ರದೇಶ ಇಷ್ಟೊಂದು ದೂರ ನದಿ ಆ ನದಿ ಪ್ರದೇಶಕ್ಕೆ ಮೀನು ನಾನೇ ಹಿಡಿತೇನೆ ಸರ್ಕಾರದಿಂದ ನನಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ ಪೂರ್ತಿ ಅದನ್ನು ಸರ್ಕಾರದ ವಿಚಾರ ಮಾಡಿದರು ರಾಣಿ ರಾಸಮಣಿ ಅಂತ ಶ್ರೀಮಂತ ಹೆಣ್ಮಗಳೇ ಮೀನುಗಾರಿಕೆ ಮಾಡೋಕೆ ಬಂದ್ಬಿಟ್ಮೇಲೆ ಮೇಲೆ ಆಕೆ ಸಕ್ಸ್ ಬೇಕಾದಷ್ಟು ಮೀನು ಹಿಡಿತಾಳೆ ಸರ್ಕಾರಕ್ಕೂ ಆದಾಯ ಬರುತ್ತೆ ದೊಡ್ಡದಾಗ್ತದೆ ಅಂಥೇಳಿ ಭಾರಿ ಹಣ ಕಟ್ಟಿದ್ಲಾಕಿ ದೊಡ್ಡ ಪ್ರಮಾಣದ ಹಣ ಕಟ್ಟಿ ಆ ಪೂರ್ತಿ ನದಿ ಇಲ್ಲಿಂದ ಅಲ್ಲಿವರೆಗೂ ಆ ಕಾಂಟ್ರಾಕ್ಟ್ ತೊಗೊಂಬಿಟ್ಲು ಫುಲ್ ಕಾಂಟ್ರಾಕ್ಟ್ ಆಕೆಗೆ ಜನ ಅಂದ್ಕೊಂಡ್ರು ಪಾಪ ಬಡ ಬೆಸ್ತ್ರು ಸತ್ತು ಹೋದ್ರಿನ ಎಲ್ಲ ಪೂರ್ತಿ ಆಕೆ ತೊಗೊಂಡ್ರೆ ಸಣ್ಣವ್ರು ಏನು ಮಾಡ್ತಾರೆ ಅಂತ ಆಕೆ ಒಂದು ಐಡಿಯಾ ಮಾಡಿಲ್ಲ ಅದು ಬುದ್ಧವಂತಿಕೆ ಐಡಿಯಾ ಹೆಂಗಿದೆ ನೋಡಿ ಎಷ್ಟು ನನಗೆ ಹೆಂಗೆ ಬಂದಿರಬೇಕು ಆಕೆಗೆ ಅಂತ ನದಿ ಹೆಂಗೆ ಇದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ಆಕೆ ನದಿ ಆಕೆ ಏನು ಮಾಡಿದೆ ಇಲ್ಲಿ ಈ ದಂಡೆಯಿಂದ ಆ ದಂಡೆವರೆಗೂ ಕಂಬ ನಡೆಸಿ ಕಬ್ಬಣ ಸರ್ಪಳಿ ಕಟ್ಸ್ಬಿಟ್ರು ಅಡ್ಡ ನದಿಗೆ ಅಡ್ಡಾಗಿ ಯಾಕೆ ಹೆಂಗೆ ಕಟ್ಸಿದ್ಲು ಅಂದರೆ ಸಣ್ಣ ಸಣ್ಣ ದೋಣಿಗಳು ಕೆಣಗೆ ಹೋಗ್ಬೋದು ದೋಣಿಗಳು ಕೆಳಗೆ ಹೋಗ್ತವೆ ಈ ಸರ್ಕಾರದ ಬರ್ತಿತ್ತಲ್ಲ ದೊಡ್ಡ ದೊಡ್ಡ ದೋಣಿಗಳು ಜಹಜ್ಗಳು ಅವಾಗೂ ಹೋಗೋಕೆ ಸಾಧ್ಯ ಇಲ್ಲ ಕಟ್ಬಿಟ್ಲು ಅವ್ರು ಕ ತಕರಾರು ಮಾಡೋಕ್ಕೆ ಶುರು ಮಾಡಿದರು ನೋಟಿಸ್ ಕೊಟ್ಟರೆ ಆಕೆಗೆ ನೀನು ಕಟ್ಟಿದ್ರೆ ನಮ್ಮ ಹಡಗಗಳು ಹೋಗೋಕ್ಕೆ ಸಾಧ್ಯ ಇಲ್ಲ ಅದು ಯಾಕೆ ನಿಲ್ಲಿಸ್ತೀಯಾ ಅಂತ ಆಕೆ ಹೇಳೋದು ನಾನು ನಿಮ್ಮ ದುಡ್ಡು ಕಟ್ಟಿ ಆ ನದಿ ಕೊಂಡ್ಕೊಂಡಿದ್ದೀನಿ ಅಷ್ಟು ಭಾಗ ಮೀನು ಹಿಡಿಬೇಕು ಅಂತ ನಿಮ್ಮ ಹಡಗು ಬಂದರೆ ನಮ್ಮ ಮೀನು ಚೆಲ್ಲಾಪಿಲ್ಲಿಯಾಗಿ ಹೋಗ್ತವೆ ನೋಡಿ ಹೆಂಗಿದೆ ನಮ್ಮ ಮೀನುಗಳು ಚೆಲ್ಲಾಪಿಲ್ಲಿಯಾಗಿ ಹೋಗ್ತವೆ ನಾನೇನು ಹಿಡಿಯೋದು ಅವಾಗ ನನಗೆ ಲಾಸ್ ಆಗ್ತದೆ ನೀವು ಮಾಡೋದ್ರಿಂದ ಅದರಿಂದ ನಿಮ್ಮ ಹಡಗುಗಳನ್ನು ಸರ್ಕಾರಿ ವಾಹನಗಳನ್ನು ಅಲ್ಲಿ ಬಿಡೋಲ್ಲ ಮತ್ತೇನು ಮಾಡಬೇಕು ಒಪ್ಪಂದ ಮಾಡ್ಕೊಳ್ಳಿ ನಮ್ಮ ಜೊತೆಗೆ ನಾನು ನಿಮ್ಮೇನು ದುಡ್ಡೇನು ಕೇಳಲ್ಲ ಯಾರೂ ಅಂಬಿಗರ ಮೇಲೆ ನೀವು ದಂಡ ತೆರೆ ತೆರಿಗೆ ಹಾಕೋಲ್ಲ ಅಂದರೆ ಮಾತ್ರ ಸರ್ಪುಳಿ ತೆಗೀತು ತೆಗಿಯಲ್ಲ ಅಂತ ನೋಡಿ ಹೇಗಿದ್ರೆ ಮೂಗು ಹಿಡಿದ್ರೆ ಬಾಯಿ ತೆಗೀತದೆ ಆಕೆ ಕರೆಕ್ಟಾಗಿ ಮಾಡಿದ್ಲು ಸರ್ಪುಳಿ ಕಟ್ಸಿಬಿಟ್ಟು ದೊಡ್ಡ ಹಡಗಗಳು ಬರೋಂಗಿಲ್ಲ ಏನು ತೊಂದರೆ ಇಲ್ಲ ಆರಾಮ ಮೀನು ಹಿಡ್ಕೊಂಡು ಹೋಗಲಿ ಅವ್ರು ಬೇಕಾದಷ್ಟು ಒಂದು ತಿಂಗಳು ಸಾಕಷ್ಟು ಅವಕಾಶ ಆಯಿತು ಆಕೆ ಹೇಳಿದ್ಲು ಇನ್ನೇನಾದರೂ ಹಡಗ ಗಿಡಕ್ಕೆ ಬಂದರೆ ನಿಮ್ಮದು ನನ್ನ ಮೀನುಗಳಿಗೆ ತೊಂದರೆ ಆಗ್ತದೆ ನನ್ನ ವ್ಯಾಪಾರಕ್ಕೆ ನಷ್ಟ ಆಗ್ತದೆ ಅಂಥೇಳಿ ನಿಮ್ಮ ಮೇಲೆ ಕಟ್ಟಲೆ ಹಾಕ್ತೀನಿ ಅಂತ ಹೇಳಿದ್ಲು ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಅದು ವಿಡ್ರಾ ಮಾಡಿಕೊಂಡ್ರು ಬೆಸ್ತರ ಮೇಲೆ ತೆರಿಗೆಯೆಲ್ಲ ಹಾಕಿದರು ಆದರೆ ಸಣ್ಣ ಪುಟ್ಟ ಇದ್ರಲ್ಲ ಅವರಿಗೆಲ್ಲ ಆಕೆ ದೇವತೆನೇ ಆಗಿಬಿಟ್ರೆ ಅಷ್ಟು ಪ್ರೀತಿಯಿಂದ ಅಷ್ಟು ಬುದ್ಧಿ ನೋಡಿ ಬರೀ ಶಕ್ತಿ ಹಣ ಇದ್ದರೆ ಒಂದೇ ಸಾಲದು ಯುಕ್ತಿನೂ ಬೇಕಾಗತ್ತೆ ಅದರ ಪ್ರಕಾರ ಮಾಡಿಕೊಂಡ್ರು ಆಕೆಗೆ ಯಾವ ಜಾತಿ ಮತದ ಭೇದ ಇರಲಿಲ್ಲ ಎಲ್ಲರೂ ಸಮಾನವಾಗಿ ನೋಡೋಳು ಬಡವ್ರ ಬಗ್ಗೆ ತುಂಬ ಪ್ರೀತಿ ಯಾವ ಜಾತಿಯವರಿದ್ದರೆ ಮಾಡ್ತಿದ್ರು ಆಕೆಗೆ ಒಂದು ಸಲ ಆಸೆ ಇತ್ತಲ್ಲ ಕಾಶಿಗೆ ಹೋಗಬೇಕು ಅಂತ ಗಂಡ ತೀರ್ಕೊಂಡಿದ್ದು ಆಗಿರಲಿಲ್ಲ ಈಗ ಎಲ್ಲ ಎಲ್ಲ ಗಟ್ಟಿಯಾಗಿದೆ ಮಥುರಾನಾತ ದೊಡ್ಡ ನೋಡ್ಕೊತಾನೆ ಆಸ್ತಿ ಅವನೇ ನೋಡ್ಕೊತಾನೆ ಹೇಗಿದ್ರು ನನಗೇನು ಆಶೆಯಲ್ಲಿ ಹೋಗ್ತೀನಿ ಕಾಶಿಗೆ ಹೋಗಬೇಕು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಕಾಶಿಗೆ ಹೋಗೋದು ಹೆಂಗಿತ್ತು ಅಂತ ಆಕೆ ನದಿ ಮೂಲಕ ಕಾಶಿಗೆ ಹೋಗಬೇಕು ಇರೋದೇ ಗಂಗೆ ದಂಡೆ ಮೇಲೆ ಅದೇ ಗಂಗೆ ತೋದ್ರೆ ಬರೋಬ್ಬರಿ ಕಾಶಿಗೆ ಹೋಗ್ಬೇಕಲ್ಲ ಅದು ಅದು ವರ್ಣನೆ ನೋಡಿದ್ರೆ ಅಂಗತ್ತಾರೆ ಗಾಬರಿ ಆಗುತ್ತೆ ಒಂದು ಮೂರ್ನಾ ಕಡೆ ರೆಫರೆನ್ಸ್ ನೋಡಿದೆ ನಾನು ನಿಜವಾಗ್ಲೂ ಏನಿದ್ದಿರಬೇಕು ಅಂತ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹುಡುಕಾಟ ನೋಡಿದರೆ ಸುಮಾರು ನೂರು ದೋಣಿಗಳು ರೆಡಿ ಸಣ್ಣದು ದೊಡ್ಡದು ದೋಣಿಗಳು ನೂರು ರಾಣಿ ರಾಸಮಂಡಿತಿ ಕಾಶಿ ಹೋಗೋದಕ್ಕೆ ನನಗೇನು ಅನ್ನಿಸ್ತು ಜೋಡಿಸ್ಬಿಟ್ಟಿದ್ರೆ ನಾವೆಗಳನ್ನು ನಡ್ಕೊಂಡು ಹೋಗೋದಾಗಿತ್ತು ಅನ್ನೋದ್ರ ಮೇಲೆ ಕಾಶಿ ತನಕ ಅಂತ ಅಂದ್ರೆ ಆಕೆ ಹೋಗೋದಕ್ಕೆ ಪ್ಲಾನ್ ಅದು ಆಕೆಗೆ ಏನು ಅನಾನುಕೂಲ ಆಗಿರಬಾರ್ದು ಎಲ್ಲವೂ ಇರಬೇಕು ಅಂತ ಹೇಳಿ ಸಣ್ಣ ಪುಟ್ಟ ದೊಡ್ಡ ದೋಣಿಗಳು ಸುಮಾರು ನೂರು ದೋಣಿಗಳಲ್ಲಿ ಸಾಮಾನು ತುಂಬಿಕೊಂಡಿದ್ರಂತೆ ನಾಳೆ ದಿವಸ ಹೊರಡ್ಬೇಕು ಯಾತ್ರೆಗೆ ಆವತ್ತಿನ ದಿವಸ ರಾತ್ರಿ ಕನಸಲ್ಲಿ ಕಾಳಿ ಬಂದಂಗೆ ಈ ಇಡೀ ನಮ್ಮ ರಾಮಕೃಷ್ಣ ವಿವೇಕ ವಿವೇಕಾನಂದರಾಗಲಿ ಅಥವಾ ಶಾರದಾ ಮಾತೆ ನೋಡ್ತಾ ಇದ್ದರೆ ಕನಸು ಒಂದು ಬಹುದೊಡ್ಡ ಪಾತ್ರ ವಹಿಸ್ತದೆ ಎಲ್ಲೋ ಬರೀಬೇಕು ಅನಿಸ್ಬಿಟ್ಟಿದೆ ನನಗೆ ದ ರೋಲ್ ಆಫ್ ಡ್ರೀಮ್ಸ್ ಇನ್ ಹಿಸ್ಟಾರಿಕ್ ಕ್ಯಾರೆಕ್ಟರ್ಸ್ ಅಂತ ಎಲ್ಲದ್ರಲ್ಲೂ ರೀ ಅದು ಕನಸು ಅದನ್ನು ನಾನು ಚೌಕಸಿ ಮಾಡ್ಬೋದು ನೀವು ಕನಸು ಅಂದರೆ ಏನು ರೀ ಏನು ವಿಚಾರ ಮಾಡ್ತೀರೋ ಅದೇ ಬರುತ್ತೆ ಕನಸಲ್ಲಿ ಅಂತ ಕೆಲವರು ಹೇಳ್ತಾರೆ ಗಿನ್ ಕೇಳಿ ಹೇಳ್ತಾರೆ ಫ್ರಾಯ್ಡ್ ಅಂತವರು ಯುವರ್ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಫೈಂಡ್ ಮ್ಯಾನಿಫೆಸ್ಟೇಷನ್ ಇನ್ ಯುವರ್ ಡ್ರೀಮ್ಸ್ ಏನೇನೋ ಆಗ್ಬೇಕಂದಿದ್ರೆ ಆಗಿಲ್ಲ ಆ ಕನಸುಗಳಲ್ಲಿ ಬರ್ತವೆ ಒಂದೊಂದ್ಸಲ ನಂಬಕ್ಕೆ ಆಗಲ್ಲ ಆ ಥರ ಕನಸು ನಿಮಗೂ ಕನಸು ಬಿದ್ದಿರ್ತವೆ ಏನು ಹೋದ್ ಬಿದ್ದಂಗೆ ಅನಿಸುತ್ತೆ ಎಲ್ಲ ಪ್ರಪಾತಕ್ಕೆ ಅಂತ ಕುಕ್ಕೋತೀವಿ ಏನೋ ಇರಲ್ಲ ಅದು ಯಾರನ್ನೋ ನೋಡಿರ್ತೀರಿ ಯಾರದೋ ನೆನಪಾಗಿಬಿಡುತ್ತೆ ಅವ್ರ ಮುಂದೆ ಕಣ್ಮುನ್ನಂಗೆ ನಿಂತಂಗೆ ಯಾಕೆ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ವೆನ್ ಯುವರ್ ಥಿಂಕಿಂಗ್ ಈಸ್ ಇಂಟೆನ್ಸ್ ಯಾವುದ್ರ ಬಗ್ಗೆ ತುಂಬ ಗಾಢವಾಗಿ ಚಿಂತೆ ಮಾಡ್ತಾ ಮಾಡ್ತಾ ಇದ್ದರೆ ಆ ನೆನಪು ಘನೀಭೂತ ಆಗಿ ಕನಸು ಬಿದ್ದಂಗೆ ಬೀಳ್ತದೆ ಅಂತ ಹೇಳ್ತಾರೆ ಅದು ವೈಜ್ಞಾನಿಕವಾಗಿರಲಿ ಆದರೆ ನಮ್ಮಲ್ಲಿ ಸ್ವಪ್ನ ಅಂತ ಒಂದು ಮಾತಿದೆ ಅದು ಕನಸು ಅನ್ನಲ್ಲ ಅದಕ್ಕೆ ಸ್ವಪ್ನ ಅಂದರೆ ಮುಂದಾಗುವ ಸೂಚನೆ ಅಂತ ಮುಂದಾಗುವಂಥದ್ದು ಸೂಚನೆ ಅದು ಈಕೆಗೆ ರಾಣಿ ರಾಸಮಣಿಗೆ ಕನಸಲ್ಲಿ ಬಂದಂ ಆಯಿತು ಸ್ವಪ್ನ ಆದಂಗಾಯ್ತು ಕಾಳಿ ಮಾತೆ ಬಂದ್ಲಂತೆ ನೋಡು ನೀನು ಕಾಶಿಗೆ ಹೋಗೋ ಕಾರಣ ಇಲ್ಲ ಕಾಶಿಗೆ ಹೋಗಲೇಬೇಕಾಗಿಲ್ಲ ನೀನು ಅದ್ರ ಬದಲು ಈ ಗಂಗಾ ನದಿ ಇದೆ ಭಾಗ್ಯರಥಿ ಇದೆಯಲ್ಲ ಅದರ ದಂಡೆ ಮೇಲೆ ಒಂದು ಸುಂದರವಾದ ಜಾಗ ನೋಡು ಅಲ್ಲೊಂದು ನನ್ನೊಂದು ಶಿಲಾ ವಿಗ್ರಹ ಮಾಡು ನನ್ನದೇ ಶಿಲಾ ವಿಗ್ರಹ ಸ್ಥಾಪನೆ ಮಾಡು ನಾನು ಅಲ್ಲೇ ನೆಲೆಯಾಗಿ ಕೂತ್ಕೋತೀನಿ ನೆಲೆಯಾಗಿ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ ಅಲ್ಲಿ ನಿತ್ಯ ಪೂಜೆ ಆಗಬೇಕು ದಯವಿಟ್ಟು ಗಮನಿಸ್ಬೇಕಾದಕ್ಕೆ ಹೇಳಿ ಕನಸಲ್ಲಿ ಕಂಡಿದ್ದು ಅನ್ನ ನೈವೇದ್ಯ ಆಗಬೇಕು ಅನ್ನ ನೈವೇದ್ಯ ದಿನ ಆಗುವಾಗ ಮಾಡು ನಾನು ಅಲ್ಲಿ ಇದ್ಕೋತೀನಿ ಪ್ರಸಾದ ಸ್ವೀಕಾರ ಮಾಡ್ತೀನಿ ಅಲ್ಲಿ ಎಲ್ಲ ಪೂಜೆ ಸ್ವೀಕಾರದ ಜಾಗೃತಳಾಗಿ ಇರ್ತೇನೆ ಅಂತ ಹೇಳಿದಂಗಾಯ್ತು ಈಗ ಕಾಳಿ ದೇವಸ್ಥ ಕಾಳಿ ಮೇಲೆ ತುಂಬ ನಂಬಿಕೆ ಅಲ್ವಾ ಕನಸಲ್ಲಿ ಬಂದ ಮೇಲೆ ಹಾಗಾದ್ರೆ ಕಾಶಿಗೆ ಹೋಗೋದು ಕ್ಯಾನ್ಸಲ್ ಅವೆಲ್ಲ ನೂರು ಬೋಟ್ಗಳು ತಮ್ಮ ತಮ್ಮ ಜಾಗಕ್ಕೆ ಹೋದು ಸಾಮಾನುಗಳು ವಾಪಸ್ ಹಚ್ಚಿ ಕಾಶಿಗೆ ಹೋಗೋದು ಕ್ಯಾನ್ಸಲ್ ಅದನ್ನ ಜಾಗ ನೋಡಬೇಕಲ್ಲ ನದಿ ದಂಡೆ ಮೇಲೆ ಎಲ್ಲಿ ಸಿಗ್ತದೆ ಆಕೆ ಎಷ್ಟು ಹುಡುಕಿದ್ಲು ಅಂದರೆ ಸುಮಾರು ಒಂದು ವರ್ಷ ಹುಡುಕಿರ್ಬೇಕು ಅದನ್ನು ಜಾಗ ಹುಡುಕ್ಬೇಕು ಎಲ್ಲಿ ಹುಡುಕ್ಬೇಕು ನದಿ ದಂಡೆಗೆ ಇರಬೇಕು ಪ್ರಶಸ್ತವಾಗಿರಬೇಕು ಗುಡಿ ಕಟ್ಟೋದು ಸಮಯ ಸರಿಯಾಗಿರಬೇಕು ಹಾಗೆ ಹುಡುಕ್ತಾ ಇದ್ದಾಗ ಭಾಗೀರಥಿ ನದಿ ಪೂರ್ವ ದಿಕ್ಕಿಗೆ ದಕ್ಷಿಣೇಶ್ವರ ಅನ್ನುವಂಥ ಜಾಗ ಆ ದಕ್ಷಿಣೇಶ್ವರದಲ್ಲಿ ಮೂವತ್ತು ಎಕರೆ ಜಮೀನು ಸಿಕ್ತಂತೆ ನದಿಗೆ ಹೊಂದಿದ ಹಾಗೆ ಸಿಕ್ತು ಮೂವತ್ತು ಎಕರೆ ಜಮೀನು ಸಿಕ್ತು ಸಿಕ್ಕ ತಕ್ಷಣ ಆಕೆ ಪ್ಲ್ಯಾನ್ ಮಾಡಿದ್ರು ಎಷ್ಟು ಚೆಂದ ಮಾಡ್ತಾ ಒಂಬತ್ತು ಗೋಪುರ ಇರುವಂಥ ಕಾಳಿ ಮುಖ್ಯ ದೇವಾಲಯ ಈ ಥರ ಪುಟ್ಟ ತಾವು ನೋಡಿದ್ರಿ ದಕ್ಷಿಣೇಶ್ವರ ನೋಡಿದ್ರೆ ಮುಂದೆ ಚಿತ್ರ ಬರುತ್ತೆ ನೋಡಿದಾಗ ಒಂಬತ್ತು ಗೋಪುರ ಇರುವಂಥ ಕಾಳಿ ದೇವಸ್ಥಾನ ಮಧ್ಯದಲ್ಲಿದೆ ಸುತ್ತಲೂ ಪ್ರಾಕಾರದಲ್ಲಿ ಸಣ್ಣ 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 ಗುಡಿಗಳಿದ್ದಾವೆ ಬೇಕಾದಷ್ಟು ಗುದಿಗಳು ಎಡಕ್ಕೆ ಇಳಿದ್ರೆ ನದಿನೇ ಘಟ್ಟದ ಇಳಿದ ಮೇಲೆ ಬರಬೇಕು ದೇವಸ್ಥಾನಕ್ಕೆ ಹೋಗಬೇಕು ಈ ಥರ ದೊಡ್ಡ ವಿಗ್ರಹ ದೇವಸ್ಥಾನ ಕಟ್ಟಿಸಿದ್ಲು ಅದಷ್ಟೇ ಇದ್ದರೆ ಚೆನ್ನಾಗಿರೋಲ್ಲ ಸುತ್ತಲೂ ದೇವಾಲಯಗಳಾಗಬೇಕು ಅರ್ಚಕರು ಇರೋದಕ್ಕೆ ಜಾಗ ಆಗಬೇಕು ಆ ಕೋಣೆಗಳನ್ನು ಕಟ್ಟಬೇಕು ಉದ್ಯಾನವನ ಆಗಬೇಕು ತುಂಬ ಚೆಂದ ಉದ್ಯಾನವನ ಮಾಡಿದ್ಲು ಆಕೆ ಹೇಳ್ತಾಳೆ ನೀರಿನ ಹಾಗೆ ಹಣ ಖರ್ಚು ಮಾಡಿದ್ಲು ಆಕೆ ಅಂತ ಈಗ ನೀರು ಮಾಡಲ್ಲ ನಾವು ಅಷ್ಟು ಖರ್ಚು ಅಷ್ಟು ಖರ್ಚು ಮಾಡಿದ್ಲು ಹಣವನ್ನು ಖರ್ಚು ಮಾಡಿ ತುಂಬ ಚೆಂದ ಅಲಂಕಾರ ಮಾಡಿದ್ಲು ದೇವಿ ವಿಗ್ರಹ ಕೆತ್ತಬೇಕು ಅಂತ ಶುರು ಆಯಿತು ಅವರು ಶಿಲ್ಪಿಗಳು ಹೇಳಿದ್ರಂತೆ ನಾವೆಷ್ಟು ಭಕ್ತಿಯಿಂದ ಕೆತ್ತೇವೋ ಅಷ್ಟು ಯಾರು ಮಾಡ್ತಾರಲ್ಲ ಅವರು ಕೂಡ ಹಾಗೆ ಧರ್ಮದಲ್ಲಿ ಬದುಕಬೇಕು ಅಂತ ಆಕೆ ಹೇಳಿದ್ದು ಮಾಡ್ತೀನಿ ಅಂತ ಪ್ರತಿನಿತ್ಯ ಅವು ಯಾವ ವೃತ್ತಗಳನ್ನು ಹೇಳಿದರು ಸನ್ಯಾಸಿನಿ ಹಾಗೆ ಆಕೆ ಬದುಕಿದ್ಲು ಐದು ವರ್ಷ ತೊಗೊಳ್ತಂತೆ ದೇವಸ್ಥಾನ ಕಟ್ಟಬೇಕಾದ್ರೆ ಐದು ವರ್ಷ ಐದು ವರ್ಷ ಆದಮೇಲೆ ದೇವಸ್ಥಾನ ರೆಡಿ ಆಯಿತು ಆ ವಿಗ್ರಹ ತಯಾರಾಯಿತು ಮುಹೂರ್ತ ಯಾವಾಗ ಆ ಪುರೋಹಿತರು ಹೇಳಬೇಕು ಅದನ್ನು ಇನ್ನೂ ಕಾಲ ಬಂದಿಲ್ಲ ಅಂದರು ಆ ಮೂರ್ತಿಗೆ ಏನಾದರೂ ಪೆಟ್ಟಾಗಬಾರ್ದು ಅಂತ ಹೇಳಿ ಅದಕ್ಕೊಂದು ಪೆಟ್ಟಿಗೆ ಮಾಡಿ ಪೆಟ್ಟಿಗೆಯಲ್ಲಿ ಇಡಿಸ್ಬಿಟ್ರು ವಿಗ್ರಹನ ಪೂರ್ತಿ ಪೆಟ್ಟಿಗೆ ಇಟ್ಟಾಗ ಯಾವಾಗ ಮುಹೂರ್ತ ಬರ್ತದೋ ಅಂತ ಕೇಳ್ತಾ ಇದ್ಲು ದಿನ ಕೇಳೋದು ಬರ್ತದೆ ಬರ್ತದೆ ನೋಡ್ತೀವಿ ಅಂತ ಇದ್ದರು ಅದು ಹೆಂಗೆ ಏನಪ್ಪ ಹೇಳಿ ಅಲ್ಲಿ ಮುಹೂರ್ತ ಹೇಳಿಲ್ಲ ಅಂತವ್ರು ನಮ್ಮ ಆಚಾರ್ಯ ಹೇಳಿದ್ರೆ ಬೇಕಾದಷ್ಟು ಬೇಗ ಕೊಟ್ಬಿಡ್ತಾರೆ ಮುಹೂರ್ತ ಅಲ್ಲಿ ಅದು ಸಿಗಲಿಲ್ಲ ಮುಹೂರ್ತ ಬಂದಿಲ್ಲ ಅಂದ್ರಂತೆ ಆ ವಿಗ್ರಹ ಹಾಗೆ ಪೆಟ್ಟಿಗೆಯಲ್ಲಿ ಕೂತಿತ್ತಲ್ಲ ಒಂದು ದಿವಸ ಒಬ್ರು ಯಾರೋ ಇದ್ದವರು ಅದು ಮಾಡಿದವರು ಅದನ್ನು ಒರೆಸ್ಬೇಕು ಧೂಳು ಕೂತ್ಕೊಂಡಿರುತ್ತೆ ಅಂತ ತೆಗೆದಾಗ ಒಂದು ಆಶ್ಚರ್ಯ ಆಗಿತ್ತಂತವ್ರಿ ಆಶ್ಚರ್ಯ ಏನು ಅಂದರೆ ವಿಗ್ರಹ ಬೆವತ್ತು ಬಿಟ್ಟಿತ್ತು ಅಂತ ಅವ್ರು ಬಂದು ಹೇಳಿದ್ರಂತೆ ನೋಡು ಇದೇನು ವಿಚಿತ್ರ ಇದು ನಾವೆಂದೂ ಕಂಡಿರಲಿಲ್ಲ ವಿಗ್ರಹ ಬೆವತ್ತು ಬಿಟ್ಟಿದೆಯಲ್ಲ ಅಂತ ಅದು ಕೆಲವ್ರು ಹೇಳಿದ್ರಂತೆ ಅದೇನು ದೊಡ್ಡದಲ್ಲ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ಯಲ್ಲ ಒಳಗಡೆ ಆವಿ ಆಗಿರುತ್ತೆ ಆವಿಯಿಂದ ಆಗಿರುತ್ತದೆ ಅಂತ ಅದ್ರ ಆಕೆಗೆ ಹಾಗಲ್ಲ ಅದು ಆವಿಯಿಂದ ಆದದ್ದಲ್ಲ ಇಷ್ಟೊಂದು ಆಗ್ತಿರಲಿಲ್ಲ ಬೆವ್ರತಿರ್ಲಿಲ್ಲ ಅದು ಅಂತ ರಾತ್ರಿ ಕನಸಾಯ್ತಂತೆ ಮತ್ತೆ ಕನಸಲ್ಲಿ ಬಂದು ಆ ದೇವಿ ಆಯಿತು ಹೇಳಿದಂಗಾಯಿತು ಉಸಿರುಗಟ್ತಾಯಿದ್ದೆ ನನಗೆ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ದೀಯಾ ಯಾವಾಗ ವಿಮ ಮುಕ್ತಿ ಮಾಡ್ತೀಯ ನನಗೆ ಯಾವಾಗ ಪ್ರತಿಷ್ಠಾಪನೆ ಮಾಡ್ತೀಯಾ ಬೇಗ ಮಾಡು ಅಂತ ಆಕೆ ಖಾತ್ರಿ ಆಯಿತು ಅದು ಅಲ್ಲ ನಿಜವಾಗ್ಲೂ ಮೂರ್ತಿ ಬೆವತ್ತದ್ದು ಅಂತ ಅನಿಸ್ತಂತೆ ತಕ್ಷಣ ಪೂರ್ವಹಿತರು ಕೇಳಿದ್ಲಂತೆ ಮುಹೂರ್ತ ಕೊಡಿ ಏನು ಮಾಡ್ತೀರಿ ಅಂತ ಅವರು ಹತ್ತಿರ ಮುಹೂರ್ತ ಅಂದರೆ ಏಳು ತಿಂಗಳು ಬೇಕಿನ್ನು ಏಳು ತಿಂಗಳು ಒಂದು ಅಲ್ಲಿ ಸ್ನಾನ ಜಾತ್ರೆ ಅಂತ ಮಾಡ್ತಾರೆ ಆ ಸ್ನಾನ ಜಾತ್ರೆ ಹೊತ್ತಿಗೆ ಅಂತ ಹುಣ್ಣ್ಮೆ ದಿವಸ ತಾರೀಖು ಫಿಕ್ಸ್ ಮಾಡಿದರು ಸಾವಿರದ ಎಂಟುನೂರ ಐವತ್ತೈದನೇ ಇಸ್ವಿ ಮೇ ಮೂವತ್ತೊಂದು ಪ್ರತಿಷ್ಠಾಪನೆ ಮಾಡೋದು ಅಂತ ತೀರ್ಮಾನ ಇತ್ತು ಇದು ಒಂದು ಹಂತ ಅವತ್ತಿದ್ದಂಥ ಸಂಪ್ರದಾಯಗಳೇ ಬೇರೆ ಬೇರೆ ಸಂಪ್ರದಾಯದಲ್ಲಿ ಏನಿತ್ತು ಅಂದರೆ ಈ ಅಂಬಿಗರ ಕುಲಕ್ಕೆ ಸೇರಿದಂಥ ರಾಸಮಣಿ ಸ್ಥಾಪಿಸಿದಂಥ ದೇವಾಲಯದೊಳಗೆ ಅನ್ನ ನೈವೇದ್ಯ ಮಾಡೋದು ಸಂಪ್ರದಾಯದಕ್ಕೆ ವಿರುದ್ಧ ಅಂದರೆ ಬೇರೆ ಯಾವ ಜಾತಿಯವರು ಮಾಡಿದರೂ ಕೂಡ ಉಡುಕಿ ಪೂಜೆ ಮಾಡ್ಕೊಳ್ಳಿ ಅನ್ನ ನೈವೇದ್ಯ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರಂತೆ ಆದರೆ ಯಾಕೆ ದೇವಿ ಕನಸಲ್ಲಿ ಹೇಳಿದ್ದು ಅನ್ನ ನೈವೇದ್ಯ ಆಗಬೇಕು ದಿನ ನನಗೆ ಅಂತ ಹೇಳಿದ್ದು ದೇವಿ ಹಂಗೆ ಹೇಳ್ತಾಳೆ ಇವು ಪುರೋಹಿತರು ಹಿಂಗೆ ಹೇಳ್ತಾರೆ ಏನು ಮಾಡೋದು ರಾಸಮಾಣಿಗೆ ಚಿಂತೆ ಆಯಿತು ನಾನು ಸಂಪ್ರದಾಯನೂ ಮುರಿಬಾರದು ನೋಡಬೇಕು ಅಂತ ಹೇಳಿ ಯಾಕೆ ನಾಥ ಕೇಳಿದ್ಲಂತೆ ಏನಪ್ಪ ಅವ್ನು ಸೊಲ್ಯೂಷನ್ ಹುಡುಕಬೇಕಲ್ಲ ಅಂತ ಅವನೊಂದು ಐಡಿಯಾ ಹೇಳಿದ ಡೆಮೋಕ್ರಸಿ ಈಗ ಅದಕ್ಕೆ ಅವನೇನು ಮಾಡಿದ ಒಂದು ಐವತ್ತು ಪತ್ರ ಮಾಡಿದಂತೆ ಪ ಪಂಡಿತರು ಯಾರ್ಯಾರಿದ್ದಾರೋ ಕಲ್ಕತ್ತೆ ಪ್ರದೇಶದಲ್ಲಿ ಅವರೆಲ್ಲರಿಗೂ ಪತ್ರ ಬರೋದು ಈ ಸಮಸ್ಯೆ ಬಂದಿದೆ ನಮ್ಮ ರಾಣಿ ರಾಸಮಣಿ ಸ್ವಪ್ನದಲ್ಲಿ ಕಾಳಿ ಮಾತೆ ಬಂದು ನಿತ್ಯ ಅನ್ನ ನೈವೇದ್ಯ ಮಾಡಬೇಕು ಅಂತ ಹೇಳಿದಾಳೆ ಆದರೆ ಕೆಲವರು ಸಂಪ್ರದಾಯದ ಪ್ರಕಾರ ಇದು ಅಂಬಿಗರ ಕುಲದಲ್ಲಿ ಕಟ್ಟಿದಂಥ ಅವ್ರು ಕಟ್ಟಿದಂಥ ದೇವಸ್ಥಾನದಲ್ಲಿ ಅನ್ನ ನೈವೇದ್ಯ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಇದಕ್ಕೇನಾದರೂ ಪ್ರಾಯಶ್ಚಿತ್ತ ಇದೆಯಾ ಉಪಾಯ ಇದೆಯಾ ಇದನ್ನು ಪರಿಹಾರ ಮಾಡೋದು ಹೇಗೆ ತಿಳಿಸ್ಕೊಡಿ ಅಂತ ಒಂದು ಐವತ್ತು ಜನಕ್ಕೆ ಪತ್ರ ಬರೆದ್ರಂತೆ ವಿಚಿತ್ರ ಅಂದರೆ ಐವತ್ತರಲ್ಲಿ ನಲ್ವತ್ತೆಂಟು ನಲವತ್ತೊಂಬತ್ತು ಜನ ಇದು ವಿಚಾರ ಮಾಡಲೇಬೇಡಿ ಇದು ಆಗೋದಿಲ್ಲ ಆಗೋದಿಲ್ಲ ಯಾವಾಗ ಅಂಬಿಗರ ಹೆಣ್ಮಗಳು ಕಟ್ಟಿದಂಥ ದೇವಸ್ಥಾನದಲ್ಲಿ ಇದಾಗಬೇಕು ಸಾಧ್ಯ ಇಲ್ಲ ಅನ್ನ ನೈವೇದ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಒಬ್ಬ ಮಾತ್ರ ಬರೆದಿದ್ದ ಏನೂ ತಪ್ಪಿಲ್ಲ ವಿಗ್ರಹ ಸ್ಥಾಪನೆ ಮಾಡೋದು ವಿಗ್ರಹ ಕೆತ್ತೋನು ಅವನು ಕುಲಕ್ಕೆ ಸೇರಿದವನಲ್ಲ ವಿಗ್ರಹ ಕೆತ್ತೋದಕ್ಕೆ ಬರ್ತದಂತೆ ನೈವೇದ್ಯ ಮಾಡೋಕ್ಕೆ ಬರಲ್ವಾ ಅಂಥೇಳಿ ಅವನು ಹೇಳ್ದ ಏನಿಲ್ಲ ಅರ್ಚಕರನ್ನು ಬ್ರಾಹ್ಮಣರನ್ನ ಇಟ್ಕೊಂಬಿಡಿ ಪೂಜೆ ಮಾಡೋದಕ್ಕೆ ಅವ್ರು ಪೂಜೆ ಮಾಡ್ತಾರೆ ಅವರೇ ನೈವೇದ್ಯ ಮಾಡ್ತಾರೆ ಅವಾಗೇನು ತೊಂದರೆ ಇಲ್ಲ ಮಾಡಬಹುದು ಅಂದ ತುಂಬ ಸುಲಭದ ಸೊಲ್ಯೂಷನ್ ಅದು ಹೇಳಿದಾಗ ಆಕೆಗೆ ಹೌದು ಅನ್ನಿಸ್ತು ಆ ಸಜೆಷನ್ ಕೊಟ್ಟವ್ರು ಯಾರು ಆ ಸಲಹೆ ಕೊಟ್ಟವ್ರು ಯಾರು ಅಂದರೆ ಜಾಮಾಪಕ್ಕೂರದ ಸಂಸ್ಕೃತ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿದ್ದಂತೆ ರಾಮ್ ನಮ್ಮ ರಾಮ್ ಒಪಿನಿಯನ್ ಕೊಟ್ಟಿದ್ದದು ಆಕೆ ಕರೆಕ್ಟ್ ಅನ್ನಿಸ್ತು ಒಳ್ಳೇದಲ್ಲ ಇವ್ರೊಬ್ಬರೇ ಕರೆಕ್ಟಾಗಿ ಆಗಿ ಹೇಳಿದ್ದಾರೆ ನೋಡಿ ಒಳ್ಳೇದಂದ್ರೆ ಯಾವುದು ಒಳ್ಳೆ ಅಭಿಪ್ರಾಯ ಅಂದ್ರೆ ಯಾವ್ದು ಗೊತ್ತಾ ನಾನು ಹೇಳಿದ್ದನ್ನೇ ಅನುಮೋದನೆ ಮಾಡೋದು ಅದು ಇಂಗ್ಲೀಷಲ್ಲಿ ಒಂದು ಮಾತಿದೆ ಹೂ ಈಸ್ ಎ ಗುಡ್ ಪರ್ಸನ್ ದ ಪರ್ಸನ್ ಎಕ್ಸೆಪ್ಟ್ಸ್ ವಾಟ್ ಎವರ್ ಐ ಸೇ ನಾನು ಹೇಳಿದ್ದನ್ನು ಒಪ್ಪೋರೆ ಒಳ್ಳೆಯವರು ಸಲ ಮಾತಾಡಲ್ವಾ ನಾವು ಹೋದೋರ್ಸ ತನಕ ಚೆನ್ನಾಗಿದ್ದೆ ಸರ್ ಅವನು ಈಗ ಈಗೇನು ಕೆಟ್ಟೋಗಿದ್ದಾನು ಏನು ತರಕಾರಿಯನ್ನ ಕೆಟ್ಟೋಗೋದಕ್ಕೆ ನಾವು ಹೇಳೋದು ಹಾಗೇನೆ ಮನ್ಮನೆಯವರೇ ಚೆನ್ನಾಗಿದ್ದೆ ಸರ್ ಅವನು ಅಂತ ನಾನು ಹೇಳಿದ ಕೇಳ್ತಾ ಇದ್ದ ಈಗ ನಾನು ಹೇಳಿದ್ದು ಕೇಳ್ತಾ ಇಲ್ಲ ಅದಕ್ಕೆ ಅವನು ಚೆನ್ನಾಗಿಲ್ಲ ಏನಾಗಿತ್ತು ಅಭಿಪ್ರಾಯ ಅನ್ನೋ ನೈವೇದ್ಯ ಮಾಡಬೇಕು ಎಲ್ಲರೂ ಬೇಡ ಅಂದು ಇವನೊಬ್ಬ ಹೇಳಿದಾನಲ್ಲ ಹಾಗಾದ್ರೆ ಒಂದು ಪಾಯಿಂಟ್ ಇದೆಯಲ್ಲ ಆಕೆ ಏನು ಮಾಡಿದ್ಲು ಹಾಗಾದರೆ ಪಂಡಿತರು ಅಲ್ಲೇ ಕರೆದ್ಲು ದಕ್ಷಿಣೇಶ್ವರಿಗೆ ನೋಡಿ ಒಬ್ಬರು ರಾಮಕುಮಾರ್ ಅನ್ನೋರು ಯಾರೋ ಸಲಹೆ ಕಳಿಸಿದ್ದಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಪ್ರಕಾರ ಹಿಂಗೆ ಮಾಡಬಹುದು ಅಂತಾರೆ ನನಗೂ ಅಭಿಪ್ರಾಯ ಸರಿ ಅನಿಸುತ್ತೆ ದಿಸ್ ಇಸ್ ಬ್ಯೂಟಿ ನನಗೆ ಭಾಳ ಇಷ್ಟ ಆಗೋದು ಅಂದರೆ ಶತಮಾನ ಕಳೆದ್ರೂ ಮನುಷ್ಯನ ಸ್ವಭಾವ ಬದಲಾಗಲಿಲ್ಲ ಅಂತ ರಾಣಿ ರಾಸಮಣಿ ಶ್ರೀಮಂತೆ ಆ ದೇವಸ್ಥಾನದ ಯಜಮಾನಿ ಆಕೆ ಎಲ್ಲ ಪಂಡಿತರು ಕರೆದು ರಾಮ್ ಕುಮಾರ್ ಹೇಳಿದ ಅಭಿಪ್ರಾಯ ನನಗೆ ಒಪ್ಪಿಗೆ ಆಗಿದೆ ಚೆನ್ನಾಗಿದೆ ಅನ್ನಿಸ್ತು ಹಂಗೆ ಮಾಡಬಹುದೇ ಅಂತ ಕೇಳಿದ್ರು ಅಂತ ಏನು ಮಾಡ್ತಾರೆ ಪಂಡಿತರು ಪಂಡಿತರಿಗೆ ಭಾಳ ಕಷ್ಟ ಇಲ್ಲ ಅಂದರೆ ರಾಸಮಣಿಗೆ ಕೋಪ ಬರುತ್ತೇನೋ ಕೆಲವರು ಬೇಜಾರು ಮಾಡಿಕೊಂಡ್ರು ಸುಮ್ಮನೆ ಕೂತ್ಕೊಂಡು ಕೆಲವರು ಹಾಂ ಮಾಡ್ಬೋದು 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 ಯಾಕಂದರೆ ಅವನು ಹೇಳಿದ ತಪ್ಪೇನಿಲ್ಲ ಮಾಡ್ಬೋದು ಅಂತ ಅದಕ್ಕೆ ಹೇಳ್ತಾರೆ ಐಡಿಯಾಸ್ ಆ್ಯಂಡ್ ಒಪಿನಿಯನ್ಸ್ ಆಫ್ ದಿ ರಿಚ್ ಆ್ಯಂಡ್ ದಿ ಪವರ್ಫುಲ್ ಆರ್ ಆಲ್ವೇಸ್ ಸಕ್ಸಸ್ಫುಲ್ ಅಂತ ಶ್ರೀಮಂತರು ಮತ್ತು ಅತ್ತೆ ಪ್ರಭಾವಶಾಲಿ ಅವ್ರ ಒಪಿನಿಯನ್ ಯಾವಾಗಲೂ ನಡೀತದಂತೆ ಬಾಸ್ ಹೇಳಬೇಕು ಆಮ್ಯಾ ರೈಟ್ ಅಂತ ಕೇಳಬೇಕು ಏನು ಹೇಳ್ತಾರವರು ಯು ಆರ್ ರೈಟ್ ಸರ್ ಹೊರಗಡೆ ಹೋಗಿ ಯೂಸ್ಲಾಸ್ವಲ್ಲೋ ತಲೆಗೆ ಹೋಗಲ್ಲ ಅವನಿಗೆ ಅಂತ ಹೇಳ್ಬೋದು ಆದರೆ ಅವ್ನು ಮುಂದೆ ಮಾತ್ರ ಹೇಳಲ್ಲ ಇಲ್ಲ ಹ್ಯಾಂಗ ಪಂಡಿತರ ಕೂಡಿಸ್ಕೊಂಡು ಹೇಳಿ ಸರಿ ಇದೆಯಾ ರಾಮಕುಮಾರ್ ಹೇಳಿದ್ದು ಅಂದಾಗ ತಪ್ಪೇನಿಲ್ಲ ಆದರೂ ಆದರೂ ಅಂದರು ಆದರೂ ಇದ್ರೂ ಬೇಡ ತಪ್ಪಿಲ್ಲಲ್ಲ ಮಾಡ್ತೇನೆ ಅನ್ಲಾಕೆ ಮಾಡಿಬಿಡೋದು ಹಾಗಾದರೆ ಅರ್ಚಕರನ್ನ ಯಾರನ್ನು ಕರಿಬೇಕು ಯಾರನ್ನು ಕರಿಬೇಕು ಅಂತ ತಲೆಗೆ ಬಂದಕ್ಕೆ ಯಾರನ್ನು ಕರಿಬೇಕು ಅರ್ಚಕರಾಗಿ ಒಪಿನಿಯನ್ ಕೊಟ್ಟವ್ ನೀವೇ ಅವ್ರು ಎಲ್ಲಿದ್ದಾರೆ ಹುಡುಕಿ ಅಂದರು ಒಂದು ಇಂಟ್ರೆಸ್ಟಿಂಗ್ ಆಯಿತು ಈ ಒಬ್ಬ ಮಹೇಶ ಅಂತಿದ್ದ ಮಹೇಶ್ ಚಂದ್ರ ಅಂತ ಅವನು ಸಿಹೋರ್ ಗ್ರಾಮದವನು ಸಿಹೋರ್ ಗ್ರಾಮದ ಬಗ್ಗೆ ಹೇಳಬೇಕು ನಮ್ಮ ಮುಂದೆ ಈ ಹೃದಯರಾಮ ಅಂತಿದ್ದಾನೆ ಇವರು ರಾಮಕೃಷ್ಣ ಪರಮಹಂಸರ ಸೋದರತ್ತೆ ಮಗಳು ಸಿಹೋರ್ ಗ್ರಾಮದವಳು ಆ ಊರಿನವನು ಇವನು ಮಹೇಶ ಇವನು ಚೆನ್ನಾಗಿ ಪರಿಚಯ ರಾಮ್ಕುಮಾರ್ ಪರಿಚಯ ರಾಮಕೃಷ್ಣನ ಪರಿಚಯ ಆತನಿಗೆ ರಾಮ್ಕುಮಾರ್ ಅಂದ ತಕ್ಷಣ ಗೊತ್ತಾಯ್ತು ಅವನಿಗೆ ಅವನು ರಾಸಮಣಿ ಎಸ್ಟೇಟಲ್ಲಿ ಕೆಲಸ ಮಾಡೋನು ಒಂದು ಸ್ವಲ್ಪ ಬುದ್ಧವಂತ ಅವನು ಬುದ್ಧಿವಂತ ಅಂದರೆ ವ್ಯವಹಾರಸ್ಥ ಹೇಗಾದ್ರೂ ಮಾಡಿ ರಾಣಿ ಒಳ್ಳೆ ಅಭಿಪ್ರಾಯ ತೊಗೋಬೇಕು ಅಂತ ಒಂದಿದ್ದದ್ದು ಅವ್ರು ಹೇಗಿದ್ರು ಪುರೋಹಿತ ಹುಡುಕ್ತಾ ಇದ್ದಾರೆ ನಮ್ಮ ರಾಮ್ಕುಮಾರ್ನ ಯಾಕೆ ಹೇಳಬಾರ್ದು ಅಂತ ಹೋಗಿ ರಾಣಿಗೆ ಹೇಳಿದಂತೆ ಭಾಳ ಒಳ್ಳೆ ಬುದ್ಧಿವಂತ ಅವನು ಅತ್ಯಂತ ನಿಷ್ಠ ನಿಷ್ಠಾವಂತನಾದ ಮನುಷ್ಯ ಅವ್ರ ತಂದೆ ಮನೆತನದೆಲ್ಲ ಗೊತ್ತು ನನಗೆ ಭಾಳ ಒಳ್ಳೆಯವರು ಸಂಪ್ರದಾಯಿಸ್ತರು ಬಟ್ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ ಜ್ಞಾನಿ ಇದ್ದಾನೆ ತಿಳ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಅವನೇ ಅಭಿಪ್ರಾಯ ಕೊಟ್ಟದ್ದಿದ ಅಂತ ಹೇಳ್ದ ಓಹೋ ಅಂದರೆ ಅವನ್ನೇ ಕೇಳು ಪೂಜೆ ಬರ್ತಾನೆ ಅರ್ಚಕನಾಗಿ ಬರ್ತಾನೆ ಕೇಳು ಅಂತ ಹೇಳಿದ್ರಂತೆ ಈ ತ ಹೋಗಿ ಅವ್ರಿಗೆ ಹೇಳಿದ ರಾಮ್ಕುಮಾರ್ಗೆ ನೀವು ತಿಳ್ಕೊಳ್ಳಿ ರಾಮ್ಕುಮಾರ್ ಯಾವ ಪರಿಸ್ಥಿತಿಯಲ್ಲಿದ್ದರು ಅಂತ ರಾಮ್ಕುಮಾರಿಗೆ ನಾಳೆ ನಾಳೆ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ ಆತ ಹೇಳಿಬಿಟ್ಟಿದ್ದಾನ ತಮ್ಮನಿಗೆ ಇಲ್ಲಪ್ಪ ಏನು ಭಿಕ್ಷೆ ಒಂದೇ ಇರೋದು ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾನೆ ಅಸಹಾಯ ಪರಿಸ್ಥಿತಿ ಒಂದೇ ಅಲ್ಲ ಆತನಿಗೆ ಪೂಜೆ ಮಾಡಬೇಕು ಕಾಳಿ ದೇವಸ್ಥಾನದಲ್ಲಿ ವಿಗ್ರಹದ ಅರ್ಚಕನಾಗಬೇಕು ಅಂದಾಗ ಒಂದು ಪ್ರೀತಿನೂ ಇತ್ತು ಅದ್ರ ಬಗ್ಗೆ ನಾನು ಮಾಡ್ತೀನಿ ಚೆನ್ನಾಗಿ ಪೂಜೆ ಮಾಡ್ತೀನಿ ಅಂತ ತಮ್ಮನಿಗೆ ಹೇಳಿದ ನೀನು ಬಂದ್ಬಿಡು ಅಲ್ಲೇ ಹೋಗಿ ಪೂಜೆ ಮಾಡೋಣ ಅಂತ ಆ ಮಹೇಶ ಹೋಗಿ ಇವ್ರ ಬಗ್ಗೆ ಒಳ್ಳೆ ಮಾತನ್ನು ಅವ್ರಿಗೆ ಹೇಳಿ ರಾಸಮಣಿ ಬಗ್ಗೆ ಒಳ್ಳೆ ಮಾತನ್ನು ಇವನಿಗೆ ಹೇಳಿ ಒಪ್ಸಿ ನೀ ಮಾಡಪ್ಪ ಒಳ್ಳೇದಾಗತ್ತೆ ನಾನು ಹ್ತೀನಿ ಬಾ ಅಂತ ಕರ್ಕೊಂಬಂದು ಭೇಟಿ ಮಾಡಿಸಿ ರಾಣಿ ರಾಸಮಣಿ ಮತ್ತು ಮಥುರಾ ಇಬ್ಬರು ಕೂಡಿ ಬೇಡ್ಕೋತಾರೆ ಅದು ಭಾಳ ಚಂದ ನೋಡಿ ಇದು ಇದು ಮತ್ತೊಬ್ಬರ ಬಗ್ಗೆ ಗೌರವ ಕೊಡುವಂಥ ಮಾತು ರಾಣಿ ರಾಸಮಣಿ ತಾನೇ ಪತ್ರ ಬರೀತಾಳೆ ಕೈಯಿಂದ ಭಟ್ಟಾಚಾರ್ಯರೇ ನೀವು ಒಪ್ಕೊಂಡ್ರೆ ನಮಗೆ ಭಗವದ್ ಅನುಗ್ರಹ ಆದಂಗೆ ಇರ್ತದೆ ದಯವಿಟ್ಟು ನಮ್ಮ ಮಾತನ್ನು ಒಪ್ಕೊಂಡು ನಮ್ಮ ಕಾಳಿ ದೇವತೆಯನ್ನು ಅರ್ಚನೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ಬೇಡ್ಕೊಳ್ಳೋದು ಕಮಾಂಡಿಂಗ್ ಇಲ್ಲ ಅಲ್ಲಿ ಕಂಪ್ಲೀಟ್ ಸರೆಂಡರ್ ದಯವಿಟ್ಟು ಬಂದರೆ ಚೆನ್ನಾಗಿರ್ತದೆ ನಿಮ್ಮಂಥ ಜ್ಞಾನಿಗಳು ಬರಬೇಕು ಅಂತ ಈ ವಿನಯ ಬಹಳ ಇಷ್ಟ ಆಯಿತು ರಾಮ್ಕುಮಾರಿಗೆ ತನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ಬರೋಲ್ಲ ಅಲ್ಲಿ ತನ್ನ ಆತ್ಮಗೌರವಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಖಾತ್ರಿ ಆದಮೇಲೆ ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಒಪ್ಕೊಂಡ ಅವ್ರನ್ನೇನು ಒಪ್ಪಿಸ್ಬಿಟ್ರು ಆದರೆ ಇಲ್ಲಿ ಪಜೀತಿ ಇತ್ತು ಯಾಕಂದರೆ ಅಲ್ಲಿ ಬ್ರಾಹ್ಮಣರು ಹೇಗಿದ್ದರು ಅಂದರೆ ಬೇರೆ ಜಾತಿಯವರು ಕಟ್ಟಿದಂಥ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡೋಂಗಿಲ್ಲ ಆಗಿನ ಕಾಲದ ಪದ್ಧತಿ ಅದು ಅಕಸ್ಮಾತ್ತಾಗಿ ಅವನಾದರೂ ಒಪ್ಕೊಂಡ್ಬಿಟ್ರೆ ಬ್ರಾಹ್ಮಣ ಉಳಿದವರು ಅವನು ಮಾತಾಡಿಸ್ತಿರಲಿಲ್ಲ ಓ ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಇವನು ಅಂಥೇಳಿ ಒಂದು ರೀತಿ ಬಹಿಷ್ಕಾರ ಹಾಕಿದಂಗೆ ಆಗ್ಬಿಡೋದು ರಾಮ್ ಚಿಂತೆ ಆಯಿತು ನನಗೂ ಹಂಗೆ ಬಹಿಷ್ಕಾರ ಹಾಕ್ಬಿಡ್ತಾರೇನೋ ಮಾತಾಡಲಿಕ್ಕಿಲ್ಲೇನೋ ಅಂತ ಆದರೆ ಆತನಿಗೆ ಒಂದೇ ಒಂದು ವಿಶ್ವಾಸ ಪ್ರೀತಿ ಇದ್ದದ್ದು ನಾನು ಅತ್ಯಂತ ಪ್ರೀತಿಯಿಂದ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದರೆ ಆಕೆ ನಾನು ಕಾಪಾಡ್ತಾಳೆ ಇದು ಬಹಳ ಮುಖ್ಯ ಸ್ನೇಹಿತರೆ ಭಾಳ ಹೇಳಬೇಕು ನಾನು ಎಲ್ಲಿವರೆಗೂ ನಿಮ್ಮಲ್ಲಿ ಗಟ್ಟಿಯಾದ ನಂಬಿಕೆ ಇದೆಯೋ ಯಾವ ಕೆಲಸ ಮಾಡಿದ್ರೂ ತಪ್ಪಾಗಲ್ಲ ಸರಿ ಆಗ್ತದೆ ಆತ ಹೇಳಿದ ನಾನು ಕಾಳಿ ದೇವಸ್ಥಾನಕ್ಕೆ ಹೋಗೋದು ಕಾಳಿದೇವಿ ಪೂಜೆ ಮಾಡೋದಕ್ಕೆ ಅದನ್ನು ಅತ್ಯಂತ ಪ್ರೀತಿಯಿಂದ ನಿಷ್ಠೆಯಿಂದ ಮಾಡ್ತೀನಿ ನನಗೇನು ತೊಂದರೆ ಆದರೆ ಆಕೆ ನೋಡ್ಕೋತಾಳೆ ಬೇಡ ಒಪ್ಕೊಂಡ ತನ್ನನ್ನು ತಾನು ಒಪ್ಸ್ಕೊಂಡ ರಾಮ್ ಅದು ತಮ್ಮನ್ನು ಒಪ್ಸೋದು ಕಷ್ಟ ಆಯಿತು ರಾಮಕೃಷ್ಣ ಇದ್ದಾರಲ್ಲ ಜೊತೆಗೆ ಅವ್ರು ತಕರಾರು ತೆಗೆದ್ರು ಅಣ್ಣ ನೀವು ಮಾಡ್ತಿರೋ ತಪ್ಪು ನಮ್ಮಪ್ಪ ಎಂದೂ ಹೇಗೆ ಶೂದ್ರರು ಸ್ಥಾಪನೆ ಮಾಡಿದಂಥ ದೇವಸ್ಥಾನಕ್ಕೆ ನಮ್ಮಪ್ಪ ಹೋಗ್ತಿರ್ಲಿಲ್ಲ ನೀನು ಯಾಕೆ ಹೋಗ್ತೀಯ ಹೋಗಬಾರ್ದು ಮತ್ತು ಇನ್ನೊಂದು ಯಾರು ದಕ್ಷಿಣೆ ಕೊಟ್ಟರು ತೊಗೋತಿರಲಿಲ್ಲ ಅಪ್ಪ ಈಗ ತಗೋಬೇಕಲ್ಲ ತೊಗೋಬೇಕಲ್ಲ ದಕ್ಷಿಣ ತೊಗೋಬೇಕಲ್ವ ಬದುಕಬೇಕಾದ್ರೆ ನೀನು ಹಾಗಾದ್ರೆ ಯಾಕೆ ತೊಗೋತೀಯಾ ಅಪ್ಪ ದಾರಿಲಿ ನಡೆಯೋದು ನಮ್ಮ ಧರ್ಮ ಅಲ್ವಾ ನೀನು ಯಾಕೆ ಹೋಗ್ತೀಯಾ ಅಂತ ತಕ್ರಾರ್ ತೆಗೆದ ತಮ್ಮ ಈತ ತಮ್ಮ ಶಾಸ್ತ್ರ ಏನೇನು ತನಗೆ ಗೊತ್ತಿತ್ತು ಎಲ್ಲ ಹೇಳಿ ಹಾಗಲ್ಲಪ್ಪ ಅದಲ್ಲ ಅದಲ್ಲ ಅಂತ ಏನು ಹೇಳಿದ್ರು ಒಪ್ಪಲಿಲ್ಲ ರಾಮಕೃಷ್ಣ ಬೇಡ ನೀವು ಹೋಗೋದು ಬೇಡ ಅಲ್ಲಿ ಅರ್ಚಕಾಗಿ ಹೋಗೋದು ಬೇಡ ಅಂತ ಕೊನೆಗೊಂದು ಲಾಸ್ಟ್ ವೆಪನ್ ಇತ್ತು ರಾಮ್ಕುಮಾರ್ ಕಡೆ ಒಂದು ಕೆಲಸ ಮಾಡೋಣ ನಾನು ನೀನು ತೀರ್ಮಾನ ಮಾಡೋದು ಬೇಡ ಎರಡು ಚೀಟಿ ಹಾಕ್ಬೋಡೋಣ ಚೀಟಿ ಹಾಕಿದರೆ ಒಂದು ಕಾಳಿ ದೇವಸ್ಥಾನನ ಅರ್ಚಕ ಹೋದರೆ ಒಳ್ಳೆಯದು ಅಂತ ಭಗವಂತನ ಇಚ್ಛೆ ಇದ್ದರೆ ಹೋಗ್ತೀನಿ ಇಲ್ಲ ಬಿಡ್ತೀನಿ ಎರಡು ಚೀಟಿ ಹಾಕದ ಹೋಗ್ಲೋ ಒಂದು ಚೀಟಿ ಹಾಕಿದ ನೀನೇ ಎತ್ತು ಅಂದ ರಾಮಕೃಷ್ಣ ಎತ್ತಿದ್ರು ಆ ಚೀಟಿ ಪ್ರಕಾರ ನೀನು ಕಾಳಿ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು ಅಂತ ಬಂದ್ಬಿಡ್ತು ರಾಮಕೃಷ್ಣನ ಮನಸ್ಸು ಎಂತ ಅಂದರೆ ಒಂದು ಸಲ ಒಪ್ಕೊಂಡ್ಬಿಟ್ರೆ ಮುಂದೆ ಹೆಜಿಟೇಷನ್ ಇಲ್ಲ ತಕ್ಷಣ ಚೀಟಿ ಬಂತಲ್ಲ ಆಯ್ತು ಹೋಗಿ ಆಗದ್ರಿ ಬಂದುಬಿಟ್ರು ಬಂದರು ದಕ್ಷಿಣೇಶ್ವರಕ್ಕೆ ಬಂದರು ಗದಾಧ ನಿರ್ಪ ಒಪ್ಕೊಂಡ್ರು ಆ ದಕ್ಷಿಣೇಶ್ವರ ಜೀವನ ರೂಢಿ ಆಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು ರಾಮಕೃಷ್ಣರಿಗೆ ಯಾಕಂದರೆ ಅದು ವ್ಯವಸ್ಥಿತವಾದಂಥ ಜೀವನದಲ್ಲಿ ಇದ್ದದ್ದಲ್ಲ ಆರಾಮಾಗಿದ್ದಂಥ ಹಾರಾಡಿಕೊಂಡಿದ್ದಂಥ ಜೀವನ ಅಲ್ಲಿರಬೇಕು ಎಂಥ ಚಂದದ ವಾತಾವರಣ ತಾವು ನೋಡಿದರೆ ಗೊತ್ತಾಗುತ್ತೆ ದಕ್ಷಿಣೇಶ್ವರ ವಾತಾವರಣ ಬಹಳ ಈಗಾದರೂ ಕೂಡ ಒಂದು ಎಲೆಕ್ಟ್ರಿಫೈಯಿಂಗ್ ಎನ್ವೈರ್ಮೆಂಟ್ ಇದೆ ಇಲ್ಲಿ ಆ ಭಾಗೀರಥಿ ರೀತಿ ದಂಡೆ ವಿಶಾಲವಾದ ಸುಂದರ ದೇವಸ್ಥಾನ ಹಸಿರು ಗಿಡ ಎಲ್ಲ ಹಸಿರು ಎನ್ವೈರ್ಮೆಂಟ್ ಇದೆ ಅದರ ಜೊತೆಗೆ ಜಗನ್ಮಾತೆ ಪೂಜೆ ಮಾಡ್ತಿದ್ದಂಥ ತನ್ನ ತಂದೆಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿರುವಂಥ ರಾಮ್ಕುಮಾರ್ ಜೊತೆಗಿದ್ದಾನೆ ಮತ್ತು ಅತ್ಯಂತ ಇವರಿಗೆಲ್ಲ ಅತ್ಯಂತ ಮರ್ಯಾದೆ ಕೊಡುವಂಥ ಶ್ರೀಮಂತರಾದು ಗೌರವ ಕೊಡುವಂಥ ರಾಸಮಣಿ ಮಥುರಾನಾಥ ಇವರೆಲ್ಲ ಇದ್ದಾರೆ ನಿಧಾನಕವರಿಗೆ ಹೊಂದ್ಕೋತಾ ಬಂದು ರಾಮಕೃಷ್ಣ ಹೊಂದ್ಕೊಂಡು ಬಂದು ಆ ಜಾಗ ಚೆನ್ನಾಗಿದೆ ಅಂಥೇಳಿ ಎಷ್ಟರ ಮಟ್ಟಿಗೆ ಹೊಂದ್ಕೊಂಬಿಟ್ರು ಅಂತಂದರೆ ಒಂದು ನಾಲ್ಕೈದು ತಿಂಗಳಾಗೋದ್ರೊಳಗೆ ಕಾಮಾರ್ಪುಕ್ಕರ್ಗಿಂತ ಇದೇ ಚೆನ್ನಾಗಿದೆ ಅನ್ನಿಸ್ಬಿಡ್ತು ಕಾಮರ್ಪುಕ್ಕರ್ ಹುಟ್ಟಿ ಊರು ಅದಕ್ಕಿಂತ ಇದೇ ಚೆನ್ನಾಗಿದೆ ಅನ್ನಿಸ್ತು ಅವ್ರಿಗೆ ಅರ್ಥ ಆಗಲಾರ್ದ ಹಾಗೆ ಮುಂದೆ ಅವರಿಗೆ ಅದೊಂದು ಲೀಲಾಕ್ಷೇತ್ರ ಆಯಿತು ರಾಮಕೃಷ್ಣ ಲೀಲಾಕ್ಷೇತ್ರ ಆದದೇ ದಕ್ಷಿಣೇಶ್ವರ ಈ ಸಮಯದೊಳಗೆ ಇನ್ನೊಬ್ಬ ವ್ಯಕ್ತಿ ಅವರ ಜೀವನದೊಳಗೆ ಬರ್ತಾನೆ ದಕ್ಷಿಣೇಶ್ವರಕ್ಕೆ ಭಾಳ ಮುಖ್ಯ ವ್ಯಕ್ತಿ ಅದು ನನಗೆ ಇಷ್ಟ ಆಗುವಂಥದ್ದು ಅವನ ಹೆಸರು ಹೃದಯರಾಮ ಅಂತ ಹೃದಯರಾಮ ಅಂದರೆ ರಾಮಕೃಷ್ಣರ ಸೋದರತ್ತೆ ಮಗಳು ಹೇಮಾಂಗಿನಿ ಅಂತಿದ್ಲು ಆಕೆ ಮಗ ಒಂದು ರೀತಿಯಲ್ಲಿ ನೋಡಿದಾಗ ರಾಮಕೃಷ್ಣರ ಸೋದರಳಿ ಆಗ್ಬೇಕು ರಾಮಕೃಷ್ಣರ ಸೋದರತ್ತೇ ಮೊಮ್ಮಗ ಅಂದರೆ ಇವರಿಗೆ ಸೋದರ ಅಳಿ ಆಗಬೇಕು ಆತ ಬಂದ ಆತ ಬಂದದ್ದು ಅದಕ್ಕೆ ಅವನ ಊರಲ್ಲಿ ಏನು ಕೆಲಸ ಇಲ್ಲ ಬದುಕಿಗೊಂದು ಹಾದಿ ಬೇಕು ಸುದ್ದಿ ಗೊತ್ತಾಯಿತು ಇಬ್ಬರು ಇಲ್ಲೇ ಇದ್ದಾರೆ ಅಣ್ಣ ತಮ್ಮ ಮಾಮಾ ದೊಡ್ಡ ಮಾಮಾ ಇಬ್ಬರು ಅಲ್ಲೇ ಇದ್ದಾರೆ ನಮ್ಮ ಇರೋದರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು ಅವನು ದೊಡ್ಡ ದೇವಸ್ಥಾನ ಕಟ್ಟಿದ್ದಾಳೆ ರಾಸಮಣಿ ನನಗೊಂದು ಸಣ್ಣ ಕೆಲಸ ಸಿಕ್ಕಿತ್ತು ಅವ್ರ ಜೊತೆ ನಾನು ಬದುಕೋಬಹುದು ಅಂತ ಬಂದವನು ಎತ್ತರದಾಳು ನೀವು ದಯವಿಟ್ಟು ಕೆಲವು ಪುಸ್ತಕದಲ್ಲಿ ನೋಡಬೇಕಾದ್ರೆ ಹೃದಯರಾಮನ ಪಿಕ್ಚರ್ ಸಿಗ್ತದೆ ಒಂದೇ ಒಂದು ಪಿಕ್ಚರ್ ಇರುವಂಥದ್ದು ರಾಮಕೃಷ್ಣರು ಭಾವೇಶವಾಗಿ ಹಿಂಗೆ ನಿಂತಾಗ ಕೈ ಮಾಡ್ಕೊಂಡು ನಿಂತಾಗ ಹಿಂಗೆ ಕೈ ಮಾಡ್ತಾರೆ ಅವ್ರು ಎಲ್ಲಿ ಬಿದ್ದು ಹೋಗ್ತಾರೋ ಅಂತ ಹೃದಯರಾಮ ಹಿಡ್ಕೊಂಡು ನಿಂತಿದ್ದಾನೆ ಆ ಪಕ್ಕದಲ್ಲಿ ಎತ್ತರದಾಳು ಗಟ್ಟಿಯಾಳು ಅವನ ಸ್ವಭಾವ ಅದರಂಗೆ ಅವನು ಎತ್ತರದ ಸ್ವಭಾವ ಗಟ್ಟಿ ಸ್ವಭಾವ ನಿರ್ಭೀತ ವ್ಯಕ್ತಿ ಆದರೆ ಚಪಲ ಚಿತ್ತ ಆಶೆ ಒಂದು ರೀತಿಯಿಂದ ಎಲ್ಲ ಬೇಕು ಅಂತ ಮತ್ತು ಯಾವ ಪರಿಸ್ಥಿತಿಗೂ ಹೊಂದ್ಕೊಳ್ಳೋಂಥ ಮನುಷ್ಯ ಅಂತೂರು ಅದು ರಾಮಕೃಷ್ಣ ಹೇಳ್ತಾರೆ ಭಾಳ ಚಾಲಾಕಿ ಮನುಷ್ಯ ಇವನು ಅಂತ ಎಲ್ಲಿ ಲಾಭ ಇದೆ ಗೊತ್ತು ಮಾಡ್ಕೊಳ್ಳೋ ಮನುಷ್ಯ ಕೆಟ್ಟವನಲ್ಲ ಆದರೆ ತನಕಿಂತ ನಾಲ್ಕೇ ವರ್ಷ ದೊಡ್ಡವರಿದ್ದಂಥ ರಾಮಕೃಷ್ಣರು ಎಷ್ಟು ಪೂಜೆ ಮಾಡ್ತಿದ್ದ ಅಂದರೆ ನಾಲ್ಕೇ ವರ್ಷ ಅಂತರ ಅವ್ರಕ್ಕಿಂತ ಸಣ್ಣವ್ ನಾಲ್ಕು ವರ್ಷ ಆದ್ರವ್ರ ಬಗ್ಗೆ ತುಂಬ ಪ್ರೀತಿ ಅವ್ರ ಪ್ರತಿಯೊಂದು ವ್ಯವಹಾರವನ್ನು ನಾವು ನೋಡ್ಕೋಬೇಕು ರಕ್ಷಕರಾಗಿ ನಿಂತ್ಕೋಬೇಕು ಅವ್ರು ಹೋದಾಗ ಅವ್ರ ಜೊತೆಗಿರಬೇಕು ಅವ್ರ ಆಸರ್ಯಾಗಿ ನಿಂತ್ಕೋಬೇಕು ಅವ್ರಿಗೋಸ್ಕರ ಯಾವ ಕೆಲಸ ಮಾಡೋದಕ್ಕಾದರೂ ಆಗಿದ್ದ ರಾಮಕೃಷ್ಣರು ಮತ್ತು ಹೃದಯರಾಮನ ಸ್ವಭಾವಗಳಲ್ಲಿ ಎರಡು ಧ್ರುವ ಇದ್ದಂಗೆ ಉತ್ತರ ಧ್ರುವ ಪಶ್ಚಿಮ ಧ್ರುವ ಇದ್ದಂಗೆ ಪೂರ್ತಿ ಬೇರೆ ಅವನು ಯಾವ ಕಾರ್ಯ ಮಾಡಿದ್ರೂ ಸ್ವಾರ್ಥವನ್ನು ಮನಸ್ಸಿಟ್ಟುಕೊಂಡೇ ಮಾಡೋದು ಏನು ಲಾಭ ನನಗಿದ್ರಿಂದ ಅಂತ ವಿಚಾರ ಮಾಡಬೇಕು ಧ್ಯಾನದ ಕಡೆ ಚಿಂತೆ ಇಲ್ಲ ಇವರು ಧ್ಯಾನ ಬಿಟ್ಟು ಬೇರೆ ಕಡೆ ಹೋಗೋಲ್ಲ ಆತನ ಧ್ಯಾನದ ಕಡೆ ಮನಸ್ಸು ಬರಲ್ಲ ಅದಕ್ಕೆ ಹೇಳ್ತಾರೆ ರಾಮಕೃಷ್ಣನ ಜೊತೆಗೆ ಇದ್ದು 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 ಸ್ವಲ್ಪ ಸ್ವಲ್ಪ ಒಳ್ಳೆ ಗುಣ ಆಗಾಗ ಬರ್ತಿತ್ತು ಅಂತವನಿ ಚೆಂದ ಹೇಳ್ತಾರೆ ಇವ್ರ ಜೊತೆಗಿದ್ದು ಇದ್ದು ಆಗಾಗ ಒಳ್ಳೆ ಗುಣ ಕಾಣಿಸ್ಕೊಳ್ತಾ ಇತ್ತು ಅಂತ ಇದು ನೋಡಿ ಸಂಗತಿ ದೋಷ ಅಂತ ಹೇಳ್ತಾರೆ ಯಾರ ಜೊತೆಗಿರ್ತೀರೋ ಅವ್ರು ಹಂಗೆ ಆಗ್ಬಿಡ್ತೀವಿ ನಾವು ರಾಮಕೃಷ್ಣ ಜೊತೆಗೆ ಬದುಕಿದಂಥ ಹೃದಯ ರಾಮ ಕೂಡ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾಗ ಅಂತ ಬರ್ತದೆ ಆಮೇಲೆ ರಾಮಕೃಷ್ಣರು ತೀವ್ರ ಸಾಧನೆ ಶುರು ಮಾಡಿದ್ರು ಮುಂದೆ ನಾವು ನೋಡ್ತೀವಿ ಅದನ್ನು ಆ ತೀವ್ರ ಸಾಧನೆ ಶುರುವಾದಾಗ ಅವರು ದೇಹದ ಬಗ್ಗೆ ಪರಿವೇನೇ ಇಲ್ಲ ಊಟ ಇಲ್ಲ ನಿದ್ದೆ ಇಲ್ಲ ಅದೊಂಥರ ಯಾವುದೋ ಲೋಕದಲ್ಲಿ ಇದ್ದಂಗೆ ಇದ್ದು ಬಿಡಬೇಕು ಹಾಗಿದ್ದಾಗ ಊಟ ಮಾಡೋದು ಮರೆತು ಹೋಗ್ತಿತ್ತು ನೀರು ಕುಡಿಯೋದು ಮರೆತು ಹೋಗೋದು ಯಾವುದೇ ದೈಹಿಕ ಕೆಲಸ ಮಾಡಬೇಕಂದ್ರೆ ಎಚ್ಚರನೇ ಇಲ್ಲ ಯಾರಾದರೂ ಒಬ್ರು ನೋಡ್ಕೊಳ್ಬೇಕಾಗಿತ್ತು ದೇಹ ಅದನ್ನು ನೋಡ್ಕೊಳ್ಳೋದೇ ಹೋದರೆ ದೇಹ ಬದುಕೋದು ಕಷ್ಟ ಆಗಿತ್ತು ಅಂಥ ಹೊತ್ತಲ್ಲಿ ಹಠ ಹಿಡಿದು ಬಲಾತ್ಕಾರವಾಗಿ ಊಟ ತಿಂಡಿ ಮಾಡಿಸೋನು ಹೃದಯರಾಮ ಗಟ್ಟಿ ಹಿಡಿದು ಕೂಡಿಸ್ಬೇಕು ಬೇಡ ಕೂತ್ಕೋ ಇಲ್ಲಿ ಅಂತ ಕೂಡಿಸೋನು ಆಮೇಲೆ ಈ ಅವನಿಂದೆ ಹೋದರೆ ಅವ್ರು ಹೇಳ್ತಾರೆ ಆ ಪ್ರಚಂಡೀಯ ಆವೇಶದ ವೇಗ ಇತ್ತಲ್ಲ ರಾಮಕೃಷ್ಣ ಪ್ರತಿಯೊಂದು ಆವೇಶನೇ ಆ ಆವೇಶದ ವೇಗದೊಳಗೆ ದೇಹ ಕೊಚ್ಕೊಂಡು ಹೋಗ್ತಾಯಿತ್ತು ಬದುಕೋ ಸಾಧ್ಯ ಇರಲಿಲ್ಲ ಆದ್ದರಿಂದ ರಾಮಕೃಷ್ಣರ ಲೀಲಾಮಯ ಜೀವನದೊಳಗೆ ಹೃದಯರಾಮನ ಹೆಸರು ಅವಿಭಾಜ್ಯವಾಗಿ ನಿಂತ್ಕೊಳ್ಳುತ್ತೆ ಅವರ ಜೀವನ ಚರಿತ್ರೆಯಲ್ಲಿ ಹೃದಯರಾಮನಿಗೆ ಕೂಡ ಒಂದು ಬಹುದೊಡ್ಡ ಸ್ಥಾನ ಇದೆ ಅಂತ ಯಾಕಂದರೆ ರಾಮಕೃಷ್ಣನ ಮುಂದೆ ಪೂರ್ತಿ ಅವನ ಮೇಲೆ ಡಿಪೆಂಡ್ ಆಗಿತ್ತು ಏನು ಮಾಡಬೇಕಾದ್ರೂ ಅವನೇ ಇರಬೇಕು ಅವ್ರ ಬಟ್ಟೆ ಬಗ್ಗೆ ಗಮನ ಇಲ್ಲ ಎದ್ರ ಬಗ್ಗೆನೂ ಗಮನ ಇಲ್ಲ ಹೀಗೇ ಹೋಗ್ತಾ ಇರೋದು ಅವ್ರು ಕಾಳಜಿ ಮಾಡೋದು ಅವನ ಕೆಲಸ ಹಾಗೆ ಮಾಡ್ಕೊಂಡಿದ್ದ ಕೊನೆವರೆಗೂ ಅವನು ಈ ಮಥುರಾ ಬಾಬುಗೆ ಒಂದು ಆಸೆ ಇತ್ತು ಈ ಪ್ರಧಾನ ಅರ್ಚಕ ಅಂತ ರಾಮ್ಕುಮಾರ್ ಇದ್ದಾನಲ್ಲ ಅವನಿಗೆ ಸಹಾಯಕನಾಗಿ ರಾಮಕೃಷ್ಣರು ಯಾಕೆ ಕೇಳಬಾರ್ದು ಅಂತ ಅಸಿಸ್ಟೆಂಟ್ ಪ್ರೀಸ್ಟ್ ಆಗಬೇಕು ಅಂತ ಸಹಾಯ ಮಾಡಬೇಕು ಅಂತ ಇರಲ್ಲಿವರೆಗೇನು ಮಾಡ್ತಿರ್ಲಿಲ್ಲ ಅವರು ಅಣ್ಣನ ಜೊತೆಗಿರೋರು ಅಷ್ಟೇ ಆದರೆ ಇವರು ಹಾಡೋದನ್ನು ಕಂಡಾಗ ಇವರ ಕಣ್ಣಲ್ಲಿ ಆ ಭಕ್ತಿ ಮಿಂಚಿ ಬಂದದ್ದನ್ನು ಕಂಡಾಗ ಯಾಕೆ ಕೇಳಬಾರ್ದು ಅಂತ ರಾಸಮಣಿಗೆ ಹೇಳ್ದ ಕೇಳಬಹುದಪ್ಪ ಅಂತ ಹೇಳಿದೆ ರಾಮಕೃಷ್ಣ ಹೇಳಿದರು ನೋಡಪ್ಪ ಭಾಳ ತಕರಾರಾಗುತ್ತೆ ಅದು ಒಂದೇ ಸಲ ಒಪ್ಕೊಳ್ಳಲ್ಲ ಮೂರ್ನಾಲ್ಕು ಸಲ ಕೇಳಿ ಪತ್ರ ಬರೋದೇ ಅಲ್ಲ ಆದಮೇಲೆ ಕೊನೆಗೆ ರಾಮಕೃಷ್ಣ ಹೇಳ್ತಾರೆ ನನಗೊಂದು ತಾಸಿದೆಯಪ್ಪ ಮಥುರಾನಾಥ ಈ ದೇವಿ ವಿಗ್ರಹಕ್ಕೆ ತುಂಬ ಬಂಗಾರದ ಆಭರಣ ಎಲ್ಲ ಇದ್ದಾವೆ ತುಂಬ ಅಲಂಕಾರಿಕ ಆಭರಣ ಇರ್ತಾವಲ್ಲ ನನಗೆ ಅವನು ಕಾಪಾಡಿಕೊಳ್ಳೋಕ್ಕಾಗಲ್ಲ ನಂದು ಏನಿದ್ರು ವಿಗ್ರಹದ ಕಡೆಗೆ ಸುಮಾರು ಆದಷ್ಟು ಏನಿದ್ದಾವೆ ಟು ಇದು ಇದೆ ಎಲ್ಲಿ ನೆನಪಿಡ್ಲಿಲ್ಲ ನಾನು ನನಗೆ ತಲೆಗೆ ಹೋಗೋಲ್ಲ ನನಗೆ ಆಸಕ್ತಿನೂ ಇಲ್ಲ ಅದರೊಳಗೆ ಅದು ಕೇಳ್ತಾರೆ ಅವುಗಳ ಕಡೆ ಗಮನ ಕೊಡೋದು ಅವನ್ನು ಪರೀಕ್ಷೆ ಮಾಡೋದು ಅವನ್ನ ಇಟ್ಕೊಳ್ಳೋದು ಲಾಕ್ ಮಾಡಿ ಇಟ್ಕೊಳ್ಳೋದು ನನ್ನ ಸ್ವಭಾವಕ್ಕೆ ಹೊಂದಲ್ಲ ಆಭರಣದ ವ್ಯವಹಾರ ಇನ್ನು ಯಾರಿಗಾದರೂ ಕೊಟ್ಟರೆ ವಿಗ್ರಹದ ಜವಾಬ್ದಾರಿ ನಂದು ನೋಡಿ ಅದರಲ್ಲಿ ಕಂಪಾರ್ಟ್ಮೆಂಟ್ ವಿಗ್ರಹ ನೋಡ್ಕೊಳ್ಳೋದು ನನ್ನ ಕೆಲಸ ಪೂಜೆ ಮಾಡೋದು ನನ್ನ ಕೆಲಸ ಆದರೆ ಆಭರಣ ಇತ್ತಾ ಹೋಯ್ತಾ ಬಂತ ಎಷ್ಟಿತ್ತು ಎಷ್ಟು ಹೋಯ್ತು ನನಗೆ ಗೊತ್ತಾಗಲ್ಲ ಅದು ನಾನು ಕೇಳ್ಕೊಡಣೆ ಮಾಡೋದು ಇದ್ರೆ ಮಾಡ್ತೀವಿ ಮಥುರ ಅಂತ ಒಪ್ಕೊಂಡ ಅದೆಲ್ಲ ಬೇರೆ ವ್ಯವಸ್ಥೆ ಮಾಡೋ ಇದ್ದಾರೆ ಅವ್ರು ಅದೇ ಮಾಡ್ತಾರೆ ವಿಗ್ರಹದ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಮತ್ತೆ ನಿಮ್ಮ ಕೆಲವು ವಿಗ್ರಹ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ ಉಂಗ್ರ ಎಷ್ಟು ಬಂತು ಇದೆಷ್ಟು ಬಂತು ಗೊತ್ತಿರಬೇಕಲ್ಲ ಒಂದೇ ನಾಮವು ಸಾಲದೆ ಅಂತ ಗುಡಿಯಲ್ಲಿ ಪೂಜೆ ಮಾಡ್ತಾರೆ ಆಚಾರ್ ಅರ್ಚರು ಅಲಂಕಾರ ಮಾಡ್ತಾರೆ ದೇವರಿಗೆ ಕಣ್ಣು ಕೊಡ್ತಾರೆ ನೋಡಿರ್ಬೇಕು ನೀವು ದಾನ ಮಾಡ್ತಾರೆ ಈ ನಾಮ ಕೊಡ್ತಾರೆ ಬೆಳ್ಳಿ ನಾಮ ಹೀಗೆಲ್ಲ ಕೊಡ್ತಾರೆ ಸಿಕ್ಕಾಪಟ್ಟೆ ನಾಮ ಆಯಿತು ಎಲ್ಲರೂ ಕೊಡ್ತಾಯಿರಲಿ ಎಷ್ಟು ನಾಮ ಹಾಕ್ತಿರ್ತೀವಿ ಅವರಿಗೆ ಹಾಕಿರ್ತೀವಿ ಆದರೆ ಇಷ್ಟೊಂದು ಹಾಕೋಕ್ಕಾಗಲ್ಲ ಒಂದೇ ಸಲ ಆ ನಾಮಗಳು ತುಂಬ ಇತ್ತಂತೆ ಪಾಪ ಅರ್ಚಕರಿಗೆ ಬಡತನ ಕಷ್ಟ ಆಯಿತು ಅವರಂದ್ರು ಇಷ್ಟೊಂದು ನೂರಾರು ನಾಮ ಇದ್ದಾವೆ ಒಂದು ನಾಲ್ಕು ತಗೊಂಡು ಹೋದರೆ ಮನೆಗೆ ಸ್ವಲ್ಪ ಅನುಕೂಲ ಆದಿತ್ತು ಅಂತ ಹೇಳಿ ನಾಲ್ಕು ತೊಗೊಳಕ್ಕೆ ಹೋದಾಗ ಮನಸ್ಸು ಚೋಚಿತಂತೆ ಎರಡೇ ತೊಗೊಂಡು ಹೋಗೋಣ ಅಂತ ಎರಡು ತಗೊಂಡು ಹೊರಟ್ರು ಮನೆಗೆ ಸಾಯಂಕಾಲ ಭಜನೆ ಆಗಬೇಕು ಯಾರೋ ದಾಸರು ಬಂದಿದ್ದಾರೆ ಮುಂದಕ್ಕೂ ದೇವಸ್ಥಾನ ಮುಂದೆ ಹಾಡ್ತಾ ಇದ್ದಾರೆ ಮುಂದೆ ಎಲ್ಲ ಕೇಳ್ತಾ ಇದ್ದಾರೆ ಒಂದು ಹಾಡಾಯಿತು ಎರಡನೇದು ಹಾಡೋಕ್ ಶುರು ಮಾಡಿದ್ದ ದಾಸರು ಒಂದೇ ನಾಮವು ಸಾಲದೆ ಗೋವಿಂದನ ಒಂದೇ ನಾಮವು ಸಾಲದೆ ಅಂತ ಇವನು ನಾಮ ತಗೊಂಡವನು ಇವನು ಚುಚ್ಚುತ್ತಾ ಇದೆ ಅವ್ರು ಹಾಡೊಂದು ಭಕ್ತಿಯಿಂದ ಹಾಡ್ತಾ ಪಾಪ ಅವನಿಗೇನು ಗೊತ್ತಿಲ್ಲ ಆ ಹಾಡನ್ನು ಮೆಚ್ಕೊಳ್ಳೋರು ಎಲ್ಲರೂ ಮೆಚ್ಕೋತಾ ಇದಾರೆ ಚೆನ್ನಾಗಿ ಹಾಡ್ತಾರೆ ಅಂತ ಇವನು ಬೇಗ ಮುಗಿಸಿದ್ರು ಸಾಕು ಅಂತ ಗುಣ ಹಾಕ್ತಾ ಇದ್ದಾನು ಹೌದು ಅಂತ ಅವನು ಮೆಚ್ಕೋತಾನೆ ಅಂತ ಅವನು ರಿಪೀಟ್ ಮಾಡ್ತಾನೆ ಒಂದೇ ನಾ ಮೌಲ್ ಸಾಲದೇ ಅಂತ ಮೂರ್ನಾಲ್ಕು ಸಲ ರಿಪೀಟ್ ಮಾಡಿದಂತೆ ಅವ್ನು ತಲೆ ಬಿಸಿ ಹಾಕಿ ಕೊಟ್ಟು ಎಷ್ಟು ಹೇಳ್ತೀಯೋ ಎಷ್ಟು ಸಲ ಹೇಳ್ತೀಯ ಅದನ್ನು ತೊಗೊಂಡದ್ದು ಎರಡೇ ನೀನು ಒಂದೇ ನಾ ಮೌಲೇ ಎರಡೇ ತೊಗೊಂಡಿದ್ದೇನೆ ಎಷ್ಟು ಹೇಳ್ತೀಯ ಅಂತ ಹೇಳಿದ್ನಂತೆ ಅಂದರೆ ಅವನು ತಿಂತೇ ಇರೋದು ವಿಗ್ರಹದ ಬಗ್ಗೆ ಅಲ್ಲ ನಾಮದ ಬಗ್ಗೆ ಚಿಂತೆ ರಾಮಕೃಷ್ಣರು ಭಾಳ ಸ್ಪಷ್ಟ ಹೇಳ್ತಾರೆ ಆಭರಣಗಳನ್ನು ಉಂಗುರಗಳನ್ನು ನನಗೇನು ಹೇಳ್ಬಾರ್ದು ನನ್ನ ಸಂಬಂಧ ಇಲ್ಲ ನನಗೇನಿದ್ರು ವಿಗ್ರಹದ ಬಗ್ಗೆ ಇರಬೇಕು ಅಂತ ಅದಕ್ಕೆ ಮಧುರಾತ ಒಪ್ಕೊಂಡಂತೆ ಬೇರೆ ದರಿದಾರಿ ಒಪ್ಪಿಸ್ಬಿಟ್ಟು ನಾಮ ಕಾಪಾಡೋರು ಅಂತೂ ನಮ್ಮ ಕೆಲಸಕ್ಕೆ ರಾಮಕೃಷ್ಣರು ಒಪ್ಕೊಂಡ್ರಲ್ಲ ಅಂತ ಸಂತೋಷ ಆಯ್ತಂತೆ ರಾಮಕುಮಾರ್ಗೂ ಸಂತೋಷ ಆಯಿತು ಯಾಕೆ ಗೊತ್ತಾ ಹೀಗಾದರೂ ಮುಖ್ಯ ಕೆಲಸಕ್ಕೆ ಬಂದಲ್ಲ ಹುಡುಗ ಒಂದು ಏನೋ ಕೆಲಸ ಜವಾಬ್ದಾರಿ ಬಂತು ಇದುವರೆ ಜವಾಬ್ದಾರಿ ಅಂತಿಲ್ಲೇ ಇಲ್ಲ ಹುಡುಗಾಟ್ರೆ ಆಡ್ಕೊಂಡಿದ್ದನು ಒಂದು ಕೆಲಸ ಜವಾಬ್ದಾರಿ ಬಂತು ಪೂಜೆ ಮಾಡ್ತಾನೆ ಅಂಥೇಳಿ ಇನ್ನೊಂದಿಷ್ಟು ವಿಧಿವಿಧಾನಗಳನ್ನು ಸರಿಯಾಗಿ ಅಂತ ಪೂಜೆ ಮಾಡೋದು ಹೇಗೆ ಇದು ಭಾಳ ಮುಖ್ಯ ಸ್ವಾಮಿ ಪೂಜೆ ಮಾಡುವಾಗ ವಿಗ್ರಹ ಕಾಣಿಸುತ್ತೆ ವಿಗ್ರಹದ ಒಳಗಿನ ಶಕ್ತಿ ಕಾಣಿಸೋಲ್ಲ ತನ್ಮಯನಾಗಿದ್ದವರಿಗೆ ಮಾತ್ರ ಒಳಗಿನ ಶಕ್ತಿ ಕಾಣಿಸುತ್ತೆ ಇದ್ರ ಕಾಣಿಸೋಲ್ಲ ನಾನು ಹಿಂದ್ಕೊಂಬ ಹೇಳಿದ್ದೆ ಪುನರುಕ್ತಿ ಆದರೂ ಅಡ್ಡಿಯಿಲ್ಲ ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂಥದ್ದು ತಾವು ದಯವಿಟ್ಟು ನವರಾತ್ರಿ ಕಥೆಗಳನ್ನು ಓದಬೇಕು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪೀಸ್ ಮಾಸ್ತಿಯವರು ಬರೆದಿದ್ದು ಸಣ್ಣ ಸಣ್ಣ ಕಥೆಗಳನ್ನು ಅವರು ತೊಗೊಂಡದ್ದು ಕ್ಯಾಂಟ್ರಬೆರಿ ಟೇಲ್ಸ್ ಇಂಗ್ಲೆಂಡಲ್ಲಿ ಭಾಳ ಪ್ರಸಿದ್ಧವಾದಂಥ ಹಾಡುವುದು ಆ ಇಡೀ ಇಂಗ್ಲೆಂಡನ್ನು ಪರಿಚಯ ಮಾಡುವಂಥದ್ದು ಬೇರೆ ಬೇರೆ ಭೂ ಪ್ರದೇಶಗಳನ್ನು ಎಲ್ಲರೂ ಒಂದು ಕಡೆ ಬಂದಾಗ ಅವ್ರು ಹರಟೆ ಹೊಡಿತಾರೆ ಜಾತ್ರೆ ಬಂದವರು ತಮ್ಮ ತಮ್ಮ ಊರಿನ ಪರಿಚಯ ಮಾಡ್ತಾರೆ ಹಾಗೆ ಮಾಸ್ತಿಯವರು ಏನು ಮಾಡಿದ್ರು ಕರ್ನಾಟಕದ ಎಲ್ಲ ಭಾಗದಿಂದ ಜನನ ಕರ್ಕೊಂಡ್ಬಂದು ಅಲ್ಲಿ ಕೂಡಿಸಿ ಕತೆಗಳನ್ನು ಹೇಳಿಸೋದು ಅಂತ ನವರಾತ್ರಿ ಕಥೆ ಅಂತ ಮಾಡ್ತಾರೆ ಅದರೊಳಗೆ ಒಂದು ಕಥೆ ಈ ನಮ್ಮ ಮೇಲ್ಕೋಟೆ ದೇವಸ್ಥಾನ ಚಲೋ ಸ್ವಾಮಿ ಅದ್ಭುತ ವಿಗ್ರಹ ಅದು ಆದರೆ ಪೂಜೆಗೆ ಇಬ್ಬರು ಆಚಾರ್ಯರಿದ್ರಂತೆ ಹಿರಿಯ ಆಚಾರ್ಯರು ಕಿರಿ ಆಚಾರ್ಯರು ಅಂತ ಇದ್ರಂತೆ ಹಿರಿಯ ಆಚಾರ ಚೆನ್ನಾಗಿ ಓದ್ಕೊಂಡವರು ಪೂಜೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆ ವಿಧಿವಿಧಾನಗಳು ಗೊತ್ತು ಮಂತ್ರ ಎಲ್ಲ ಸರಿಯಾಗಿ ಬರುತ್ತೆ ಚೆನ್ನಾಗಿ ಪೂಜೆ ಮಾಡ್ತಿದ್ರು ಈ ಕಿರಿಯಾಚಾರರು ಅಷ್ಟಿಲ್ಲ ಮಂತ್ರ ಸರಿಯಾಗಿ ಬರೋಲ್ಲ ಪೂಜೆ ಮಾಡ್ತಾರೆ ಅದು ಮಂತ್ರ ಸರಿಯಾದ ಅಂತಾರೆ ಅದಕ್ಕೆಲ್ಲರೂ ಹೋಗಿ ಇರ್ತಾ ಇರಲ್ಲ ಬ್ರಾಹ್ಮಣರೆಲ್ಲ ಹೋಗಿ ಶೃಂಗೇರಿಗೆ ಹೋಗಿ ಕಂಕ ಕಂಪ್ಲೇಂಟ್ ಮಾಡಿದ್ರು ನೋಡಿ ಸ್ವಾಮಿ ಸಣ್ಣ ಆಚಾರನ ಕಳಿಸ್ಬಿಡಿ ಅಬದ್ಧ ಅದು ತಪ್ಪು ತಪ್ಪು ಹೇಳ್ತಾರೆ ಸರಿ ಆಗೋಲ್ಲ ಅದಕ್ಕೆ ಹಿರಿಯ ಆಚಾರ ಚೆನ್ನಾಗಿದ್ದಾರೆ ಅಂತ ಮೂರ್ನಾಲ್ಕು ಸಲ ಇದು ತಕರಾರು ಹೋದಾಗ ಶ್ರೀಗಳಂತ ನಾನೇ ಒಂದು ಸಲ ನೋಡ್ತೀನಿ ಅಂತ ತಕ್ರಾರು ಮಾಡಬೇಡಿ ಅಂದ್ರಂತೆ ಒಂದು ಸಲ ಹಿರಿಯ ಆಚಾರು ಕಿರಿ ಆಚಾರ ಚಾನ್ಸ್ ಸಿಗೋದು ಅಪರೂಪ ಹಿರಿಯ ಆಚಾರ ಊರಿಗೆ ಹೋದಾಗ ರಜೆ ಹಾಕಿದಾಗ ಕಿರಿ ಆಚಾರ ಪೂಜೆ ಮಾಡಬೇಕು ಒಂದು ಸಲ ಹಿರಿಯ ಆಚಾರ್ಯಿಲ್ಲ ಕಿರಿ ಆಚಾರ್ಯ ಪೂಜೆ ಮಾಡ್ತಿದ್ದಾರೆ ಶ್ರೀಗಳು ಬಂದು ಕಂಬದ ಹಿಂದೆ ಕೂತ್ಕೊಂಡ್ರಂತೆ ಏನಾಗ್ತದೆ ನೋಡೋಣ ಅಂತ ಆಚಾರ್ಯ ಗೊತ್ತಿಲ್ಲ ಪಾಪ ಸ್ವಾಮಿಗಳು ಹಿಂದೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ ಇವರು ಅಭಿಷೇಕ ಮಾಡ್ತಾ ಇದ್ದಾರೆ ಎಷ್ಟು ಚಂದ ಪೂ ವಿಗ್ರಹ ಅದು ಪೂಜೆ ಮಾಡ್ತಲೋ ನಾರಾಯಣ ಸ್ವಾಮಿ ಪೂಜೆ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ ಒತ್ಸರೋ ಒತ್ಸರೋ ಒತ್ಸಿ ಪಾಪ ಇವರಿಗೆ ಸರಿಯಾಗಿ ಬರಲ್ಲ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಭಿಷೇಕ ಮಾಡುವಾಗ ನೀರು ಹಾಕ್ತಾ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂಥೇಳಿ ಅಭಿಷೇಕ ಮಾಡ್ತಾ ಇದ್ರು ಕಣ್ಣಲ್ಲಿ ನೀರು ಸುರಿತಾ ಸುರಿತಾಯಿದ್ರು ಆಚಾರ್ಯರಿಗೆ ಪೂಜೆ ಮುಗಿದ್ಮೇಲೆ ಅಭಿಷೇಕ ಮುಗಿದ್ಮೇಲೆ ಹೊರಗೆ ಬಂದು ನೋಡ್ತಾರೆ ಶ್ರೀಗಳು ಕೂತಿದ್ದಾರೆ ಗಾಬರಿ ಆಗ್ಬಿಡ್ತವ್ರಿ ದೀರ್ಘದಂಡ ನಮಸ್ಕಾರ ಮಾಡಿದರು ಸ್ವಾಮಿ ಕ್ಷಮಿಸ್ಬೇಕು ನೀವು ಬಂದದ್ದು ಗೊತ್ತಾಗಲಿಲ್ಲ ಅಂತ ಏನು ತಕರಾರಿಲ್ಲ ಏನು ತಕರಾರಿಲ್ಲ ಒಂದು ಪ್ರಶ್ನೆ ಆಚಾರ್ಯ ನಿಮಗೆ ನೀವು ಅಭಿಷೇಕ ಮಾಡುವಾಗ ವಿಷ್ಣು ಹೇಳ್ತಾ ಹೇಳ್ತಾಯಿದ್ರಿ ಅಭಿಷೇಕ ಮಾಡ್ತಾಯಿದ್ರಿ ಕಣ್ಣಲ್ಲಿ ನೀರು ಯಾಕೆ ನಿಮಗೆ ಅಳ್ತಾ ಇದ್ರಲ್ಲ ಯಾಕೆ ಅಂತ ಅವ್ರು ಯಾಕೋ ಸ್ವಾಮಿ ನನಗೂ ಗೊತ್ತಿಲ್ಲ ಅಭಿಷೇಕ ಮಾಡೋ ತಪ್ಪದೇ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಭಾಳ ದುಃಖ ಆಗುತ್ತೆ ನನಗೆ ದುಃಖ ಆಗುತ್ತೆ ಯಾಕೆ ಅವನು ನಾರಾಯಣ ಹಾಲಿನ ಸಮುದ್ರದಲ್ಲಿದ್ದಾನೆ ಅಲ್ಲ ಕವರ್ ಇಲ್ಲ ಏನಿಲ್ಲ ಮಲ್ಕೊಂಡು ಎದ್ರ ಮೇಲೆ ಹಾವಿನ ಮೇಲೆ ಹಾವು ತಂಪು ಅವನು ಬರಿ ಮೇಲೆ ಮಲ್ಕೊಂಡಿದ್ದಾನೆ ಈ ಹುಚ್ಚಿ ಕಾಲ ಹತ್ರ ಕೂತಿದ್ದಾಳಲ್ಲ ಒಂದು ಹೊಚ್ಚಬೇಕೋ ಇಲ್ಲ ಅವನಿಗೆ ಅವನ ಸ್ತೋತ್ರ ಗೊತ್ತಿಲ್ಲ ಅವರಿಗೆ ಅದನ್ನು ತಪ್ಪು ತಪ್ಪಾಗಂದು ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತ ಆ ಹುಚ್ಚಿ ಕುತ್ತಿದ್ದಾಳೆ ಕಣ್ಣು ಮುಚ್ಚಿಕೊಂಡು ಒಂದು ಹೊಚ್ಚಬಾರ್ದ ಅವನಿಗೆ ಬರಿ ಮೇಲೆ ಮಲ್ಕೊಂಡಿದ್ದಾನ ಅವನು ಅಂತ ಹೇಳಿ ಆ ನಾರಾಯಣನ ಕಷ್ಟ ನೋಡಿ ಚಳಿ ಆಗಿರ್ಬೇಕಲ್ಲ ಪಾಪ ಅವನಿಗೆ ಅಂತ ಬಿಸಿ ಬಿಸಿ ನೀರು ಹಾಕಿ ಅವನು ದುಃಖಾತು ನೋಡಿ ತಳಿರಾರದೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ ಹತ್ರಂತೆ ಉಳಿದು ಬ್ರಾಹ್ಮಣರು ಪುರೋಹಿತ ಎಲ್ಲ ಮುಸಿ ಮುಸಿ ನಕ್ಕರಂತೆ ನೋಡಿ ಎಂಥ ದಟ್ಟಿದ್ದಾನೆ ಅವನು ಅಂತ ಆಗ ಸ್ವಾಮಿಗಳು ಹೇಳಿದ್ರಂತೆ ಹಿರಿಯ ಆಚಾರ್ಯರ ಪೂಜೆ ಚಲೋ ನಾರಾಯಣ ಸ್ವಾಮಿಗೆ ಒಪ್ಪಿತ ಆಯಿತೋ ಇಲ್ಲೋ ಗೊತ್ತಿಲ್ಲ ಆದರೆ ಕಿರಿ ಆಚಾರ್ಯ ಮಾತ್ರ ಖಂಡಿತ ಒಪ್ಪಿತಾಯ್ತು ಯಾಕಂದರೆ ಅವ್ರ ಪೂಜೆ ಮಾಡ್ತಿರೋದು ವಿಗ್ರಹವನ್ನಲ್ಲ ಅವ್ರ ಕಣ್ಣಿಗೆ ಸಾಕ್ಷಾತ್ ನಾರಾಯಣ ಕಾಣಿಸ್ತಾಯಿದ್ದಾನ ಕಣ್ಣಿಗೆ ಅದರಿಂದ ಪೂಜೆ ಮಾಡೋದು ಆಕಾರ ಒಂದಾದರೆ ಅವ್ರಿಗಿಂತ ಸತ್ವ ಒಂದು ದೊಡ್ಡದು ಇಲ್ಲಿ ಇವರು ಪೂಜೆ ಮಾಡ್ತಾ ಮಾಡ್ತಾ ಹಾಡಬೇಕು ಅದ್ಭುತವಾಗಿ ಹಾಡೋರು ಆ ಒಂಥರ ಎಲ್ಲರಿಗೂ ಒಂದು ರೋಮಾಂಚನ ಸೃಷ್ಟಿ ಮಾಡಬೇಕು ಅದನ್ನು ಕೇಳಿ ಕೇಳಿ ರಾಣಿ ರಾಸಮಣಿಗೆ ಮತ್ತು ಮಥುರಾನಾಥನಿಗೆ ಭಾಳ ಖುಷಿಯಾಯಿತು ಅಯ್ಯೋ ಇಂಥ ಅರ್ಚಕ ಸಿಕ್ಕಿರಲ್ಲ ನಮಗೆ ಅಂತ ಮುಂದೆ ಒಂದು ಘಟನೆ ಆಗುತ್ತೆ ಭಾಳ ತಮಾಷೆ ಘಟನೆ ಅದು ಇವತ್ತಿಗೂ ಕೂಡ ಪ್ರಸ್ತುತವಾದಂಥ ಘಟನೆ ಅಂತ ನನಗೆ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸ ರಾಧಾ ಗೋವಿಂದ ಸ್ವಾಮಿ ದೇವಸ್ಥಾನ ಅಲ್ಲಿ ಪ್ರಕಾರದಲ್ಲಿರುವಂಥದ್ದು ಎಲ್ಲ ಪೂಜೆ ವೈಭವದಿಂದ ಆಯಿತು ಕೃಷ್ಣ ಜನ್ಮಾಷ್ಟಮಿ ಅದು ಮಧ್ಯಾಹ್ನ ರಾಧಾ ಗೋವಿಂದರನ್ನು ಗ್ರಹಕ್ಕೆ ಕರ್ಕೊಂಡು ಹೋಗ್ಬೇಕು ಆ ಪುರೋಹಿತ ಕ್ಷೇತ್ರನಾಥ್ ಚಟರ್ಜಿ ಅಂತ ಅರ್ಚಕ ಅವನು ಅವನೇನು ಮಾಡಿದ ಮಧ್ಯಾಹ್ನ ಪೂಜೆ ಆದಮೇಲೆ ರಾಧೆ ವಿಗ್ರಹನ ಪಕ್ಕಕ್ಕಿಟ್ಟು ಆ ಗೋವಿಂದನ ವಿಗ್ರಹವನ್ನು ಎತ್ಕೊಂಡು ನಡ್ಕೊಂಡು ಹೊರಗೆ ಬರ್ತಾಯಿದ್ದ ನೆಲ ಹಾಸುಗಲ್ಲು ತುಂಬ ನುಣುಪಾಗಿರುವಂಥ ಹಾಸುಗಲ್ಲು ಅಲ್ಲಿ ಸ್ವಲ್ಪ ನೀರು ಬಿದ್ದಿದೆ ಕಾಣಿಸಿಲ್ಲ ಆ ವಿಗ್ರಹ ಹಿಡ್ಕೊಂಡು ಆತ ಕ್ಷೇತ್ರನಾಥ್ ಚಟರ್ಜಿ ಅರ್ಚಕಾಯಿ ಹಿಂಗೆ ಹೋಗ್ಬೇಕಾದ್ರೆ ನೀರಲ್ಲಿ ಕಾಲಿಟ್ಟ ಜಾರಿದ ಅಂತ ಬಿದ್ದ ಅವನಿಗೊಂದು ಚೂರು ಪೆಟ್ಟಾಯಿತು ಆದರೆ ಈ ಬಿದ್ದಾಗ ಆ ಕೃಷ್ಣನ ವಿಗ್ರಹದ ಕಾಲು ಮುರಿತು ವಿಗ್ರಹನ ಕಾಲು ಮುರಿತು ನಂಬಲ್ಲಿ ಒಂದು ನಂಬಿಕೆ ಇದೆ ವಿಗ್ರಹ ಭಿನ್ನ ಆದರೆ ಅದನ್ನು ಪೂಜೆ ಮಾಡೋಂಗಿಲ್ಲ ಮುಗಿತ ಅದು ಮಾಡೋಕ್ಕಾಗಿಲ್ಲ ಅಂತ ಅಯ್ಯೋ 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 ಅಪಚಾರ ಆಯಿತು ಇವ್ನು ಪುರೋಹಿತ ಸರಿಯಾಗಿ ನೋಡ್ಕೊಳ್ಳಿಲ್ಲ ಬಿದ್ದು ವಿಗ್ರಹ ಆಯಿತು ಅಪಚಾರ ಆಯಿತು ಅನ್ಯಾಯ ಆಯಿತು ಇದೇನೋ ಒಂದು ತೊಂದರೆ ಆಗ್ತದೆ ಅಂತ ಹೇಳಿದ್ರು ರಾಣಿ ರಾಸಮಣಿಗೂ ಕೆಟ್ಟ ಅನ್ನಿಸ್ತು ಇನ್ನೇನು ಮಾಡಿ ಮುಂದೆ ಆಗೋಗಿದೆಯಲ್ಲ ಇದು ಇನ್ನೇನು ಮಾಡಬೇಕು ಅಂತ ಅಲ್ಲೆಲ್ಲ ಪಂಡಿತರು ಹೇಳಿದ್ರಂತೆ ಒಂದೇ ಹಾದಿ ಈ ಕಾಲು ಮುರಿದಂಥ ಕೃಷ್ಣನಿನ್ನ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ ಗಂಗೆಗೆ ಹಾಕ್ಬಿಡ್ಬೇಕು ಅದನ್ನು ಗಂಗೆಗೆ ಹಾಕಿಬಿಟ್ಟು ಇನ್ನೊಂದು ವಿಗ್ರಹ ಮಾಡಿ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರಂತೆ ರಾಸಮಣಿಗೆ ಯಾಕೋ ಇಷ್ಟು ವರ್ಷ ಪೂಜೆ ಮಾಡಿದ್ದೀವಿ ಅದನ್ನು ಚೆನ್ನಾಗಿತ್ತಲ್ಲ ಯಾಕೆ ತೆಗಿಬೇಕು ಅಂತ ಅನಿಸಿರ್ಬೇಕು ಒಂದು ಸಲ ಕಿರಿ ಆಚಾರ್ಯನು ಕೇಳಿಬಿಡೋಣ ಇದ್ದಾರಲ್ಲ ಕಿರಿ ಆಚಾರ್ಯರು ಇವರಿಗೆ ಏನು ಮಾಡಬೇಕು ಕೃಷ್ಣನ ವಿಗ್ರಹದ ಕಾಲು ಮುರಿದಿದೆಯಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಂತೆ ಇವರು ಒಂದು ನಿಮಿಷ ಮುಚ್ಕೊಂಡು ಮತ್ತೆ ಅದು ಹೋಗ್ಬೇಕು ಹೋಗ್ಬೇಕವ್ರು ಹೋಗ್ಬಿಟ್ಟು ಹೇಳಿದ್ರಂತೆ ನೋಡಿ ರಾಣಿ ರಾಸಮಣಿ ಎಳಿಯಂದರಿದ್ದಾರಲ್ಲ ಮೂರು ಜನ ಅವರಲ್ಲಿ ಯಾರಾದರೂ ಬಿದ್ದು ಕಾಲು ಮುರ್ಕೊಂಡ್ರೆ ಏನು ಮಾಡ್ತೀರಿ ಪ್ರಶ್ನೆ ಚೆನ್ನಾಗಿದೆ ಅದು ರಾಣಿ ರಾಸಮಣಿ ಹಳಿಯಂದ್ರಳ್ ಒಬ್ಬರು ಬಿದ್ದು ಕಾಲು ಮುರ್ಕೊಂಡ್ರೆ ಅವ್ರನ್ನ ಗಂಗಾ ನದಿಗೆ ಹಾಕಿ ಹೊಸ ಹಳಿಯನ್ನು ಕರ್ಕೊಂಡ್ಬರ್ತೀರಾ ಅಂತ ಕೇಳಿದ್ರಂತು ಇಲ್ಲ ಇದಕ್ಕೂ ಹಾಗೆ ಮಾಡಿ ಇದಕ್ಕೇನು ತೊಂದರೆ ಇದೆ ಕಾಲಿ ರಿಪೇರ್ ಮಾಡಿಸ್ತೀರಲ್ಲ ಅವ್ನು ಕಾಲು ರಿಪೇರ್ ಮಾಡಿ ಇಟ್ಕೊತಿರಲ್ಲ ಹಾಗೆ ಕೃಷ್ಣನ್ ಕೂಡ ರಿಪೇರಿ ಮಾಡಿ ಇಟ್ಕೊಳ್ಳೋಣ ಅಂದರು ಉಳಿದೋರಿಗೆಲ್ಲ ಕೋಪ ಬಂತು ಹಿಂಗೆ ಮಾಡಕ್ಕೆ ಬರಲ್ಲ ಧರ್ಮಕ್ಕೆ ವಿರುದ್ಧ ಇದು ಅಂತ ಧರ್ಮಕ್ಕೆ ವಿರುದ್ಧನೋ ಸರಿನೋ ಗೊತ್ತಿಲ್ಲ ಮಾಡಬೇಕಾದದ್ದು ಇಷ್ಟೇ ಮನುಷ್ಯನಿಗೆ ಹ್ಯಾ ಕಾಲು ಮುರಿದ್ರೆ ಸರಿ ಮಾಡ್ಕೊ ಇಟ್ಕೋತಿರೋ ವಿಗ್ರಹಕ್ಕಾದ್ರೆ ಏನು ತಪ್ಪಾಗಿದೆ ಕೃಷ್ಣನ್ ತಪ್ಪಲ್ಲ ಅದು ಆ ಚಾರ್ದು ತಪ್ಪಲ್ಲ ಜಾರಿ ಬಿದ್ದಿದ್ದಾರೆ ಯಾರಾದರೂ ಬೀಳ್ಬೋದು ಆದ್ದರಿಂದ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ ಇವ್ರೇನು ಮಾಡಿದ್ರು ಆ ವಿಗ್ರಹ ಮನೆಗೆ ತೊಗೊಂಡೋಗ್ತಾ ಕೋಣೆಗೆ ತೊಗೊಂಡು ಹೋಗ್ತಾರೆ ಅವ್ರಿಗೆ ಒಂದು ಇದೆ ದಕ್ಷಿಣ ಶಿಕ್ಷಣ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ರಾಮಕೃಷ್ಣರು ಕೂತಿ ಇರುವಂಥ ಜಾಗ ಹಾಗೆ ಮೇಂಟೈನ್ ಮಾಡಿದ್ದಾರೆ ಅದನ್ನು ಅಲ್ಲಿ ಹೋಗ್ಬಿಟ್ಟು ಅದು ಏನು ಮಾಡಿದ್ರು ಅದು ಯಾವ ಅಂಟು ಹಾಕಿದ್ರು ಹೇಳಿದ್ನಲ್ಲ ಶಿಲ್ಪಕಲೆಯಲ್ಲಿ ಸ್ವಲ್ಪ ಪರಿಣಿತ ಆಗಿದ್ದು ಅಂತ ತಿಳ್ಕೊಂಡು ಅದು ಯಾವ ಅಂಟು ಹಾಕಿದ್ರು ಹ್ಯಾ ಜೋಡಿಸಿದ್ರು ಅಂದರೆ ಮರುದಿವ್ಸ ತಂದರೆ ಮುರಿದಿವಸ ಕಾಣಿಸ್ತಾನೂ ಇರಲಿಲ್ಲ ಅದು ರಾಸಮಣಿ ಒಪ್ಕೊಂಡು ಅದನ್ನೇ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಮತ್ತೆ ಅಂದರೆ ಯಾವಾಗಲೂ ಭಾವ ಮುಖ್ಯ ಆಕಾರ ಮುಖ್ಯ ಅಲ್ಲ ರಾಮಕೃಷ್ಣನ ಜೀವನದಲ್ಲಿ ಕಾಣಿಸೋದು ಇದು ಹೊರಗಿನ ಕಾಣಿಸುವಂಥ ಆಕಾರಕ್ಕೆ ಬೆಲೆ ಕೊಡಬೇಕು ನಿಜ ಆದರೆ ಅದೇ ಕೊನೆಯದಲ್ಲ ಒಳಗೆ ಸತ್ವಕ್ಕೆ ಕೊಡಬೇಕು ನಿಮ್ಗೆ ಕೃಷ್ಣ ಕಾಣಿಸಲ್ಲ ಬರೀ ಕಲ್ಲು ಕಾಣಿಸುತ್ತಲ್ಲ ಎಲ್ಲಿವರೆಗೂ ನಿಮಗೆ ಬರೀ ಕಲ್ಲು ಕಾಣಿಸುತ್ತೋ ಅದು ಮುರಿದ್ರೆ ಬಿಸಾಕಬೇಕು ಅಂತೀರಿ ಅದು ಕೃಷ್ಣ ಅಂದಾಗ ಬಿಸಾಕ್ತೀರಾ ಇಲ್ಲ ಆದ್ದರಿಂದ ನನ್ನ ಮಟ್ಟಿಗೆ ಅದು ಕೃಷ್ಣ ಅದು ಕಾಲು ಮುರಿದ್ರೆ ಹೊರ ಬಿಸಾಕಬೇಕಾಗಿಲ್ಲ ಅದಕ್ಕೇನು ಮಾಡಬೇಕು ಮಾಡೋಣ ಸರಿ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಾಡಿದಾಗ ರಾಣಿ ರಾಸಮಣಿ ಕೂಡ ತುಂಬ ಖುಷಿ ಆಯ್ತಂತೆ ಆ ಮಾಡಿ ಆ ಪ್ರತಿಷ್ಠಾಪನೆ ಮಾಡಿದರು ಎಲ್ರಿಗೂ ಆಶ್ಚರ್ಯ ಆಯಿತು ಮತ್ತು ಮಧುರ ರಾಸಮಣಿ ಮೇಲೆ ಉಳಿದವರು ಏನು ಮಾಡ್ತಾರೆ ದೊಡ್ಡವರು ಬಾಸ್ ಒಪ್ಕೊಂಡ್ಮೇಲೆ ಇವ್ರದೇನು ತಕರಾರು ಇಲ್ಲಲ್ಲ ಆಯಿತು ಮನಸ್ಸಿಲ್ಲದೆ ಹೋದರೂ ಕೂಡ ರಾಣಿ ಅವಕೃಪೆ ಗುರಿ ಆಗೋದು ಬೇಡ ಅಂತ ಜನ ಒಪ್ಕೊಳಕ್ಕೆ ಶುರು ಮಾಡಿದರು ದಿನ ಕಳೆದ ಹಾಗೆ ರಾಮಕೃಷ್ಣ ದಿವಸ ಪೂಜೆ ಮಾಡೋದನ್ನು ನೋಡಿದಾಗ ಮಥುರಾನಾಥನಿಗೆ ರಾಸಮಣಿ ಯಾವಾಗಲೂ ಒಂದು ಸಲ ಬರೋದು ಮಥುರಾನಾಥ ಮೇಲೆ ಮೇಲೆ ಬರೋರು ನೋಡ್ಕೊಳ್ಳೋದಕ್ಕೆ ಆತನಿಗೆ ರಾಮಕೃಷ್ಣರಲ್ಲಿ ಅತ್ಯಂತ ಅಗಾಧವಾದಂಥ ಭಕ್ತಿ ಗೌರವ ಬರೋಕ್ಕೆ ಶುರುವಾಯಿತು ಸಾಧ್ಯವಾದಂಥ ಗೌರವ ಭಕ್ತಿ ಅದು ಅಣ್ಣನಿಂದ ಪೂಜೆ ಬೇರೆ ಕಲ್ತಿದ್ರು ಮೇನ್ ಗುಡಿ ಪೂಜೆ ಮಾಡಬೇಕಾದ್ರೆ ಕಾಳಿ ಪೂಜೆ ಮಾಡಬೇಕಾದ್ರೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಆತನಿಗೆ ಉಳಿದೆಲ್ಲ ಪೂಜೆ ಮಾಡ್ತಾರೆ ಕಾಳಿ ಪೂಜೆ ಮಾಡಬೇಕಾದ್ರೆ ಮೊದಲು ಒಂದು ಒಂದು ಮಂತ್ರ ದೀಕ್ಷೆ ಆಗಬೇಕು ಅಂತ ಶಕ್ತಿ ಮಂತ್ರೋಪದೇಶ ಅಂತ ಶಕ್ತಿ ಮಂತ್ರೋಪದೇಶ ಆದವ್ರು ಮಾತ್ರ ಶಕ್ತಿ ಪೂಜೆ ಮಾಡಬಹುದು ಅಂತ ಒಂದು ನಂಬಿಕೆ ಆಗಿತ್ತು ತಮ್ಮನಿಗೂ ಮಾಡಿಸ್ಬೇಕು ಅಂತ ಆಸೆ ಅದೊಂದು ಮಾಡಿಬಿಟ್ರೆ ಸಾಕು ಮುಂದೆ ಇವನು ಪೂಜೆ ಮಾಡ್ಬೋದು ವಯಸ್ಸಾಗ್ತಾಯಿತ್ತು ಅದು ಆಯಾಸ ಆಗ್ತಿತ್ತೋ ಏನೋ ರಾಮಕುಮಾರಿಗೆ ಎಷ್ಟೋ ಸಲ ಈ ಬಡತನ ಬದುಕೋ ಸಂಕಟ ಮನುಷ್ಯನ ಬೇಗ ಮುಪ್ಪಿಗೆ ತಂದುಬಿಡ್ತದೆ ರಾಮ್ಕುಮಾರ್ಗೆ ಆಯಾಸ ಆಗ್ತಿತ್ತು ಪೂಜೆ ಮಾಡಬೇಕಾದ್ರೆ ಅನ್ಕೊಂಡ ನಾನು ಬೇಗ ಮಗ ತಮ್ಮ ತಮ್ಮನಿಗೆ ಸರಿಯಾಗಿ ಕಲಿಸಿ ಶಕ್ತಿ ಮಂತ್ರೋಪದೇಶ ಮಾಡಿಬಿಟ್ರೆ ಅವನೇ ಕಾಳಿ ಪೂಜೆ ಮಾಡೋದಕ್ಕೆ ಅರ್ಹ ಆಗ್ತಾನೆ ಅಂತ ಹೇಳಿ ಕಲ್ಕತ್ತೆಯಲ್ಲಿ ಬೈಠಕ್ ಖಾನ ಅಂತ ಅಲ್ಲಿ ಬಜಾರ್ರೊಳಗೆ ಕೆನಾರಾಮ್ ಭಟ್ಟಾಚಾರ್ಯ ಅಂತ ಒಬ್ಬರಿದ್ದರು ಕೆನಾರ ರಾಮ್ ಅಂತ ಅವರು ಶಕ್ತಿ ದೊಡ್ಡ ಶಕ್ತಿ ಸಾಧಕರು ಅವರು ಮಾತ್ರ ಮಂತ್ರೋಪದೇಶ ಶಕ್ತಿ ಮಂತ್ರೋಪದೇಶ ಮಾಡಬಲ್ಲವರು ಅಂತ ರಾಸಮಣಿ ಕಡೆಯಿಂದ ಹೇಳಿಸಿದ ರಾಮ್ಕುಮಾರ್ ಅವ್ರಿಗೆ ನಾನು ಹೇಳೋದಕ್ಕಿಂತ ರಾಸಮಣಿ ಹೇಳಿ ಅಂತ ರಾಸಮಣಿ ಹೇಳಿದ್ರಂಥ ಕೆ ಆರ್ ರಾಮ್ಗೆ ನೋಡಿ ನಮ್ಮಲ್ಲಿ ಒಬ್ಬರು ಇದಾರೆ ಕಿರಿ ಆಚಾರ್ಯರು ರಾಮಕೃಷ್ಣರಿದ್ದಾರೆ ಅವ್ರಿಗೆ ದಯವಿಟ್ಟು ಶಕ್ತಿ ಮಂತ್ರೋಪದೇಶ ಮಾಡ್ತೀರಾ ಅಂತ ಆ ಥರದಿಂದ ಮೊದಲು ವ್ಯಕ್ತಿ ನೋಡ್ಬೇಕು ನಾನು ಯಾರ್ಯಾರನ್ನು ಕರ್ಕೊಂಬಂದು ಶಕ್ತಿ ಮಂತ್ರೋಪದೇಶ ಮಾಡೋಕ್ಕಾಗಲ್ಲ ಅವನ ಶಕ್ತಿ ಇದೆ ಅಲ್ಲಿ ನೋಡಬೇಕಲ್ಲ ಮೊದಲು ತೊಗೊಳೋದಕ್ಕೆ ಕಳಿಸ್ಕೊಡಿ ಅಂದ್ರಂತೆ ರಾಮ್ಕುಮಾರ್ ಮತ್ತು ರಾಮಕೃಷ್ಣರು ಇಬ್ಬರು ಹೋಗ್ತಾರೆ ಒಂದು ವಿಷಯ ತಮ್ಮ ಮುಂದೆ ಹೇಳಬೇಕು ಚಿತ್ರ ಕಣ್ಮಂದು ಬರಬೇಕು ತಮಗೆ ರಾಮಕೃಷ್ಣರು ಹೇಗಿದ್ದರು ಅಂದರೆ ಮುಗ್ಧರೊಳಗೆ ಮುಗ್ದರು ಹೊರಗಡೆ ಹೋದಾಗ ಏನೂ ಗೊತ್ತಿಲ್ಲದ ಮಗು ಇದ್ದ ಹಾಗೆ ಆ ಕಣ್ಣಲ್ಲಿ ಆ ಕುತೂಹಲ ಈ ಮಕ್ಕಳ ಕಣ್ಣಲ್ಲಿ ಕುತೂಹಲ ಇರ್ತದೆ ನೋಡಿ ಜಗತ್ತನ್ನು ನೋಡುವಂಥದ್ದು ಎಕ್ಸ್ಪ್ಲೋರ್ ಮಾಡುವಂಥವ್ರು ಕುತೂಹಲ ಇರ್ತಲ್ಲ ಅದೇ ಕುತೂಹಲ ಎಲ್ಲವನ್ನೂ ಮಾತಾಡಿಸ್ಬೇಕು ಎಲ್ರಿಗೂ ನಮಸ್ಕಾರ ಮಾಡಬೇಕು ಅಷ್ಟು ವಿನಯ ಅಣ್ಣನ ಜೊತೆ ಹೋಗಿದ್ದಾರೆ ಆ ಕೆನಾರಾಮ್ ಮುಂದೆ ಕೂತ್ಕೊಂಡ್ರಂತೆ ಅಣ್ಣ ಹೇಳಿದ್ರು ಇವನೇ ನನ್ನ ತಮ್ಮ ಅಂತ ಏನೂ ಪ್ರಶ್ನೆ ಕೇಳಿಲ್ಲಂತೆ ಕೆನಾರಾಮ್ ಅವ್ರಿಗೆ ನಿಜವಾಗ್ಲೂ ಶಕ್ತಿ ಮಂತ್ರೋಪದೇಶ ಬೇಕೇ ಆಗಿಲ್ಲ ಅಂತ ನೋಡಿದ ತಕ್ಷಣ ಆತ ದೊಡ್ಡ ಸಾಧಕ ಆತ ಅವನಿಗೆ ಯಾವುದೂ ಬೇಕಾಗಿಲ್ಲ ಆದರೆ ನಾನು ಕೊಡ್ತೀನಿ ಶಕ್ತಿ ಮಂತ್ರೋಪದೇಶ ಕೊಡಬೇಕಲ್ಲ ಫಾರ್ಮಲ್ಲಾಗಿ ನಾನು ಕೊಡ್ತೀನಿ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಕಳಿಸುವಾಗ ಇವನಿಗೆ ಶಕ್ತಿ ಮಂತ್ರೋಪದೇಶ ಮಾಡೋದು ನನ್ನ ಜೀವನ ಜೀವನಕ್ಕೆ ದೊರೆತಂಥ ಭಾಗ್ಯ ಅಂತ ಅಂದರೆ ಶಕ್ತಿ ಶಕ್ತಿಯನ್ನೇ ಗುರುತಿಸ್ತದೆ ಉಳ್ದ್ರೂ ಗೊತ್ತಾಗಲ್ಲ ಟು ನೋ ನೊಬಿಲಿಟಿ ಅನ್ನದರ್ ನೋಬಲ್ ಹಾರ್ಟ್ ಈಸ್ ರಿಕ್ವಾಯರ್ಡ್ ಆ ಕೇನಾರಾಮ್ ಹೇಳ್ತಾನೆ ಇವರು ಸಿಕ್ಕದ್ದು ನನ್ನ ಭಾಗ್ಯಾದಿ ಅವರಿಗೆ ಅವಕಾಶ ಸಿಕ್ಕದ್ದು ಅಂತ ಒಂದು ದಿವಸ ಫಿಕ್ಸ್ ಮಾಡ್ತಾರೆ ಮಂತ್ರದೀಕ್ಷೆ ಮಾಡಬೇಕು ಅಂತ ರಾಮಕೃಷ್ಣರು ಒಂದು ದೇವಾಲಯದ ಕೋಣೆಯಲ್ಲಿ ಏಕಾಂಗಿಯಾಗಿ ಕೂತಿದ್ದಾರೆ ಸಿದ್ಧರಾಗಿ ಕೂತಿದ್ದಾರೆ ಅವ್ರ ಮೊದಲೇ ಭಾವವಿಷ್ಟ್ರಾಗುವಂಥವ್ರು ಈ ಸಂದರ್ಭ ಆಗಿದೆ ಕೂಡಿಸ್ಬಿಟ್ಟು ಭಾವಭಕ್ತಿ ರಂಜಿತರಾಗಿ ಕೂತಂಥ ಅವರನ್ನು ಕೇನಾರಾಮ್ ನೋಡ್ತಾರೆ ನೋಡಿದ ಅಂತ ರೋಮಾಂಚನ ಆಗ್ಬಿಡುತ್ತೆ ಆತನಿಗೆ ಇವರು ನೋಡಿದ ತಕ್ಷಣ ಇವ್ರ ಕಣ್ಣಲ್ಲಿರುವಂಥದ್ದು ಇನ್ನೊಂದು ಆಗಿತ್ತ ಪರಿಸ್ಥಿತಿ ಅಂತ ಹೇಳೋದು ಮರೆತುಬಿಟ್ಟೆ ನಾನು ಯಾವಾಗ ಉನ್ಮಾದ ಆಗೋಕ್ಕೆ ಶುರು ಆಯಿತು ದೇವತೆ ನೋಡಬೇಕು ನೋಡಬೇಕು ಅಂದಾಗ ಆ ಭಾವದ ಒತ್ತಡಕ್ಕೆ ಎಷ್ಟು ಒತ್ತಡ ಆಗ್ತಿತ್ತು ಅದು ಬಹುಶಃ ಬ್ಲಡ್ ಪ್ರೆಷರ್ ಆಗ್ತಿತ್ತು ಏನೋ ಗೊತ್ತಿಲ್ಲ ಅಷ್ಟು ಭಾವೋದ್ರೇಕ ಆದಾಗ ಅವರ ಎದೆ ಭಾಗ ಮತ್ತು ಕಣ್ಣುಗಳು ಯಾವಾಗಲೂ ಕೆಂಪಿರ್ತಿತ್ತಂತೆ ಆ ಪ್ರೆಷರಿಗೆ ಅಷ್ಟು ಪ್ರೆಷರು ಈಗ ನಿಮಗೆ ನೋಡಿ ದುಃಖ ಬಂದಾಗ ಕಣ್ಣಲ್ಲಿ ನೀರು ಉಕ್ಕಿ ಬಂದಾಗ ಒರೆಸ್ಕೊಂಡಾಗ ಕಣ್ಣೆಲ್ಲ ಕೆಂಪಾಗುತ್ತೆ ಒತ್ತಡ ಜಾಸ್ತಿ ಆಗ್ತದೆ ರಕ್ತದ ಒತ್ತಡ ಕಣ್ಣಲ್ಲಿ ಇದು ಯಾವಾಗಲೂ ಒತ್ತಡ ಇರೋದೇ ಆ ಥರದಿದ್ದಾಗ ಎದೆ ಭಾಗ ಕಣ್ಣು ಯಾವಾಗಲೂ ಕೆಂಪಿರ್ತಿತ್ತಂತೆ ಇವರು ಮೊದಲೇ ಕೂತಿದ್ದಾರೆ ಕುಂಕುಮ ಹಚ್ಕೊಂಡು ರೆಡಿಯಾಗಿ ಕೂತಿದ್ದಾರೆ ಇವ್ರು ನೋಡಿದ ತಕ್ಷಣ ಕೇನಾರಾಮಗೆ ರೋಮಾಂಚನ ಆಯಿತು ಆ ಶಿಷ್ಯನಿಗೆ ಕೇನಾರಾಮ್ ವಿಧಿ ಪ್ರಕಾರ ಪರಮ ಪವಿತ್ರವಾದಂಥ ದೇವಿ ಮಂತ್ರವನ್ನು ಉಪದೇಶ ಮಾಡಿದರು ಆ ಮಂತ್ರ ಒಂದು ಸಲ ಉಚ್ಚಾರಣೆ ಮಾಡಿದ ತಕ್ಷಣ ಇವರು ಭಾವೋನ್ಮಾದಕ್ಕೆ ಹೋಗ್ಬಿಟ್ರು ಮೈ ಮೇಲೆ ಎಚ್ಚರ ಇಲ್ಲ ಎಚ್ಚರ ಇಲ್ಲ ಪೂರ್ತಿ ಪ್ರಜ್ಞಾ ಶೂನ್ಯ ಮೈ ಅಂದರೆ ಕೊರಡು ಕೊರಡು ಮುಟ್ಟಿದ್ರೆ ಏನು ಗೊತ್ತೇ ಆಗಲ್ಲ ಆ ಥರ ಆಗ್ಬಿಡ್ತು ಅಲುಗಾಡಿಸಿದ್ರೂ ಗೊತ್ತಾಗ್ತಾಯಿಲ್ಲ ಸ್ಪರ್ಶ ಕೂಡ ಬರ್ತಾ ಇಲ್ಲ ಆ ಕೇನ ರಾಮಗೆ ಆಶ್ಚರ್ಯ ಆಯಿತು ನಾನು ಇಡೀ ಜನ್ಮ ಶಕ್ತಿ ಮಂತ್ರೋಪದೇಶ ಮಾಡಿದ್ದೀನಿ ನಾನು ತ ಸಾಧನೆ ಮಾಡಿದ್ದೀನಿ ನನಗೆ ಈ ಥರದ ಭಾವನೆ ಒಮ್ಮೆ ಆಗಲಿಲ್ಲಲ್ಲ ಈ ಥರದ್ದು ತನ್ಮಯತೆ ಅನನ್ಯತೆ ಅದರಲ್ಲಿ ಬರಲಿಲ್ಲ ಇದು ಹೇಗೆ ಇವರಿಗೆ ಅಂತ ಆಮೇಲೆ ಸುಮಾರು ಇಡೀ ದಿವಸ ಮಂತ್ರೋಪದೇಶ ಇಡೀ ದಿವಸ ರಾಮಕೃಷ್ಣಗೆ ಎಚ್ಚರ ಇಲ್ಲ ಕೊನೆ ಕೆನ ರಾಮ್ರೆ ಅವರು ಕಿವಿಯಲ್ಲಿ ಮಂತ್ರಗಳನ್ನು ಹೇಳಿ ಬಾಪ ವಾಪಸ್ ಬಾ ಅಂತ ಹೇಳಿ ಕರೆದು ಆಮೇಲೆ ಹೇಳಿದ್ರಂತೆ ಈಗ ಅರ್ಥ ಆಯಿತಾ ಮಂತ್ರೋಪದೇಶ ಅಂತ ಆಗ ಅವ್ರು ಏನು ರಿಪೀಟ್ ಮಾಡ್ತಾರೆ ನನಗೆ ಆದದ್ದು ಅನುಭವ ಇದು ಅಂತ ಕೇನ ರಾಮ್ ಒಂದೇ ಮಾತು ಹೇಳ್ತಾನೆ ಆ ಅನುಭವ ನನಗೆ ನೀನು ಕೇಳಿದ ನಾನು ನನಗಾಯ್ತಪ್ಪ ಇವತ್ತು ಫಸ್ಟ್ ಟೈಮ್ ಆದದ್ದು ಇದು ಯಾವಾಗಲೂ ನಮಗೊಂದು ನಂಬಿಕೆ ಇದೆ ನಾವು ಮೇಷ್ಟ್ ಆದವ್ರು ಹುಡುಗರಿಗೆ ಕಲಿಸ್ತೀವಿ ಅಂತ ಒಂದು ಭ್ರಮೆಯಲ್ಲಿರ್ತೀವಿ ಅದು ಭ್ರಮೆ ಅಂತ ಹೇಳೋದು ನಾವು ಮೇಷ್ಟ್ಗಳಿಗೆ ಏನಿರ್ತದೆ ಹುಡುಗರು ನಾನೇ ಕಲಿಸಿದ್ದು ನಮ್ಮ ಹುಡುಗ ನಾನೇ ಕಲಿಸಿದ್ದು ಅಂತ ಆದರೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಮೇಸ್ಟ್ ಹುಡುಗರಿಗೆ ಕಲಿಸಿದ್ದಕ್ಕಿಂತ ಮೇಷ್ಟ್ರು ಹುಡುಗರಿಂದ ಕಲಿತದ್ದು ಹೆಚ್ಚು ಶಿಕ್ಷಕ ವೃತ್ತಿಯಲ್ಲಿ ನನ್ನ ಖಾತ್ರಿ ಇದೆ ನಾವು ಕಲ್ತ್ಕೊಂಡಿದ್ ಮಕ್ಕಳಿಂದ ಹೆಚ್ಚು ನಾನು ಕಲಿಸೋದು ಒಬ್ಬ ನಲವತ್ತು ಜನಕ್ಕೆ ಕ್ಲಾಸಲ್ಲಿ ನಲ್ವತ್ತು ಜನಕ್ಕೆ ನಾನು ಪಾಠ ಮಾಡ್ತಾ ಇದ್ದೀನಿ ನಲವತ್ತು ಜನ ನನಗೆ ಪಾಠ ಮಾಡ್ತಾ ಇದ್ದಾರೆ ನಲವತ್ತು ಪಟ್ಟು ನಾನು ಕಲ್ತದ್ದು ಹೆಚ್ಚು ಈ ರೀತಿ ಆ ಶಿಷ್ಯನ ಬಗ್ಗೆ ಆ ಗುರು ಹೇಳ್ತಾನೆ ನನ್ನ ಮೊಟ್ಟ ಮೊದಲನೇ ಬಾರಿಗೆ ಅನುಭವ ಆದದ್ದು ಈಗ ನಾನು ಬೇಕಾದಷ್ಟು ಗೊತ್ತಿದೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಒಂದು ಸಲ ಯಾವಾಗ ಶಕ್ತಿ ಮಂತ್ರೋಪದೇಶ ಆಯಿತೋ ನಿಧಾನಕ್ಕೆ ರಾಮಕುಮಾರ್ ಏನು ಮಾಡಿದ್ರು ಇದು ಹ್ಯಾಂಡ್ ಹೋಲ್ಡಿಂಗ್ ಇದು ನಿಧಾನಕ್ಕೆ ಹೆಂಗೆ ಮಾಡ್ತಾರೆ ಮಾಡ್ತಾರಂದರೆ ಮೊದಲು ತಾನು ಪೂಜೆ ಮಾಡ್ತಾಯಿದ್ರು ಕಾಳಿ ದೇವಸ್ಥಾನದು ಒಂದು ದಿವಸ ಏನು ಮಾಡಪ್ಪ ಅಂತೇಳಿ ತಾವು ಬಿಡುಗಡೆ ಎರಡು ದಿವಸ ಬಂತು ನಿಧಾನಕ್ಕೆ ಕಾಳಿ ದೇವಸ್ಥಾನದ ಕಾಳಿ ದೇವಿಯ ಪೂಜೆ ಮಾಡೋದನ್ನು ರಾಮಕೃಷ್ಣರಿಗೆ ಒಪ್ಸೋಕೆ ಶುರು ಮಾಡಿದರು ರಾಮಕೃಷ್ಣ ರಾಮ ಅಣ್ಣ ರಾಮಕುಮಾರಿಗೆ ಭಾಳ ಸುಸ್ತಾಗ್ತಾ ಇತ್ತು ರಾಮಕೃಷ್ಣ ಇದ್ರಂತೆ ಅಣ್ಣ ನೀನು ರೆಸ್ಟ್ ತಗೋ ನಾನು ಪೂಜೆ ಮಾಡ್ತೀನಿ ಕೂತ್ಕೊ ಅಂತ ಹೇಳಿ ಪೂಜೆ ಮಾಡ್ಸೋಕೆ ಶುರು ಮಾಡಿದರು ಅಣ್ಣಗೆ ಹೇಳಿದ್ರಂತೆ ಊರಿಗೆ ಹೋಗ್ಬಾ ಅಣ್ಣ ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಆಗುತ್ತೆ ಚೇಂಜ್ ಆಗ್ತದೆ ಹೋಗ್ಬಾ ನೀನು ಊರಿಗೆ ಅಂತ ಆಯ್ತು ಹೋಗ್ತೀನಿ ಅಂದ ಅಣ್ಣ ನೋಡಿ ಹೇಗಿದೆ ಪರಿಸ್ಥಿತಿ ಭಗವಂತನಿಚ್ಛೆ ಹೇಗಿರ್ತದೆ ಅಂತ ವಿಶ್ರಾಂತಿಗೆ ಹೋಗಿ ಬರಬೇಕು ಅಂತ ರಜೆ ಹಾಕಿದಂಥವನು ಹೋಗ್ತೀನಿ ನಾನು ಮುಂದಿನ ವಾರ ಅಂತವನು ಯಾವುದೋ ಸಣ್ಣ ಕೆಲಸ ಬಂತು ಅಂತ ಕಲ್ಕತ್ತೆ ಉತ್ತರಕ್ಕಿರುವಂಥ ಸಣ್ಣ ಹಳ್ಳಿ ಶಾಮ್ ಶ್ಯಾಮನಗರ ಅಂತ ಏನೋ ಒಂದು ಯಾವುದೋ ಪೌರೋಹಿತ್ಯ ಕೆಲಸ ಒಂದು ಎರಡು ದಿವಸದ ಮಟ್ಟಿಗೆ ಹೋಗ್ತೀನಿ ಅಂತ ಹೋದವನು ಶ್ಯಾಮ್ನಗರದಲ್ಲಿ ಈಗ ತ ಇವತ್ತಾದರೆ ಹಾರ್ಟ್ ಅಟ್ಯಾಕ್ ಅನ್ಬೋದಾಗಿತ್ತೇನೋ ಅಲ್ಲಿ ಹೋದಾಗ ಅಕಸ್ಮಾತ್ ಕೂತವನು ಹಾಗೆ ಕುಸಿದು ಬಿದ್ದು ರಾಮ್ಕುಮಾರ್ ತೀರ್ಕೊಂಬಿಟ್ಟ ಇದು ನನಗೆ ಭಾಳ ವಿಚಿತ್ರ ಅನಿಸೋದು ಅಣ್ಣ ಗಟ್ಟಿಯಾಗಿರ್ತಾನೆ ಅವನು ನಂಬ್ಕೊಂಡು ಬಂದವನು ತಮ್ಮ ಈಗ ಒಂದೇ ಸಲ ತಾನು ಕಾಪಾಡಿದಂಥ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ಏನಾಗಿರಬೇಕು ಅಂತ ಒಂದೇ ಒಂದು ವರ್ಷ ಪೂಜೆ ಮಾಡಿದ್ದು ಅಲ್ಲಿ ಕಾಳಿ ದೇವಸ್ಥಾನದಲ್ಲಿ ಅಲ್ಲೇ ಇರಬೇಕು ಅಂತ ಬಂದವನು ಒಂದು ವರ್ಷ ಪೂಜೆ ಮಾಡಿದ ಅರ್ಚಕನಾಗಿದ್ದವನು ಜೀವನಯಾತ್ರೆ ಮುಗಿತು ಅವನು ತೀರ್ಕೊಂಡಾಗ ಅವನ ವಯಸ್ಸು ಐವತ್ತು ವರ್ಷ ಬಹಳ ದೊಡ್ಡ ವಯಸ್ಸಲ್ಲ ಐವತ್ತು ವರ್ಷ ಅಣ್ಣನ ಸಾವು ರಾಮಕೃಷ್ಣ ತುಂಬ ಆಘಾತವನ್ನು ಉಂಟು ಮಾಡ್ತು ಮಾಡಬೇಕಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ ಅಣ್ಣನೊಬ್ಬರು ಇಲ್ಲಿ ಇಲ್ಲೇನೂ ಇಲ್ಲ ಬಾಲ್ಯದಲ್ಲಿ ತಂದೆಯನ್ನು ಕಲ್ಕೊಂಡಂಥ ರಾಮಕೃಷ್ಣರಿಗೆ ಈಗ ತಂದೆ ಸ್ಥಾನದಲ್ಲಿ ಅಂತ ಅಣ್ಣ ಹೋದಾಗ ಅನ್ನಿಸ್ಬಿಡುತ್ತಂತೆ ಜಗತ್ತಿನ ನಶ್ವರತೆ ಬಗ್ಗೆ ಅರ್ಥ ಆಯಿತು ಇದು ಯಾವುದು ಕಾಯಮಲ್ಲಪ್ಪ ಅಂತ ಅನ್ನಿಸ್ತು ಇದನ್ನ ಮಾತ್ರ ನಾ ಹೇಳಬೇಕು ವೃದ್ಧಾಪ್ಯ ಮರಣ ರೋಗ ಇದು ಒಂದು ದಿವಸದ ದೃಶ್ಯ ಬುದ್ಧನನ್ನೇ ಹೇಗೆ ಬದಲಾಯಿಸ್ತು ಅಂತ ಒಂದೇ ಸಲ ನೋಡಿದಾಗ ಮೊಟ್ಟ ಮೊದಲು ಬಾರಿಗೆ ನೋಡಿದವನು ಛೇ ಇದೇನಿಲ್ಲ ಜೀವನ ಅಂದರೆ ಏನು ಹಾಗಾದ್ರೆ ನೋಡಬೇಕು ಅಂತ ಹೊರಟುಬಿಟ್ಟ ಆತ ಬುದ್ಧ ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೇದ್ದ ಅಂತ ಹೊರಟುಬಿಟ್ಟ ಅದೇ ರೀತಿ ಇದಾದದ್ದು ಮನಸ್ಸಿನ ಮೇಲೆ ನಕಾರಾತ್ಮಕ ಘಟನೆ ಇದು ಅಣ್ಣ ತೀರ್ಕೊಂಡ್ರು ನಕಾರಾತ್ಮಕ ಘಟನೆ ಅದನ್ನು ಬದಲಾಯಿಸ್ಕೊಂಡದ್ದು ಹೇಗೆ ರಾಮಕೃಷ್ಣರು ಅಂತ ಅನ್ನೋದು ಭಾಳ ಮುಖ್ಯ ನನಗೆ ಆ್ಯಂಡ್ ಪ್ರಸ್ತುತ ಅನಿಸುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾ ಹುಡುಗರಿಗೆ ಹೇಳಬೇಕಾದ್ರೆ ಇದನ್ನು ಹೇಳಬೇಕಿದ ಏನಾದರೂ ಒಂದು ಅನಪೇಕ್ಷಿತವಾದಂಥ ಘಟನೆ ಆದರೆ ಮನಸ್ಸಿಗೆ ನೋವಾಗುವಂಥ ಘಟನೆ ಆದರೆ ನಾವು ಕುಸಿದು ಹೋಗ್ಬಿಡ್ತೀವಿ ಅಯ್ಯೋ ಹಿಂಗಾಯ್ತಲ್ಲ ಅಂತ ನಾವು ನಿರಾಶೆಗೆ ಹೋಗ್ಬಿಡ್ತೀವಿ ಕೆಲವೇ ಕೆಲವು ಜನರು ಮಾತ್ರ ಕೆಲವೇ ಕೆಲವರು ಜನರು ಮಾತ್ರ ನಕಾರಾತ್ಮಕವಾದಂಥ ಪ್ರಚೋದನೆಯನ್ನು ಸಕಾರಾತ್ಮಕವನ್ನು ಮಾಡ್ಕೊಂಡ್ಬಿಡ್ತಾರೆ ಇದು ಭಾಳ ಅಪರೂಪದ ಅವ್ರು ದೊಡ್ಡವರಾಗ್ತಾರೆ ಜೀವನದಲ್ಲಿ ದಿನಕ್ಕೆ ನೂರು ಘಟನೆಗಳಾಗ್ತವೆ ನಮ್ಮಲ್ಲಿ ಅದರೊಂದು ಹದಿನೈದು ಇಪ್ಪತ್ತು ಘಟನೆ ಇರ್ಬೋದು ಅದನ್ನು ನಾನು ಬದಲಾಯಿಸ್ಕೊಳ್ಳೋದು ಹೇಗೆ ಬದಲಾಯಿಸ್ಕೋತೀನಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ರಾಮಕೃಷ್ಣರು ಅದನ್ನು ಹ್ಯಾಕ್ ತಗೊಂಡ್ರು ಅಂತ ಅವ್ರ ಜೀವನದ ಗರಿಯನ್ನು ಗುರಿಯನ್ನು ಬದಲಾಯಿಸ್ಕೊಂಬಿಟ್ರು ಇದುವರೆಗೂ ಅಣ್ಣ ಇದ್ದ ಅವನ ಛತ್ರ ಇತ್ತು ಮೇಲೆ ಅವನು ಕಾಪಾಡ್ತಾನೆ ಅಂತಿತ್ತು ಈಗ ಅಣ್ಣ ಇಲ್ಲಲ್ಲ ಬೇಡ ಕಾಳಿನೇ ನನ್ನ ದೇವ ಛತ್ರ ನನಗೆ ಅದೊಂದೇ ಸಾಕು ದೇವಿ ಸಾಕು ನನಗೆ ಪೂರ್ತಿ ಜೀವನವನ್ನು ಇಟ್ಬಿಟ್ಟದ್ದು ಅದಕ್ಕೋಸ್ಕರ ದೇವಿಗೋಸ್ಕರ ಇಟ್ಬಿಟ್ರು ಹಾಗೆ ಬದುಕ್ತೀನಿ ಅಂತ ಯಾವಾಗಲೂ ಜೀವನಕ್ಕೊಂದು ಗುರಿ ಬೇಕಾಗತ್ತೆ ಒಂದು ಗುರಿ ಇದ್ದಾಗ ಭಾರ ಅನಿಸಲ್ಲ ಜೀವನ ಯಾವಾಗ ಗುರಿ ಇಲ್ವೋ ಜೀವನ ಭಾರ ಆಗುತ್ತೆ ಅದು ಭಾಳ ಮುಖ್ಯ ಅದು ಈ ಥರದ ಅನುಭವಗಳನ್ನು ನಾವು ಬೇಕಾದಷ್ಟು ನೋಡಿದ್ದೇವೆ ಎಷ್ಟೋ ಕಡೆ ಹೇಳ್ತಾರೆ ಒಬ್ರು ಯಾರೋ ಒಂದು ಗುರಿ ನೆಡ್ಕೊಂಡಾಗ ಇನ್ನೇನು ಎಲ್ಲ ಕಳ್ಕೊಂಡಿರ್ತಾನೆ ಅದೊಂದಕ್ಕೋಸ್ಕರ ಬದುಕಬೇಕು ಅಂತ ನಾನು ಮದರ್ ಥೆರೀ ಸಹ ಹೇಳಬೇಕು ಆಕೆ ಬಂದದ್ದು ಭಾರತಕ್ಕೆ ಒಬ್ಬಳೇ ಬಂದದ್ದು ಆದರೆ ದುರ್ಬಲರ ಸೇವೆ ಮಾಡ್ತೀನಿ ದೀನದಲಿತರ ಸೇವೆ ಮಾಡ್ತೀನಿ ಅಂತ ಹೋದಾಗ ಅದೊಂಥರ ಅಬ್ಸಷನ್ ಆಗಿಬಿಡುತ್ತೆ ಅದನ್ನೇ ಮಾಡಬೇಕು ಬೇರೆ ಯಾವುದೂ ಇಲ್ಲ ವಿವೇಕಾನಂದರ ಗುರಿ ನಾನು ದೇಶಕ್ಕೋಸ್ಕರ ದುಡಿತೀನಿ ಅಂತ ಹೊರಟಾಗ ಅದು ಒಂದೇ ಆ ಪ್ರಚಂಡ ಗುರಿ ಒಂದೇ ಎಲ್ಲವನ್ನೂ ಹಾಕಿಬಿಡುತ್ತದೆ ಬದುಕು ಹಗರ ಆಗ್ತದೆ ಅದೇ ಮತ್ತೆ ಡಿ ವಿ ಜಿ ಮಾತೆ ಘನತತ್ವ ಒಂದಕ್ಕೆ ರಾತ್ರಿ ಮನಸ್ಸೋತು ಒಂದು ತತ್ವ ಹಿಡ್ಕೊಂಡು ಹೋಗಿಬಿಡ್ಬೇಕು ಅಂತ ಈ ನಕಾರಾತ್ಮಕವಾಗಿ ಬಂದಂಥ ಪ್ರಚೋದನೆಯನ್ನು ಸಕಾರಾತ್ಮಕ ಮಾಡೋದ್ರೊಳಗೆ ನನ್ನ ಮಟ್ಟಿಗೆ ತಿಳಿದು ತುಂಬ ಚೆನ್ನಾಗಿದ್ದುದು ಅಂದರೆ ಗಾಂಧಿ ಗಾಂಧಿ ಹಾಗೆ ನಕಾರಾತ್ಮ ಪ್ರಚೋದನೆಯನ್ನು ಸಕಾರಾತ್ಮಕವಾಗಿ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಹೋದ್ರು ಕಾಲೇಜ್ ಹುಡುಗರು ಹೇಳೋದು ಅದೇನೇ ನಾನು ಅದು ಒಂದು ಮಾಡೆಲ್ ಇಟ್ಕೊಳ್ರಪ್ಪ ನೀವು ಒಂದು ನಾಲ್ಕು ಮಾರ್ಕ್ಸ್ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪ್ಪ ಬೈದರು ಅಂತ ಓಡಿ ಹೋಗೋದು ಮನೆ ಬಿಟ್ಟು ಇದೆಲ್ಲ ಏನು ಜೀವನ ಇದು ಜೀವನದಲ್ಲಿ ಲಕ್ಷ ಘಟನೆಗಳಾಗ್ತವೆ ಒಂದು ಘಟನೆ ದೊಡ್ಡ ಡಾಮಿನೇಟ್ ಮಾಡಬಾರ್ದು ನಿಮ್ಮನ್ನು ಗಾಂಧಿ ಬ್ಯಾರಿಸ್ಟರ್ ಆಗಿ ಬಂದರು ಇಂಗ್ಲೆಂಡಿಂದ ಬಂದರದಲ್ಲಿ ಇದ್ದಾರೆ ಅವ್ರ ಅಣ್ಣ ದಿವಾನ್ ಆಗಬೇಕು ರಾಜನಿಗೆ ಅದೇನೋ ತಕರಾರಿತ್ತು ಒಬ್ಬೇಕಾದ್ರೆ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ ಅಲ್ಲಿ ಒಬ್ಬನು ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ ಅವನು ಅಪ್ರೂವ್ ಮಾಡಿದರೆ ಈಗ ದಿವಾನ್ ಆಗ್ಬೋದು ಗಾಂಧಿ ಇಂಗ್ಲೆಂಡಲ್ಲೇ ಇದ್ರಲ್ಲ ಇವನೇನು ರೆಸಿಡೆಂಟ್ ಇದ್ದಾನೆ ಇವನು ಭೇಟಿಯಾಗಿದ್ದಾರೆ ಕ್ಲಬ್ಬಲ್ಲಿ ಅವರು ನನ್ನ ಸ್ನೇಹಿತ ನನ್ನ ಪರಿಚಯ ಇದೆ ನಾವು ಮಾಡಲ್ವಾ ನನಗೆ ಗೊತ್ತಿದೆ ಬಾ ನಾನು ಹೇಳ್ತೀನಿ ಬಾ ಅಂತೀವಲ್ಲ ಅಣ್ಣ ಹೇಳದ್ದಂತೆ ಹೋಗಿ ಹೇಳು ಬ್ರಿಟಿಷ್ ರೆಸಿಡೆಂಟ್ ಒಪ್ಕೊಂಡು ನಾನು ದಿವಾನ ಹಾಕ್ತೀನಿ ಸ್ವಲ್ಪ ಹೋಗು ಅಂತ ಇವ್ರು ಮೊದಲು ಬೇಡ ಬೇಡ ಅಂದೋರು ನನಗೆ ಗೊತ್ತಿಬಿಡು ಕ್ಲಬ್ಲ್ಲಿ ಬೇಕಾದಷ್ಟಲ್ಲೇ ಭೇಟಿಯಾಗಿದೆ ನಾನು ಲಂಡನಲ್ಲಿ ಹೇಳ್ತೀನಿ ಅಂತ ಮನೆಗೆ ಹೋದರು ಧೈರ್ಯ ಅಲ್ವಾ ನನ್ನ ಸ್ನೇಹಿತ ಅವನು ಹೇಳ್ತೀನಿ ನಾನು ಅಂತ ಹೋದರು ಅವ್ರಿಗೆ ಅರ್ಥ ಆದದ್ದು ಕ್ಲಬ್ಬಲ್ಲಿರುವಂಥ ಬ್ರಿಟಿಷ್ ಬೇರೆ ಅಧಿಕಾರದಲ್ಲಿರುವಂಥ ಬ್ರಿಟಿಷ್ ಬೇರೆ ಮನೆಗೆ ಹೋದಾಗ ಇವ್ರು ಹೇಳ್ತಾರೆ ಆಮ್ ಗಾಂಧಿ ಐ ಮೆಟ್ ಯು ಇನ್ ದ ಕ್ಲಬ್ ದರ್ ಇನ್ ಲಂಡನ್ ಅಂದ್ರಂತ ಯಾ ಐನೋ ಐನೋ ಅಂದ ಅವ್ನು ಗೊತ್ತಾನ ಭೇಟಿ ಆಗಿದ್ದು ಕರೆಕ್ಟ್ ಇದಕ್ಕೆ ಯಾಕೆ ಬಂದಿ ಅಂತ ಕೇಳಿದೆ ಇವ್ರ ಅಣ್ಣ ವಸೀಲಿ ನಮ್ಮ ಅಣ್ಣ ನೀವು ಮನಸ್ಸು ಮಾಡಿದರೆ ಅವನು ದಿವಾನ ಆಗ್ತಾನೆ ಅಂತ ಡೋಂಟ್ ಟಾಕ್ ಅಬೌಟ್ ಇಟ್ ಅನ್ನೋನು ಮಾತಾಡ್ಬಿಡೋದ್ರ ಬಗ್ಗೆ ಬಿಟ್ಬಿಡು ನಾಟ್ ಪಾಸಿಬಲ್ ಇವ್ರು ಒತ್ತಾಯ ಮಾಡೋದು ಹಂಗಲ್ಲ ನಮ್ಮ ಅಣ್ಣ ಒಳ್ಳೆಯವನು ಅವನೇತನ ಹೇಳಿಲ್ಲ ನೀನು ಮಾತಾಡಬೇಡ ಅಂತ ಹೇಳಿಲ್ಲ ಬಿಟ್ಬಿಡೋದನ್ನ ಅಂತ ಹೇಳ್ದ ಇವ್ರು ಮತ್ತೊಮ್ಮೆ ಹೇಳಿದಾಗ ಏನು ಮಾಡ್ತಾನೆ ಗೊತ್ತಾ ಅಟೆಂಡರ್ ಕರೆಸಿ ಹೊರಗೆ ಹಾಕಿವನ ಅಂತಾನೆ ರೋಡಿಗೆ ತಳಿಸ್ಬಿಡ್ತಾನೆ ರೋಡಿಗೆ ಇದು ನಕಾರಾತ್ಮಕನು ಸಕಾರಾತ್ಮಕನು ನಕಾರಾತ್ಮಕ ಅಲ್ವಾ ಯಾರ ಪರಿಚಯ ಇದೆ ಅಂತ ನೀವು ಹೇಳೋಕ್ಕೆ ಹೋಗಿದ್ದೀರಿ ಒಂದು ಮಾತು ಅವನು ನಿಮ್ಮನ್ನು ಕತ್ತಿಡಿದ್ರು ರೋಡಿಗೆ ತಳಿಸಿದರೆ ಭಾಳ ಅಸಹ್ಯ ಅನಿಸಲ್ಲ ಅವನ ಮುಖ ನೋಡಲ್ಲ ಅಂತೀವಿ ಕೆಲವು ದ್ವೇಷದಿಂದ ಅವ್ನು ಹೊಡಿಬೇಕು ಅಂತ ಹೋಗ್ತೀವಿ ಅಲ್ಲ ಇದೆಲ್ಲ ಮಾಡ್ತೀವಿ ಗಾಂಧಿ ಏನು ಮಾಡಿದರು ದಿಸ್ ಇಸ್ ದ ಬ್ಯೂಟಿ ಮನೆಗೆ ಬಂದು ವಿಚಾರ ಮಾಡ್ತಾರೆ ತಪ್ಪು ನಂದೆ ಸ್ನೇಹಿತ ಇದ್ದಾನೆ ನಾನು ಹೋಗಿ ವಶೀಲಿ ಹಚ್ಚಿದಾಗ ನಾನು ಸ್ನೇಹದ ದುರ್ಬಳಕೆ ಮಾಡಿಕೊಂಡೆ ನಾನು ತಪ್ಪು ನಂದಿದೆ ಆದ್ದರಿಂದ ಸ್ನೇಹವನ್ನು ಅಧಿಕಾರವನ್ನು ಜೋಡಿಸಬಾರ್ದು ಒಂದಕ್ಕೊಂದು ಅಧಿಕಾರ ಅಧಿಕಾರ ಸ್ನೇಹ ಸ್ನೇಹ ಅದನ್ನು ಮಾಡಿದ ನಾನು ತಪ್ಪು ಅಂತ ಮರುದಿವ್ಸ ಹೋಗಿ ಅಪಾಲಜಿ ಕೇಳ್ತಾರೆ ಆಮ್ ಸಾರಿ ಐ ಶುಡ್ ನಾಟ್ ಹ್ಯಾ ಕಮ್ ಇದು ಉಚಿತ್ರ ಇದೆಯಲ್ಲ ಮುಂದೆ ಅದು ಹೇಗೆ ಬದಲಾಯಿಸ್ಕೊಂಡ್ರು ಅಂದರೆ ಅಣ್ಣನ ಹೇಳಿದ್ರು ಅಣ್ಣ ನೀನು ಕೇಳಕ್ಕೆ ಹೋಗಬೇಡ ನೀನು ಎಬಿಲಿಟಿ ಬೆಳೆಸ್ಕೊಂಡು ತಾನೇ ಅಧಿಕಾರ ಬರ್ತದೆ ನಿನಗೆ ಅದು ಆಗೋ ತನಕ ಹೋಗಬೇಡ ಇನ್ನೊಂದು ನಾವು ಮೆರಿಟ್ಸ್ ಬರ್ಗ್ ಘಟನೆ ಕೇಳಿದ್ದೀವಿ ನಾವು ಮೆರಿಟ್ಸ್ ಬರ್ಗಲ್ಲಿ ಅವರು ಟ್ರೈನೇನು ತಳ್ಳಿಬಿಟ್ಟ ಅವನು ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ದರೂ ಕೂಡ ಇವನು ಬೇರೆ ಕಪ್ಪು ಜನ ಕೂಡಬಾರ್ದು ಅಂತ ಫಸ್ಟ್ ಕ್ಲಾಸ್ ತಳ್ಳಿಬಿಟ್ರು ರೋಡಿಗೆ ಅದಕ್ಕೆ ಕತೆ ಗೊತ್ತು ನಮಗೆಲ್ಲ ನಾನು ಆ ಜಾಗದಲ್ಲಿ ನಿಂತು ನೋಡಿದ್ದೆ ಮೆರಿಟ್ಸ್ ಬರ್ಗ್ ಹೋಗಿ ಅದು ತುಚ್ಚಿ ಒಂಥರ ಹುಚ್ಚೆ ಅದು ಹುಚ್ಚಿಗೆ ಔಷಧಿ ಇಲ್ಲ ನಾನು ಗಾಂಧೀಜಿನ ಒಗ್ಗ್ದು ಎಷ್ಟು ಗಂಟೆಗೆ ಬೆಳಗ್ಗೆ ರಾತ್ರಿ ಮತ್ತೆ ರಾತ್ರಿ ಒಂದು ಗಂಟೆ ಮೇಲೆ ಒಂದರಿಂದ ಒಂದೂವರೆ ಒಳಗೆ ನಾನು ಅಲ್ಲಿ ಹೋಗಿ ಒಂದೂವರೆಗೆ ಆ ಜಾಗ ಇಟ್ಟಿದ್ದಾರೆ ಇನ್ನ ಗಾಂಧಿನ ತಳ್ಳಿ ಜಾಗ ಅಂತ ಇಟ್ಟಿದ್ದಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ಆ ಚಳಿಯಲ್ಲಿ ಏನಾಗಿದ್ದಿರ್ಬೇಕು ಗಾಂಧಿಗೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳಕ್ಕೆ ಹೋಗಿದ್ದೆ ಗಾಂಧೀಜಿ ಬದುಕಿದ್ದು ಎಲ್ಲ ಜಾಗ ನೋಡಿದ್ದೆ ನಾನು ದರ್ಬನ್ನಲ್ಲಿ ಪ್ರಿಟೋರಿಯಾದಲ್ಲಿ ಅವ್ರು ಸ್ಟಾಯ್ ಆಶ್ರಮ ಎಲ್ಲಕ್ಕೆ ಹೋಗಿ ಬಂದೆ ಆ ಜಾಗದ ಮೆರಿಟ್ಸ್ ಪ್ಲಾಟ್ಫಾರ್ಮ್ ನಿಂತ್ಕೊಂಡಾಗ ಒಂದು ಕ್ಷಣ ವಿಚಾರ ಮಾಡಿದೆ ನಾನು ತಳ್ಳಿದ್ರೆ ಏನು ಮಾಡ್ತಿದ್ದೆ ನಾನು ಅಂತ ಕಲ್ಪನೆ ಮಾಡ್ಕೊಳ್ಳಿ ದೇಶದ ರೂಲ್ ಅಪ್ಪ ನಾನೇನು ಮಾಡೋಕ್ಕಾಗ್ತದೆ ಕಪ್ಪು ಜನ ಹೋಗೋಂಗಿಲ್ಲ ಫಸ್ಟ್ ಕ್ಲಾಸಲ್ಲಿ ನನಗೆ ಯಾರೂ ಹೇಳಲಿಲ್ಲ ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟು ಕೂಡಿಸಿದ್ದಾರೆ ಕೂತಿದ್ದೆ ಅಂತ ಬ್ಯಾಗ್ ಹಿಡ್ಕೊಂಡು ಥರ್ಡ್ ಕ್ಲಾಸ್ಗೆ ಹೋಗಿ ಕೂತ್ಕೋತಿದ್ವಿ ನಾವು ಇವ್ರಕ್ಕಿಂತ ಮೊದಲು ಸಾವಿರ ಜನ ಹಾಗೆ ಮಾಡಿದ್ದಾರೆ ಇವ್ರ ನಂತರವೂ ಸಾವಿರ ಜನ ಅದನ್ನೇ ಮಾಡಿದ್ದಾರೆ ಬ್ಯಾಗ್ ಹಿಡ್ಕೊಂಡು ಬೇರೆ ಇನ್ನೂ ರೂಲ್ ಇದೆಯಪ್ಪ ಅವ್ರದ್ದು ಏನು ಮಾಡೋಕ್ಕಾಗ್ತದೆ ಅಂತ ಹೋಗ್ಬೋದಾಯ್ತು ಗಾಂಧಿ ಹೋಗಲಿಲ್ಲ ಹೊರಗೂ ಹೋಗಲಿಲ್ಲ ಪ್ಲ್ಯಾಟ್ಫಾರ್ಮ್ ಮೇಲೆ ಚಳಿಯಲ್ಲೇ ಕೂತ್ಕೊಂಡ್ರು ರಾತ್ರಿಯೆಲ್ಲ ಕೂತ್ಕೊಂಡು ವಿಚಾರ ಮಾಡಿದರು ಏನು ಮಾಡಬೇಕು ನಾನೀಗ ಹೋರಾಡ್ಬೇಕು ಅವನ ಜೊತೆಗೆ ಕೇಳ್ತಾರಾ ನಾನು ಹೊಸಬ ಬಾ ಒಂದೊಂದು ವಾರ ಆಗಿದೆ ಅಷ್ಟೇ ಸೌತ್ ಆಫ್ರಿಕಾಗೆ ಬಂದು ಯಾರು ಕೇಳ್ತಾರೆ ದಯವಿಟ್ಟು ಗಮನಿಸಿ ಅವ್ರು ವಿಚಾರ ಮಾಡಿದ್ರಂತೆ ನನ್ನ ಹಾಗೆ ಸಾಕಷ್ಟು ಜನ ಬೇರೆ ಕಂಪಾರ್ಟ್ಮೆಂಟಿಗೆ ಹೋಗಿದ್ದಾರೆ ಇದು ಅಪಮಾನ ಅಂತ ತಗೊಂಡು ನಾನು ಜನರನ್ನು ಒಗ್ಗೂಡಿಸಿ ಈ ಪದ್ಧತಿಯನ್ನು ಬದಲಾಯಿಸ್ಬೋದಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ ಭಾರತಕ್ಕೆ ಬರೋದು ಬಿಟ್ಟು ಅಲ್ಲಿ ಇಳ್ತಾರೆ ಒಂದು ವರ್ಷ ಅಂತ ಕರಾರ ಮೇಲೆ ಹೋದಂಥ ಗಾಂಧಿ ಇಪ್ಪತ್ತೊಂದು ವರ್ಷ ಬದುಕ್ತಾರೆ ಸೌತ್ ಆಫ್ರಿಕಾದಲ್ಲಿ ಇಪ್ಪತ್ತೊಂದು ವರ್ಷ ಮರುದಿನ ಪ್ರವಾಸದಲ್ಲಿ ಹೋಗ್ಬೇಕಾದ್ರೆ ಅದೇನೆ ಚಾರ್ಲ್ಸ್ಟನ್ ಪ್ರವಾಸಕ್ಕೆ ಹೋಗಬೇಕಾದ್ರೆ ಕುದುರೆ ಗಾಡಿಯಲ್ಲಿ ಹೋಗುವಂಥದ್ದು ಅಂದರೆ ಎಷ್ಟು ವಿಚಿತ್ರ ಅನಿಸುತ್ತೆ ಅಂದ್ರೆ ಇದೊಂದು ವಿಚಿತ್ ಬಹಳ ಕ್ರಿಯೇಟಿವ್ ಮೈಂಡ್ ಅದು ಅಂಥ ಇದ್ದಾಗ ಮಾತ್ರ ಹೊಸ ಹೊಸ ಐಡಿಯಾ ಬರೋದು ಕುದುರೆ ಗಾಡಿಯಲ್ಲಿ ಹೋಗಬೇಕು ಇವರು ಚಾರ್ಲ್ಸ್ಟನ್ನಿಗೆ ಹೋಗಬೇಕು ಹೋಗಬೇಕಾದ್ರೆ ಕುದುರೆ ಗಾಡಿ ಹೇಗೆಂದ್ರೆ ಬಾಕ್ಸ್ ಇರ್ತಿತ್ತಂತೆ ಹಿಂದೆ ಒಂದು ಪೆಟ್ಟಿಗೆ ಮುಂದೆ ನಿಮ್ಮ ಕಲ್ಪನೆ ಬರುತ್ತೆ ಒಂದು ಜಾಗ ಇರ್ತದೆ ರಾ ಕು ಸಾರಥಿ ಕೂತ್ಕೊಳ್ಳೋದಕ್ಕೆ ಇಬ್ಬರು ಕೂತ್ಕೋಬೋದು ಅಲ್ಲಿ ಪಕ್ಕದಲ್ಲಿ ಮುಂದೆ ಕುದುರೆ ಆ ಕಾಲು ಕೆಳಗೆ ಹುಲ್ಲು ಗಿಲ್ಲು ತಟ್ಟು ಗೋಣಿ ಚೀಲ ಹಾಕಿರ್ತಾರೆ ಇವರು ಮುಂದೆ ಕೂತ್ಕೊಂಡ ಅವನು ಕೂತ್ಕೋತೀಂದ ಹಿಂದೆ ಡಬ್ಬ ಖಾಲಿ ಇದು ಬೇಕಾದ್ರೆ ಕೂತ್ಕೊತಿದ್ರು ಅಂದ ಅವನು ಓಡಿಸೋನು ಗಾಡಿ ಓಡಿಸೋನು ಒಳಗೆ ಕೂತ್ಕೊಂಡ್ರು ಡಬ್ಬದೊಳಗೆ ಆದರೆ ಒಳಗೆ ಕೂತ್ಕೊಳ್ಳೋಕೆ ಆಗಲ್ಲ ಗಾಳಿ ಆಡಲ್ಲ ಪೆಟ್ಟಿಗೆ ಇದ್ದಂಗೆ ಇರ್ತದೆ ಅಲ್ಲೂ ಒಂದು ರೋಲ್ ಇತ್ತು ಬಿಳಿಯೇ ಬಂದರೆ ಕರಿಯರ್ ಒಳಗೆ ಕೂತ್ಕೊಳ್ಳೋಂಗಿಲ್ಲ ಡಬ್ಬದೊಳಗೆ ಅದು ಬಿಳಿ ಹಿರಿಯ ಪ್ರಿಫರೆನ್ಸು ಇವರು ಪುಣ್ಯ ಅವರು ಅಪೇಕ್ಷೆ ಮಾಡಿದಂಗೆ ಯಾವನೋ ಬಿಳಿಯ ನಿಲ್ಲಿಸಿದ ಎಡಿಯೋ ಕೆಳಗೆ ಅಂದ ಇವರು ಆರಾಮಾಗಿ ಖುಷಿಯಾಗಿತ್ತು ಹೊರಗೆ ಬರಬೇಕಾಗಿತ್ತು ಇವರಿಗೆ ಹೊರಗಡೆ ಬಂದು ಅವ್ನು ಓಡಿಸ್ತಾ ಇದ್ದಾರೆ ಜಟ್ಕ ಓಡಿಸೋನು ಅವ್ನು ಪಕ್ಕದಲ್ಲಿ ಕೂತ್ಕೊಂಡ್ರು ನಿಮ್ಮ ಕಡೆ ಮುಂದೆ ಚಿತ್ರ ಬರ್ತಿದೆ ಪಕ್ಕದಲ್ಲಿ ಕೂತ್ಕೊಂಡ್ರು ಆ ಡಬ್ಬದಲ್ಲಿ ಅವ್ನು ಬಿಳಿಯಾಕೆ ಕೂತ್ಕೊಂಡ ಅವ್ನು ಕಂಡಪಟ್ಟು ಸಿಗರೇಟ್ ಸೇದೋನು ಮೊದಲೇ ಗಾಳಿ ಆಡೋಲ್ಲ ಒಳಗಡೆ ಇವ್ನೊಂಥರ ಫ್ಯಾಕ್ಟ್ರಿ ಥರ ಹೊಗೆ ಬಿಟ್ಟು ಅವಳು ತುಂಬ್ಕೊಂಬಿಟ್ಟಿದೆ ಸ್ವಲ್ಪ ಹೊತ್ತಾದ ಒಳ್ಳೆ ಗಾಳಿ ಬೇಕು ಅನಿಸಿರ್ಬೇಕು ಅವ್ನಿಗೆ ಗಾಡಿ ನಿಲ್ಲಿಸೋ ಅಂತ ಹೇಳ್ದೆ ನಿಲ್ಲಿಸಿದ ಏ ಕೂಲಿ ಹೇಳ ಮೇಲೆ ಒಳಗೆ ಕೂತ್ಕೊ ಹೋಗೋ ಅಂದ ಇವನು ಹೇಳ್ದಾಗ ಒಂದು ಸಲ ಎದ್ದಿದ್ದೀನಿ ನಾನು ಇನ್ನು ತಿರ್ಗಾ ಮರಗ ಹೇಳಲ್ಲ ನಾನು ನಾನು ಇಲ್ಲೇ ಕೂಡ್ತೀನಿ ಹೇಳಲ್ಲ ಅವನು ಬಿಡ್ತಾನವನು ಮುಖಕ್ಕೆ ಒಂದು ಜೋರಾಗಿ ಹೊಡೆದ ಇವನಿಗೆ ಹೊಡೆದಾಗ ಈ ತಲೆ ಹೋಗಿ ಅಲ್ಲಿ ಬಾರಿ ಇರುತ್ತಲ್ಲ ಮೇಲೆ ಹಿಡ್ಕೊಳ್ಳೋದು ಅದಕ್ಕೆ ಬಡೀತು ಗಾಯ ಆಯಿತು ರಕ್ತ ಬರೋಕ್ಕೆ ಶುರು ಆಯಿತು ಗಾಂಧಿ ಏನು ಮಾಡಿದರು ಜಾಗ ಬಿಟ್ಟು ಹೇಳಲಿಲ್ಲ ಆದರೆ ಕೈ ಬಿಟ್ಟು ಹಿಡ್ಕೊಂಬಿಟ್ರು ತಿರುಗಿ ಹೊಡಿಲಿಲ್ಲ ಅವನು ಬೈಲಿಲ್ಲ ಏನೂ ಏನು ಮಾಡಲಿಲ್ಲ ಅವ್ನು ಒಂದು ಸಮ ಪಟ 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 ಹೊಡೆದ ಹೊಡೆಸ್ಕೊಂಡ್ರು ತಿರುಗಿ ಒಂದು ಮಾತಾಡಲ್ಲ ಕೈ ಬಿಡಲಿಲ್ಲ ಜನಕ್ಕೂ ಏ ಸತ್ತು ಹೋಗ್ತಾನೆ ಬಿಡ್ರಿ ಅವನು ಬಿಟ್ಟು ಬಿಡ್ರಿ ಕೂತ್ಕೊಂಡು ನಾವು ಕೂತ್ಕೊಳ್ಳಿ ಬಿಡೋ ಸಾಯ್ತಾನ ಹಿಡ್ಕೋ ಕೂತಿದ್ದ ಅವ್ನು ಬಿಡಲ್ಲ ಅಂತ ಯಾಳ್ಯಾಗ ಹೋಗ್ಲಿ ಅವನಂತೆ ಮತ್ತೆ ಹೋಗೋಣ ಡಬ್ಬದಲ್ಲಿ ಕೂತ್ಕೊಂಡೆ ವಾಪಸ್ ಒಂದಲ್ಲಿ ಡೈರಿಯಲ್ಲಿ ಬರೀತಾರೆ ಗಾಂಧಿ ಐ ಗಾಟ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ನೋಡಿ ಹೇಗಿದೆ ಹೊಡ್ಸ್ಕೊಂಡು ಸಂತೋಷ ಆಗುತ್ತೆನ್ರಿ ಯಾರಿಗಾದರೂ ಅವನು ಜಟ್ಕಾದವನು ಹೊಡೆದ ಅವನು ಅವನು ಹೊಡೆದ ಎಲ್ಲ ಹೊಡೆದ್ರು ಹೊಡ್ಸ್ಕೊಂಡು ಸುಮ್ಮನೆ ಬಂದು ಹೇಳ್ತಾರೆ ಅಸಹಕಾರ ಸತ್ಯಾಗ್ರಹ ಅಂದರೆ ಏನು ಅಂತ ನನಗೆ ಇವತ್ತು ಗೊತ್ತಾಯಿತು ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮಾತದು ನಾನು ತಿರುಗಿ ಹೊಡಿಲಿಲ್ಲ ಎಗ್ರೆಸಿವ್ ಆಗಲಿಲ್ಲ ಆದರೆ ಅವನು ಹೇಳಿದ್ ಒಪ್ಪಲಿಲ್ಲ ನಾನು ಜಾಗ ಬಿಡಲಿಲ್ಲ ಈ ಅಸಹಕಾರ ಆಂದೋಲನಕ್ಕೆ ಬೀಜ ಬಂದು ದಲ್ಲಿ ಮುಂದೆ ದೊಡ್ಡ ಆಂದೋಲನ ಆಗಿ ಸ್ವಾತಂತ್ರ್ಯಕ್ಕೆ ಕಾರಣ ಅದು ಆದರೆ ಅಂಥ ಆಂದೋಲನಕ್ಕೆ ಬೀಜ ಅದು ದಲ್ಲಿ ನಕಾರಾತ್ಮಕವಾದದ್ದನ್ನು ಅದನ್ನು ಬಳಸ್ಕೊಂಡು ಬದಲಾಯಿಸಿ ಸಕಾರಾತ್ಮಕ ಮಾಡ್ಕೋಬೇಕಾದದ್ದು ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ ನನಗೆ ಒಂದು ಸೊಲ್ಯೂಷನ್ ಸಿಕ್ತು ಅಣ್ಣ ಹೋದ ಇದು ಯಾವುದು ಶಾಶ್ವತ ಅಲ್ಲ ಅಂತಾಯಿತು ಹಾಗಾದ್ರೆ ಶಾಶ್ವತ ಯಾವುದು ದೇವಿ ಆ ತಾಯಿ ನಂಬ್ಕೋಬೇಕು ಅಂತ ಹೇಳಿ ಅದನ್ನು ಕಾಣೋಕ್ಕೆ ಶುರು ಮಾಡಿದರು ಮೊದಲೇ ಉನ್ಮತ್ತತೆ ಬರ್ತಾಯಿತ್ತು ಆನಂದದ ಉನ್ಮತ್ತತೆ ಬರ್ತಾಯಿತ್ತು ಅದು ಇನ್ನೂ ಜಾಸ್ತಿ ಆಗೋಕ್ಕೆ ಶುರು ಆಯಿತು ಮನಸ್ಸು ಪೂರ್ತಿ ಬೆದಲಾಯಿತು ಮೊದಲಿನ ನಗು ಹರಟೆ ಎಲ್ಲ ಮಾಯ ಆಗ್ಬಿಡ್ತು ಒಂದೇ ಸಲ ಗಂಭೀರ ಆದರೂ ಮಾತಿಲ್ಲ ಹರಟೆ ಇಲ್ಲ ರಾತ್ರಿ ಆದ ತಕ್ಷಣ ಆ ದಕ್ಷಿಣೇಶ್ವರದಲ್ಲಿ ಪಂಚವಟಿ ಅಂತ ಒಂದು ಏರಿಯಾ ಅಲ್ಲಿಗೆ ಹೋಗ್ಬಿಡೋರು ಪ್ರಾರ್ಥನೆ ಮಾಡೋದಕ್ಕೆ ಪಂಚವಟಿಗೆ ಹೋಗಿ ರಾತ್ರಿ ಕೂತ್ಕೋಬೇಕು ಒಂದು ಸಲ ರಾತ್ರಿ ಹೃದಯ ಎದ್ದ ನೋಡ್ತಾನೆ ಪಕ್ಕದಲ್ಲಿ ರಾಮಕೃಷ್ಣರು ಇಲ್ಲ ಹೋಗಿರ್ಬೇಕು ಇವರು ಹತ್ತು ನಿಮಿಷ ಕೂತಾ ಬರ್ತಾರೆ ಅನ್ನೋ ಬರ್ತಾರೆ ಅನ್ನೋಂತ ಅರ್ಧ ಗಂಟೆ ಆದರೂ ಬರಲಿಲ್ಲ ಎತ್ಕೊಂಡ ಬೆಳಗ್ಗೆ ಮೂರು ಗಂಟೆಗೆ ಬಂದರು ಎಲ್ಲಿ ಹೋಗಿದ್ದೆ ಮಾತೇ ಇಲ್ಲ ಮಲ್ಕೊಂಬಿಟ್ರು ಈಗ ಯಾಕೆ ಬಿಟ್ಟ ದಿನ ನೋಡ್ತಾ ಇದ್ದಾನೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಪೂಜೆ ಮುಗಿದ್ಮೇಲೆ ಹನ್ನೊಂದು ಗಂಟೆಗೆ ಹೊರಗೆ ಹೋಗ್ತಾರೆ ಕತ್ಲೆಯಲ್ಲಿ ಎಲ್ಲಿ ಹೋಗ್ತಾರೆ ಇವರು ಅಂತ ನೋಡ್ಕೊಂಡು ಹೋದ ಒಂದು ದಿವಸ ಬೆನ್ನು ಹತ್ತಬೇಕು ಅಂತ ಬೆನ್ನು ಹತ್ತಿ ಹೋದರೆ ಆ ಪಂಚವಟಿಗೆ ಹೋಗ್ತಾರೆ ನಿರ್ಜನವಾದಂಥ ಜಾಗ ಹಳ್ಳ ದಿನ್ನೆ ಇರುವಂಥದ್ದು ಮರಗಳು ದಟ್ಟ ಮರಗಳಿದ್ದಾವೆ ಅದು ಸ್ಮಶಾನವೂ ಹೌದು ಅಲ್ಲಿ ಒಂದು ನೆಲ್ಲಿಕಾಯಿ ಗಿಡ ನೆಲ್ಲಿಕಾಯಿ ಕಿಳಿದು ಕೆಳಗೆ ಕೂತ್ಬಿಟ್ಟಿದ್ದಾರೆ ರಾಮಕೃಷ್ಣರು ಧ್ಯಾನ ಮಾಡ್ತಾ ಕೂತಿದ್ದಾರೆ ಇವನು ಗಾಬರಿ ಆಯಿತು ದೆವ್ವ ಪ್ರೇತಗಳು ಬರುವಂಥ ಜಾಗ ಇದು ಇಲ್ಲಿ ಯಾಕೆ ಕೂತಿದ್ದಾರೆ ಇವರು ಮಕ್ಕಲ್ಲೆಸದಂತೆ ಒಂದು ಊರಿಂದ ಹತ್ರ ಹೋಗಿ ಹೈದರಿಕೆ ಮರಳೆ ಎಸೆದ ಏನೂ ಕೇಳಿಸ್ತಾ ಇಲ್ಲ ಪೂರ್ತಿ ಮೈ ಮರೆತ ಕೂತ್ಬಿಟ್ಟಿದ್ದಾರೆ ಧ್ಯಾನದಲ್ಲಿ ಆ ನಂತರ ಸ್ವಲ್ಪ ಹೊತ್ತು ಹೋಗಿ ಕೇಳಿದ್ದಂತೆ ಎಬ್ಬಿಸ್ಬಿಟ್ಟು ಏನು ಮಾಡ್ತೀಯಪ್ಪ ಹೇಳು ಹೇಳೇನು ಕೂತ್ಕೊಂಡಿದ್ಯಾ ಅಂತ ಹೋದರು ಮರುದಿವಸ ಮತ್ತೆ ಹೋದಾಗ ಏನಾಯಿತು ಅನ್ನೋದನ್ನು ನಾಳೆ ಗಮನಿಸೋಣ ಯಾಕಂದರೆ ಅಲ್ಲಿಂದ ಪ್ರವಾಸ ಬೇರೇನೇ ಆಗುತ್ತೆ